स्थले कौस्तुभं नासाग्रे वरमौक्तिकं करतले वेणुः करे कङ्कणं सर्वाङ्गे हरिचन्दनं सुललितं कण्ठे च मुक्तावली गोपस्त्रीपरिवेष्टितो विजयते गोपालचूडामणिः वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने ಕುಂತಿ ನೋಡಿ, ಕುಂತಿ ಸ್ತೋತ್ರ. ಶ್ರೀಕೃಷ್ಣ ದ್ವಾರಕಕ್ಕೆ ಹೋಗೋಕ್ಕೆ ಹೊರಟಿದ. ಎಲ್ಲ ಯುದ್ಧ ಆಯಿತು, ಎಲ್ಲ ಆಯಿತು. ಆವಾಗ ಕುಂತಿ ಮಾಡುವ ಸ್ತೋತ್ರ ನೋಡಿ, ಎಲ್ಲ ಕಷ್ಟಗಳಿಂದ ಮೊದಲಿನಿಂದಲೂ ಹೆಜ್ಜೆ ಹೆಜ್ಜೆಯಲ್ಲಿ ನಮಗೆ ಕಷ್ಟಗಳೇ ಇತ್ತು. ಆ ಕಷ್ಟಗಳಿಂದ ರಕ್ಷಣೆ ಮಾಡಿದ್ದು ನೀವೇ. ಆದ್ದರಿಂದ ವಿಪದಸ್ಸಂತು ನ ಶಶ್ವತ್ ತತ್ವತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ ಸ್ಯಾದಪ್ಲಭೋ ದರ್ಶನಂ. ಆ ಕಷ್ಟಗಳಿದ್ದರೆ ನಿಮ್ಮ ದರ್ಶನ ಆಗುತ್ತೆ. ನಿಮ್ಮ ದರ್ಶನದಿಂದ ಮತ್ತೆ ಪುನರ್ದರ್ಶನ ಅಂದ್ರೇನು, ಮತ್ತೆ ಪುನರ್ಜನ್ಮ ಅಂತ ಆಗುತ್ತೆ. ಅಂಥ ದರ್ಶನ ನಿಮಗೆ ಬೇಕು, ನಮಗೆ ಬೇಕು. ಇನ್ನೊಂದು, ನಿಮ್ಮ ದರ್ಶನ ಕಷ್ಟಗಳಿದ್ದರೆ ತೊಂದರೆಗಳಿದ್ದರೆ ಭಗವಂತನ ದರ್ಶನ ಆಗುತ್ತೆ. ಇನ್ನೊಂದು ವಿಷಯ, ಮನುಷ್ಯರಿಗೆ ಅಭಿಮಾನ, ಭಗವದ್ಭಕ್ತಿಗೆ ನಿಮಗೆ ಪಾಂಡಿತ್ಯ ಬೇಕಾಗಿಲ್ಲ, ದೊಡ್ಡ ವಿದ್ವಾಂಸನೂ ಬೇಕಾಗಿಲ್ಲ, ಹಣ ಸಂಪತ್ತು ಯಾವುದೂ ಬೇಕಾಗಿಲ್ಲ. ಒಂದೇ ಒಂದು ಅಡ್ಡಿ, ಯಾರು ಎಲ್ಲಿದ್ದರೂ ಭಗವಂತನ ಭಕ್ತಿ ಮಾಡಬಹುದು. ಒಂದೇ ಒಂದು ಅಡ್ಡಿ, ಏನೆಂದರೆ ಅಭಿಮಾನ. ಇಲ್ಲಿ ಜನ್ಮದ ಅಭಿಮಾನ, ಜನ್ಮ ಅಂದರೆ ಜಾತಿ, ಜನ್ಮದ ಅಭಿಮಾನ, ಜನ್ಮೈಶ್ವರ್ಯ, ಐಶ್ವರ್ಯ ಅಂದರೆ ಸಂಪತ್ತಿನ ಅಭಿಮಾನ, ಶ್ರುತ, ಅಂದರೆ ಪಾಂಡಿತ್ಯ, ವಿದ್ವಾಂಸ, ವಿದ್ವತ್ತ. ಜನ್ಮದ ಅಭಿಮಾನ, ಸಂಪತ್ತಿನ ಅಭಿಮಾನ, ಪಾಂಡಿತ್ಯದ ಅಭಿಮಾನ ಇತ್ಯಾದಿಗಳು, ಶ್ರೀವಿಹಿ, ಇವುಗಳು ಅಭಿಮಾನ ಹೆಚ್ಚು ಮಾಡಿಕೊಂಡರೆ ಏನಾಗ್ತದೆ? ಜನ್ಮೈಶ್ವರ್ಯ ಶ್ರುತಶ್ರೀಭಿ ವೇದಮಾನ ಮದಃ ಪುಮಾನ್, ಇವುಗಳಿಂದ ಮನುಷ್ಯನಲ್ಲಿ ಒಂದು ಮದ, ಅಂದರೆ ಅಹಂಕಾರ, ದುರಹಂಕಾರ. ಮನುಷ್ಯನಿಗೆ ಯಾವ ವಸ್ತುವಿನಿಂದ ಒಂದು ಸುಖ ಉಂಟಾಗ್ತದೋ, ಒಂದು ವಿಶೇಷ ಮಿಕ್ಕ ಜನರಿಗಿಂತ, ಅದನ್ನು ನೋಡಿಕೊಂಡರೆ ಮಿಕ್ಕ ಜನರಿಗೆ ಇಲ್ಲ ಎಂದು ನೋಡಿ ತನ್ನಲ್ಲಿ ಒಂದು ಮದ ಬರುತ್ತದೆ. ಇದು ನೋಡಿ ವಿಚಿತ್ರ. ಇನ್ನೊಬ್ಬರಿಗಿಲ್ಲ ನನಗೆ ಹೆಚ್ಚಿದೆ ಅಂದರೆ ಅಹಂಕಾರ, ನನಗಿಲ್ಲ ಇನ್ನೊಬ್ಬರಿಗಿದೆ ಅಂದರೆ ಈರ್ಷ್ಯ, ಒಂದು ಈರ್ಷ್ಯ, ಒಂದು ಅಭಿಮಾನ. ಆದ್ದರಿಂದ ನಮಗೆ ಹೆಚ್ಚು ಇದೆ ಎಂದು ಅಭಿಮಾನದಿಂದ ನೈವಾರ್ಹತ್ಯಭಿಧಾತುಂ ವೈ ತ್ವಾಮ ಕಿಂಚನ ಗೋಚರಂ, ನಿನ್ನ ಸ್ಮರಣ ಮಾಡಲ್ಲ. ಅಭಿಧಾತುಂ ವೈ ಅಂದರೆ ಅಭಿಧಾನ, ನಿನ್ನ ಹೆಸರು ಹೇಳಲ್ಲ, ನಿನ್ನ ಸ್ಮರಣ ಮಾಡೋಕ್ಕೆ ಈ ಮದ ಅಡ್ಡಿ ಬರ್ತದೆ. ಮದ ಇರುವವನು, ಅಹಂಕಾರಿಯಾದವನು ಅದು ನಾಮಸ್ಮರಣ ಮಾಡಲ್ಲ, ಭಗವಂತನ ಸ್ಮರಣ ಮಾಡಲ್ಲ. ಯಾರು ಮಾಡ್ತಾರೆ? ವಿನಮ್ರಶೀಲರು. ವಿನಮ್ರ ಅಂದರೆ ತನಗೆ ಇರುವ ಪರಿಸ್ಥಿತಿಗಳು ಯಾವುದು ಅಷ್ಟು ಗಟ್ಟಿಯಾಗಿಲ್ಲ, ಯಾವ ಕ್ಷಣ ಹೋಗುತ್ತದೋ ಗೊತ್ತಿಲ್ಲ. ಜನರಿಗೆ, ಪ್ರತಿಯೊಬ್ಬ ಜನರಿಗೆ ಏನೋ ಸ್ವಲ್ಪ ಇದ್ದೇ ಇದೆ. ಇಲ್ಲದೇ ಇರುವವರು ಯಾರಿದ್ದಾರೆ? ಆದ್ದರಿಂದ ಏನೋ ಸ್ವಲ್ಪ ನಮಗೇನೋ ಒಂದು ಚೂರು ಸಂಪದನೋ, ಒಂದು ಚೂರು ಇದು ಶರೀರ ಆರೋಗ್ಯ ಶಕ್ತಿ ಏನೋ ಇದ್ದೇ ಇದೆ. ಆದರೆ ಇವುಗಳಿಂದ ಮನುಷ್ಯನಿಗೆ ಸ್ವಲ್ಪ ಅಭಿಮಾನ ಬಂದುಬಿಟ್ಟರೆ ಮತ್ತೆ ವಿನಯ ಉಂಟಾಗಲ್ಲ. ವಿನಯ ಇಲ್ಲದಿದ್ದರೆ ಭಗವಂತನ ಸ್ಮರಣ ಆಗಲ್ಲ. ಆದ್ದರಿಂದ ತ್ವಾಂ ಅಕಿಂಚನ ಗೋಚರ. ಅಕಿಂಚನ ಅಂದರೆ ನನಗೆ ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಎಲ್ಲ ಇದ್ದರೂ ನನಗೇನಿಲ್ಲ ಎಂದು ಬಾಯಿಯಿಂದ ಹೇಳುವುದಲ್ಲ. ಇದ್ದ ವಸ್ತುಗಳನ್ನು ನೋಡಿಕೊಂಡು, ಯಾವುದು ನಿತ್ಯವಲ್ಲ, ಯಾವ ಕ್ಷಣ ಹೋಗುತ್ತದೋ ಗೊತ್ತಿಲ್ಲ, ಎರಡು ಅಭಿಮಾನ ಹೋಗಬೇಕಂದರೆ
ನಮ್ಮ ಕೈಯಲ್ಲಿ ಶರೀರ ಇದೆ, ಆರೋಗ್ಯ ಇದೆ, ಪಾಂಡಿತ್ಯ ಇದೆ, ಅಧಿಕಾರ ಇದೆ, ಹಣ ಇದೆ ಇತ್ಯಾದಿಗಳು ಯಾವ ಯಾವುದು ನೋಡಿಕೊಂಡು ನಾವು ಅಭಿಮಾನ ಮಾಡ್ಕೊಳ್ತಾ ಇದ್ದೀವೋ ಇವುಗಳಿಂದ ಅಭಿಮಾನ ಬಿಡಿಸಿ ವಿನಮ್ರನಾಗಬೇಕಂದರೆ, ಒಂದು ಇದು ಈಗ ಇದ್ದು ಮುಂದಿನ ಕ್ಷಣ, ಈಗ ಇದ್ದುಕೊಂಡು ಮುಂದಿನ ಕ್ಷಣ ಯಾವ ದಿನ ಹೋಗುತ್ತದೋ ಗೊತ್ತಾಗಲ್ಲ. ಏಕೆ? ಯಾವುದೂ ಸ್ಥಿರವಾಗಿಲ್ಲ. ಒಂದು ನೆನಪಿಸ್ಕೊಳ್ಳಿ, ಯಾವುದೂ ಸ್ಥಿರವಾಗಿಲ್ಲ. ಒಂದು ಎರಡನೆಯದು, ನಮಗೆ ಯಾವುದೇ ಉಂಟಾಗಲಿ ಅದು ನಾನು ಮಾಡಿದ್ದಲ್ಲ, ಅದಕ್ಕೆ ಇನ್ನೊಬ್ಬರ ಅನುಗ್ರಹ, ಎಷ್ಟೋ ಜನರ ಸಹಾಯ ಸಹಕಾರಗಳಿದ್ದರೆ ನಮಗೆ ಏನಾದರೂ ಬಂದಿದೆ. ಹಣ ಆಗಲಿ, ಅಧಿಕಾರ ಆಗಲಿ, ಪಾಂಡಿತ್ಯ ಆಗಲಿ, ಉದಾಹರಣೆಗೆ ಪಾಂಡಿತ್ಯ ತಗೊಂಡು ನಾವು ವಿದ್ಯೆ ಕಲಿತುಕೊಂಡೆ ಅಂದರೆ ಎಷ್ಟೋ ಜನರ ಅನುಗ್ರಹ ಸಹಾಯ ಇದ್ದರೆ ನಮಗೆ ಬರುತ್ತದೆ. ಏಕೆಂದರೆ ತಮಗೆ ತಮಗೆ ಎಲ್ಲಿಂದ ಬರಬೇಕು? ಎಷ್ಟೋ ಜನರ ಗುರುಗಳು, ಮಿಕ್ಕ ಜನರು, ಎಷ್ಟೋ ಜನರು ಹೇಳಿದ್ದಾಗ ಇಷ್ಟೆಲ್ಲ ವಿದ್ಯೆ ಬಂತು. ಆದ್ದರಿಂದ ನಮ್ಮ ಕೈಯಲ್ಲಿರುವ ವಿದ್ಯೆಗೆ ಮೂಲ ಕಾರಣ ಸಹಾಯಕರು ಯಾರೋ ಅವರೆಲ್ಲರನ್ನು ನೆನಪಿಸಿಕೊಂಡರೆ ನಮಗೆ ವಿನಮ್ರವಾಗ್ತಿವೆ ಹೊರತು ಅಭಿಮಾನ ಉಂಟಾಗಲ್ಲ. ಹಾಗೆ ಸಂಪದ ಮಿಕ್ಕ ಯಾವುದೇ ಆಗಲ್ಲ, ಇದೆಲ್ಲಕ್ಕೆ ಯಾವುದೂ ಸ್ಥಿರವಾಗಿಲ್ಲ. ಒಂದು ಎರಡನೆಯದು, ಇದಕ್ಕೆ ಇನ್ನೊಬ್ಬರ ಸಹಾಯ ಸಹಕಾರವಿದೆ. ಇದೆಲ್ಲ ನೆನಪಿಟ್ಕೊಂಡರೆ ಅಭಿಮಾನ ಅಹಂಕಾರ ಹೋಗುತ್ತದೆ, ವಿನಮ್ರನಾಗ್ತಾನೆ. ಅಕಿಂಚನ ಗೋಚರ, ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಮಾತು, ಅಕಿಂಚನ. ಕಿಂಚನ ಅಂದರೆ ಒಂಚೂರು, ಅಕಿಂಚನ ಗೋಚರ ಅಂದರೆ ಏನೂ ಇಲ್ಲದವನು. ಏನೂ ಇದೆ ಇಲ್ಲದವನು ಅಂದರೆ ಪೂರ್ತಿ ವಿನಮ್ರಶೀಲ ಅಂಥವನ. ನಮೋ ಕಿಂಚ ನೈವಾರ್ಹತ್ಯಭಿಧಾತು ವೈ ತ್ವಾಮ ಕಿಂಚನ ಗೋಚರಂ. ಏನಿಲ್ಲದ ಏನಿಲ್ಲದವನೇ ಭಗವಂತನನ್ನು ಸ್ಮರಿಸಿಕೊಳ್ತಾನೆ. ನಮಗೇನಿಲ್ಲ ಅಂದರೆ ಇನ್ನೊಬ್ಬರ ಸಹಾಯ ಬೇಕು, ಅದು ಭಗವಂತನೇ ಎಂದು ಗೊತ್ತಾಗ್ತದೆ. ಏನೋ ಸಂಪತ್ತು, ಅದಕ್ಕಾಗಿ ಜನರಿಗೆ ಸಂಪತ್ತು, ಅಧಿಕಾರ, ವಯಸ್ಸು ಇರುವವರೆಗೂ ಭಗವಂತನ ಬೇಕಾಗಿಲ್ಲ, ಯಾರೂ ಬೇಕಾಗಲ್ಲ. ಯಾವುದೇ ಆಗಲಿ, ಸಂಪದಾಗಲಿ, ಅಧಿಕಾರವಾಗಲಿ, ಇನ್ನೊಂದು ಶರೀರದ ಬಲ ಇರುವವರೆಗೂ, ಶರೀರ ಯುವಕನಾಗಿರುವವರೆಗೂ ಶಕ್ತಿ ಎಲ್ಲ ಇರುತ್ತದೆ. ಏನಾದರೂ ಮಾಡ್ತಾನೆ, ಧೈರ್ಯದಿಂದ ಇರುತ್ತಾನೆ. ಸ್ವಲ್ಪ ವಯಸ್ಸು ಬಂದಾಗ ಈ ಕೈ ಎತ್ತಕ್ಕಾಗಲ್ಲ, ಇದು ಎತ್ತಕ್ಕಾಗಲ್ಲ, ಇಲ್ಲಿ ನೋವಾಗ್ತದೆ, ಇಲ್ಲಿ ನೋವಾಗ್ತದೆ, ಆವಾಗ ಗೊತ್ತಾಗ್ತದೆ. ಆವಾಗ ಅಲ್ಲವೇ, ಅಯ್ಯೋ ನನ್ನಿಂದ ಏನೂ ಆಗಲ್ಲ, ಆವಾಗ ವಿನಮ್ರನಾಗ್ತಾನೆ. ಕೆಲವರು ಆವಾಗಲೂ ಆಗಲ್ಲ, ಅದು ಏನೋ ವಿಚಿತ್ರ, ಆವಾಗಲೂ ಆಗಲ್ಲ. ಆದರೆ ಯಾವಾಗ ನಮ್ಮ ಕೈಯಲ್ಲಿದ್ದದ್ದು ಹೋಗುತ್ತದೋ ಆವಾಗ ಅದರ ಬೆಲೆ ಗೊತ್ತಾಗ್ತದೆ. ಓ, ನಮಗದೇನಲ್ಲ, ನಮ್ಮದಿಲ್ಲ, ಆ ವಿನಮ್ರತ. ಈ ವಿನಯ ಗತ್ಯಂತರವಿಲ್ಲದೆ ಬೇಜಾರು ಮಾಡಿಕೊಂಡು ಬಂದಿರುವ ವಿನಯ ಅಲ್ಲ ಇದು, ಅರ್ಥ ಮಾಡಿಕೊಂಡು. ಇದು ಪ್ರಕೃತಿ ಸ್ವಭಾವ ಅಂಥದ್ದು. ಎಷ್ಟು ದೊಡ್ಡವರು, ಎಷ್ಟು ಮಹನೀಯರು, ದೇವತರು, ಋಷಿಗಳು ಯಾರೇ ಆಗಲಿ, ಮನುಷ್ಯರು, ಅಧಿಕಾರವಿರುವವರು ಯಾರೇ ಆಗಲಿ, ಅದು ಏನಾಗುತ್ತದೆ? ಅಲ್ಪನೇ ಆಗುತ್ತದೆ. ಎಷ್ಟು ದೊಡ್ಡವರಾಗಲೂ ಇದು ಪ್ರಕೃತಿ ಸ್ವಭಾವ, ಇದು ಜಗತ್ತಿನ ಸ್ವಭಾವ. ಯಾವುದೂ ಸತ್ಯವಲ್ಲ, ಯಾವುದೂ ನಿತ್ಯವಿಲ್ಲ, ಯಾವುದೂ ನಿತ್ಯವಾಗಿರಲ್ಲ ಎಂದು ಇದು ತಿಳ್ಕೊಂಡು ಮನಸ್ಸು ಒಪ್ಪಿಕೊಂಡಾಗ ಒಂದು ವಿನಮ್ರತೆ ಬರುತ್ತದೆ. ಇದು ಪ್ರಪಂಚ ಸತ್ಯ, ಯಾರನ್ನೂ ನಿಂದೆ ಮಾಡಬೇಕಾಗಿಲ್ಲ. ಒಬ್ಬನಿಗೆ ಹೆಚ್ಚಿದೆ, ಒಬ್ಬನಿಗೆ ಕಡಿಮೆ ಇದೆ, ಇದರಿಂದ ಯಾರು ಕೆಟ್ಟವರು ಒಳ್ಳೆಯವರಲ್ಲ. ಪ್ರಕೃತಿ ಸ್ವಭಾವವೇ ಇಂಥದ್ದು, ಯಾವುದೂ ನಿತ್ಯ ಅಲ್ಲ. ಇಂಥದ್ದು ಜಗತ್ತಿನ ಸತ್ಯವನ್ನು ತಿಳ್ಕೊಂಡಾಗ ಮನುಷ್ಯನಿಗೆ ಗೊತ್ತಾಗ್ತದೆ, ವಿನಯಶೀಲನಾಗ್ತಾನೆ. ಅಂಥ ವಿನಯಶೀಲನೆ ನಿನ್ನನ್ನು ಸ್ಮರಿಸುವಕ್ಕೆ ಅರ್ಹನಾಗುತ್ತಾನೆ, ಯೋಗ್ಯನಾಗುತ್ತಾನೆ. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯಪತಯೇ ನಮಃ. ನಮೋ ಕಿಂಚನ ವಿತ್ತಾಯ, ಏನು ಇಲ್ಲದವನಿಗೆ ನೀನೇ ಗತಿ ಅಲ್ಲವೇ? ಯಾವ ಗತಿ ಇಲ್ಲದವನಿಗೆ ನೀನೇ ಗತಿ. ಅಕಿಂಚನ ವಿತ್ತಾಯ, ಏನೂ ಇಲ್ಲದವನು ಯಾರನ್ನು ನೋಡಿಕೊಳ್ಳಬೇಕನ್ನು ಭಗವಂತನನ್ನೇ ನಂಬಿಕೋ, ಅವರೇ ನಿಮಗೆ ರಕ್ಷಣೆ ಮಾಡ್ತಾನೆ. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ. ಗುಣವೃತ್ತಿಗಳು ಅಂದರೆ ಯಾವ ಗುಣಗಳು? ಪ್ರಕೃತಿ ಗುಣಗಳು ಇಲ್ಲದವನು ಪರಮಾತ್ಮ, ಸರ್ವ ಪ್ರಕೃತಿ ಗುಣಗಳಿಗೆ ಅತೀತ. ಪ್ರಕೃತಿ ಗುಣಗಳಲ್ಲಿ ಎರಡೂ ಇರುತ್ತವೆ. ಏನು? ಸತ್ವರಜಸ್ತೋಮೋ ಗುಣಗಳು ನೋಡಿ, ಮೂರು ಗುಣಗಳಲ್ಲಿ ಯಾವುದು ಹೆಚ್ಚಿನ ಬಲ ಇದೆ? ಸಾತ್ವಿಕಕ್ಕೆ ಹೆಚ್ಚಿನ ಬಲವ? ಆಧ್ಯಾತ್ಮಿಕವಾಗಿ ನೋಡಿದರೆ ಸಾತ್ವಿಕ ಗುಣದಿಂದ ಮನುಷ್ಯನು ಸೌಮ್ಯವಾಗುತ್ತಾನೆ, ಉತ್ತಮನಾಗುತ್ತಾನೆ, ಸಜ್ಜನನಾಗುತ್ತಾನೆ, ವಿನಯಶೀಲನಾಗುತ್ತಾನೆ. ಆದರೆ ಬಲದೃಷ್ಟಿಯ ಬಲ ಅಲ್ಲ. ಸಾತ್ವಿಕನು ಸೌಮ್ಯವಾಗಿರುತ್ತಾನೆ, ರಜಸ್ಸಿನಿಗೆ ಬಲ ಇರುತ್ತದೆ, ತಾಮಸನಿಗೆ ರಾಕ್ಷಸ ಬಲ ಇರುತ್ತದೆ. ಬಲದೃಷ್ಟಿಯ ನೋಡಿದರೆ ಸಾತ್ವಿಕವು ದುರ್ಬಲವೇ ಅಲ್ಲವೇ? ಸಾತ್ವಿಕತ ಬಲ ಅಲ್ಲ, ದುರ್ಬಲನೇ. ತಾಮಸನ ಹೆದರಿಸ್ತಾನೆ. ಅದಕ್ಕಾಗಿ ಭಯೋತ್ಪಾದಕರು, ಟೆರರಿಸ್ಟ್ ಸಮಾಜದ ಕೋಟಿ ಕೋಟಿ ಜನರನ್ನು ಹೆದರಿಸ್ತಾನೆ ಒಬ್ಬ ಟೆರರಿಸ್ಟ್ ಬಂದು ಅಲ್ಲವೇ? ನಿಮಗೆ ನೂರು ತ್ಯಾಗಿಗಳು, ವಿರಕ್ತರು, ಸನ್ಯಾಸಿಗಳು, ಮಹನೀಯರಿರಬಹುದು, ಆದರೆ ಒಬ್ಬ ಗುಂಡ ಬಂದು ನೂರು ಜನರನ್ನು ಹೆದರಿಸ್ತಾನೆ ಅಲ್ಲವೇ?
ಉಪನಿಷತ್ತೇ ಹೇಳ್ತದೆ, ಸಾಂದೋಗ್ಯ ಹೇಳ್ತದೆ, ಒಬ್ಬ ಗುಂಡ ಬಂದು 1000 ಸಜ್ಜನರನ್ನು ಹೆದರಿಸ್ತಾರೆ, ಅದರಿಂದ ಶಕ್ತಿ ಯಾರಿಗಿದೆ? ರಾಕ್ಷಸ ಕಂಸ ಬಂದು ಶ್ರೀಕೃಷ್ಣನೇ ಸ್ವಯಂ ಓಡಿ ಹೋಗಬೇಕಾಯಿತು. ದೇವಕಿ ವಸುದೇವರು ತನ್ನ ಊರಿನಲ್ಲೇ ಹುಟ್ಟಿದ್ದರು, ತನ್ನ ಮನೆಯಲ್ಲೇ ಜೈಲಿನಲ್ಲಿ ಹಾಕಿದ್ದನಲ್ಲ, ರಾತ್ರಿ ರಾತ್ರಿ ಓಡಿ ಹೋಗಿ ಅಲ್ಲಿ ನಂದ ಯಶೋಧರ ಮನೆಯಲ್ಲಿ ಬಿಟ್ಟು ಬಂದರು. ಸಾತ್ವಿಕಕ್ಕೆ ಶಕ್ತಿ ಇರುತ್ತದೆ, ಸಾತ್ವಿಕ ಒಳ್ಳೆಯದು, ಆದರೆ ಶಕ್ತಿ ಅಲ್ಲ. ಶಕ್ತಿ ದೃಷ್ಟಿಯ ರಜೋಗುಣಕ್ಕೆ ತಮೋಗುಣಕ್ಕೆ ಶಕ್ತಿ ಹೆಚ್ಚಿದೆ, ರಜೋಗುಣಕ್ಕೆ ಹೆಚ್ಚಿ, ತಮೋಗುಣ ಅಂದರೆ ಇನ್ನೂ ರಾಕ್ಷಸ ಶಕ್ತಿ. ಆದ್ದರಿಂದ ಪ್ರತಿಯೊಂದು ಗುಣಕ್ಕೆ ಒಂದು ಸದ್ಗುಣ ಇದೆ, ಒಂದು ಒಳ್ಳೆಯ ಲಾಭ ಇದೆ, ಒಂದು ನಷ್ಟ ಇದೆ, ಒಂದು ಅನುಕೂಲತೆ ಇದೆ, ಒಂದು ಪ್ರತಿಕೂಲತೆ ಇದೆ, ಒಂದು ಕೊರತೆ ಇದೆ ಅದರಲ್ಲಿ. ತಮೋಗುಣದಲ್ಲಿ ಬುದ್ಧಿ ರಾಕ್ಷಸವಾಗುತ್ತದೆ ಹೊರತು ಸೋಮಾರಿತನ ಅಥವಾ ವಿಜೃಂಭಿಸಿ ಏನೋ ಗಲಾಟೆ ಮಾಡಿಬಿಡೋದು ಅದು ತಮೋಗುಣ, ಯೋಚನೆ ಸರಿಯಾಗಿರಲ್ಲ. ರಜೋಗುಣ ಕೆಲಸ ಮಾಡ್ತದೆ, ಶಕ್ತಿ ಇರುತ್ತದೆ, ಆದರೆ ಸ್ವಾರ್ಥಿ ಹೆಚ್ಚು, ನಿಸ್ವಾರ್ಥವಿಲ್ಲ, ತ್ಯಾಗಶೀಲತೆ ಇಲ್ಲ. ಸತ್ವಗುಣಕ್ಕೆ ಸೌಮ್ಯತ ಇದೆ, ತ್ಯಾಗಗುಣ ಇದೆ, ಉದಾರ ಚರಿತ ಇದೆ, ಸಹನಶೀಲತೆ ಇದೆ, ಕ್ಷಮ ಇದೆ, ಆದರೆ ಶಕ್ತಿ ಕಡಿಮೆ ಅಲ್ಲ, ಶಕ್ತಿ ಕಡಿಮೆ. ಅದರಿಂದ ಮಿಕ್ಕ ದುರ್ಜನರ ಕೈಯಲ್ಲಿ ನರಳಿ ನರಳಿ ಹೋಗ್ತಾನೆ ಸಜ್ಜನರು ಸಾತ್ವಿಕರು, ಸಾತ್ವಿಕರು ಸಜ್ಜನರು ಗುಂಡಾಗಳ ಕೈಯಲ್ಲಿ ನರಳಿ ನರಳಿ ಹೋಗ್ತಾರೆ. ಆದ್ದರಿಂದ ಪ್ರತಿಯೊಂದು ಗುಣಕ್ಕೆ ಒಂದು ಒಳ್ಳೆಯತನ ಇದೆ, ಆದರೆ ಒಂದು ಕೊರತೆನೂ ಇದೆ. ಆದ್ದರಿಂದ ಯಾವ ಗುಣ ಪರಿಪೂರ್ಣವಲ್ಲ. ಪರಮಾತ್ಮ ಈ ಮೂರು ಗುಣಗಳಲ್ಲಿ ಯಾವುದೋ ಒಂದು ಗುಣಕ್ಕೆ ಸಿಕ್ಕಾಕ್ಕೊಂಡಿರುವವನಲ್ಲ, ಮೂರು ಗುಣಗಳಿಗಿಂತ ಅತೀತ. ಏಕೆಂದರೆ ಒಂದು ಗುಣ ಇದ್ದರೆ ಇನ್ನೊಂದು ಗುಣಕ್ಕೆ ಒಳಗಾಗುತ್ತದೆ, ಅದಕ್ಕೆ ಅಧೀನವಾಗುತ್ತದೆ. ಸಾತ್ವಿಕ ಸಜ್ಜನರು ಏನು ಮಾಡಬೇಕು? ಸಾತ್ವಿಕರು ಸಜ್ಜನರು ವಿದ್ಯಾ ಬುದ್ಧಿ ಕ್ಷಮಾಶೀಲತಾ ತ್ಯಾಗ ವಿರಕ್ತರು ಎಷ್ಟಾಗಿದ್ದರು, ಇನ್ನೊಬ್ಬರು ಹಣ ಸಂಪಾದನಾ ದುರ್ಜನರು ಮೋಸಗಾರರು ಗುಂಡಾಗಳಿದ್ದರೆ ಅವರಿಗೆ ನಮಸ್ಕಾರ ಮಾಡಿ ಅವರ ಕೈಯಲ್ಲಿದ್ದು ಅವರಿಗೆ ಅಧೀನವಾಗಿದ್ದು ಜೀವಿಸಬೇಕಾಗ್ತದೆ. ಏಕೆ? ನಿಮ್ಮ ಸಜ್ಜನತಾ ಕ್ಷಮಾಶೀಲತೆ ಇರಬಹುದು, ಆದರೆ ಸಂಪದ ಎಲ್ಲ ಅವ್ರು ಕಿತ್ಕೊಂಡು ತನ್ನ ಕೈಯಲ್ಲಿಟ್ಕೊಳ್ತಾನೆ. ನೀವು ಜೀವಿಸೋದು ಹೇಗೆ? ಅವರಿಗೆ ಬಗ್ಗೆ ಬಗ್ಗೆ ಜೀವಿಸಬೇಕಾಗ್ತದೆ. ಸಜ್ಜನರು ಕ್ಷಮಾಶೀಲರಾಗಬಹುದು, ಆದರೆ ಇವನ ಕೈಯಲ್ಲಿರಬೇಕಾಗ್ತದೆ, ಇನ್ನೊಬ್ಬರಿಗೆ ಅಧೀನವಾಗಿರಬೇಕಾಗ್ತದೆ. ಹಾಗೆ ಪ್ರತಿಯೊಂದು ಗುಣದಲ್ಲಿ ಒಂದು ಕೊರತೆನೂ ಇದೆ. ಆದ್ದರಿಂದ ಪರಮಾತ್ಮ ಮಾತ್ರ ಹೀಗೆ ಯಾವುದೋ ಒಂದು ಗುಣಕ್ಕೆ ಸಿಕ್ಕಾಕ್ಕೊಂಡು ಪರಿಮಿತನಾಗಲ್ಲ, ಮೂರು ಗುಣಗಳಿಗೆ ಅತೀತ. ನಿವೃತ್ತ ಗುಣವೃತ್ತಯೇ, ಗುಣಗಳ ಕ್ರಿಯೆಗಳು ಈ ಸತ್ವರಜಸ್ತಮೋ ಗುಣಗಳ ಕ್ರಿಯೆಗಳಾಗಲಿ ಸ್ವಭಾವಗಳಾಗಲಿ ಇವುಗಳೆಲ್ಲಕ್ಕೆ ದಾಟಿ ಇದ್ದಾನೆ. ಅಂದರೆ ತಮೋಗುಣಕ್ಕೆ ಒಳಗಾಗಲ್ಲ, ರಜೋಗುಣಕ್ಕಾಗಲ್ಲ, ಸತ್ವಗುಣಕ್ಕಾಗಲ್ಲ, ಪರಿಪೂರ್ಣನಾಗಿರುತ್ತಾನೆ. ಹಾಗೆ ಆದ್ದರಿಂದ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ. ಆತ್ಮಾರಾಮ, ಪರಮಾತ್ಮನನ್ನು ನಾವು ನಮಸ್ಕಾರ ಮಾಡಿದರೆ, ಜನರಿಗೆ ನೋಡಿ, ನಾವು ಯಾರೋ ಒಬ್ಬರನ್ನು ನಮಸ್ಕಾರ ಮಾಡಿ ಅವರನ್ನು ಬೇಡಿಕೊಂಡರೆ, ಅವರನ್ನು ಪ್ರಾರ್ಥನೆ ಮಾಡಿದರೆ, ಸ್ತುತಿ ಮಾಡಿದರೆ, ಪ್ರಶಂಸೆ ಮಾಡಿದರೆ, ಕರಗಿ ಹೋಗಿ ನಮಗೆ ಅನುಗ್ರಹ ಮಾಡ್ತಾರೆ ಅಲ್ಲವೇ? ಪ್ರತಿಯೊಬ್ಬನಿಗೆ ತಮ್ಮ ತಮ್ಮ ದುರ್ಬಲತೆ ಇರುತ್ತದೆ ಅಲ್ಲವೇ? ಸ್ವಾರ್ಥಿಗೆ ಅವರಿಗೆ ಸ್ವಾರ್ಥಕ್ಕೆ ಅನುಕೂಲ ಮಾಡಿಕೊಡು, ನಿಮ್ಮನ್ನು ಒಳ್ಳೆಯವನೆಂದು ತಿಳ್ಕೊಳ್ತಾನೆ ಸ್ವಾರ್ಥಿಗೆ. ದುಷ್ಟಜನರಿಗೆ ಅವರ ದುಷ್ಟತ್ವಕ್ಕೆ ಅನುಕೂಲ. ಒಬ್ಬನು ಗುಂಡ ಇದ್ದಾನೆ, ಕಳ್ಳ ಇದ್ದರೆ ಅವರ ಕಳ್ಳತನಕ್ಕೆ ಏನು ಹೇಳಬೇಡಿ, ಪೊಲೀಸ್ಗೂ ಹೇಳಬೇಡಿ. ಗೊತ್ತಿದ್ದರೂ ಗೊತ್ತಿಲ್ಲ ಅಂದಂತೆ ಕಣ್ಣು ಮುಚ್ಚಿಕೊಂಡು ಅವರು ನಿಮ್ಮನ್ನು ಒಳ್ಳೆಯನಾಗಿ ನೋಡ್ತಾನೆ ಅಲ್ಲ. ಯಾರಿಗೆ ತಮ್ಮ ತಮ್ಮ ಸ್ವಾರ್ಥ ದುಷ್ಟತೆ ಇರುತ್ತದೋ ಅದಕ್ಕೆ ಅನುಕೂಲ ಮಾಡಿಕೊಟ್ಟರೆ ಅವರು ಕರಗಿ ಹೋಗಿ ನಿಮಗೆ ಆಶೀರ್ವಾದ ಮಾಡ್ತಾನೆ. ಮರಿ ಭಗವಂತ ಏನು ಬೇಕು ಎನ್ನುವುದು ನಾವು ಪ್ರಶಂಸೆ ಮಾಡಿದರೆ ಸಂತೋಷ ಪಟ್ಕೊಳ್ತಾನೆ? ಪರಮಾತ್ಮಕ್ಕೆ ಏನು ಬೇಕು? ನಾವು ಪ್ರಶಂಸೆ ಮಾಡಿದರೆ ಕೆಲವರಿಗೆ ನಾನು ಹೆಚ್ಚಿನವನು, ನಾನು ದೊಡ್ಡವನು, ನಾನು ಮೇಲಿನವನು ಎಂದು ಅಭಿಮಾನವಿರುತ್ತದೋ, ನೀವು ಪ್ರಶಂಸೆ ಮಾಡಿದರೆ ಸಂತೋಷ ಪಟ್ಕೊಳ್ತಾರೆ ಅಲ್ಲ. ದೊಡ್ಡವರಿಗೆ ಒಂದು ದೊಡ್ಡತನವೇ ಒಂದು ದುರ್ಬಲತೆ ಆಗಿಬಿಡ್ತಾರೆ. ದೊಡ್ಡವರಿಗೆ ಏನು ದುರ್ಬಲತೆ? ನೀವು ದೊಡ್ಡವರು ಎಂದು ಹೇಳಿಬಿಡಿ, ತುಂಬ ಸಂತೋಷ ಪಟ್ಕೊಳ್ತಾರೆ ಅಲ್ಲ. ದೊಡ್ಡವರಿಗೆ ದೊಡ್ಡತನ, ಅಧಿಕಾರ, ಹಣ ಯಾವುದೇ ಇರಲಿ, ನೀವು ಶ್ರೇಷ್ಠರು, ದೊಡ್ಡವರು, ಅಯ್ಯೋ ನಿಮ್ಮಂಥವ್ರು ಬೇಕು, ನಿಮ್ಮನ್ನು ನೋಡುವುದು ನಮಗೆ ಆನಂದವಾಯಿತು ಅಂದರೆ ಅವರು ತುಂಬ ಪರವಶರಾಗ್ತಾರೆ. ಪರಮಾತ್ಮಕ್ಕೆ ಯಾವ ಗುಣವಿಲ್ಲದಿದ್ದರೆ, ಯಾವ ಅಪೇಕ್ಷೆ ಇಲ್ಲ, ಯಾವ ಕೊರತೆ ಇಲ್ಲ, ಅವರು ನಿಮ್ಮ ಪ್ರಾರ್ಥನೆಯನ್ನು ಹೇಗೆ ಮೆಚ್ಚುತ್ತಾರೆ? ಆದರೂ ಮೆಚ್ಚುತ್ತಾರೆ. ಆತ್ಮಾರಾಮಾಯ, ತನ್ನಲ್ಲಿ ತಾನು ಆನಂದವಾಗಿರುತ್ತಾನೆ ಆತ್ಮಾರಾಮ. ಅವರಿಗೆ ಯಾವ ಕೊರತೆ ಇಲ್ಲ, ಯಾವುದು ಬೇಕಾಗಿಲ್ಲ. ಭಕ್ತರು ತನ್ನ ನಮಸ್ಕಾರ ಮಾಡಬೇಕು, ತಮ್ಮನ್ನು ಏನೋ ಪ್ರಶಂಸೆ ಮಾಡಬೇಕು, ಸ್ತೋತ್ರ ಮಾಡಬೇಕು, ಆರತಿ ಮಾಡಬೇಕು, ಯಾವುದು ಬೇಕಾಗಿಲ್ಲ. ನೀವು ಏನು ಮಾಡಿದ್ದರೂ ಮಾಡದಿದ್ದರೂ ತಾನು ತಾನು ಆನಂದವಾಗಿದ್ದಾನೆ. ನೋಡಿ, ಭಗವಂತನ ಲಕ್ಷಣ ಇದು ಗೊತ್ತಿರಬೇಕು. ಕೆಲವು ಮತಗಳಲ್ಲಿ, ಮುಖ್ಯವಾಗಿ ವಿದೇಶಿ ಮತಗಳಲ್ಲಿ, ಭಗವಂತ ಸೃಷ್ಟಿ ಮಾಡಿದ್ದಾನೆ ಏಕೆ? ತಾನು ದೊಡ್ಡವನು ಅಂತ ತೋರಿಸಿಕೊಳ್ಳುವುದಕ್ಕೆ. ಅವರು ಹೇಳ್ತಾರೆ, ಅವರ ಶಾಸ್ತ್ರದಲ್ಲಿ ಹಾಗೇ ಇದೆ.
ಜನರೆಲ್ಲ ಅವರನ್ನೇ ನಂಬಿಕೊಂಡು ಭಗವಂತನೇ ನೀನೇ ಗತಿ ನಮಗೆ ಅಂತ ಬೇಡ್ಕೊಂಡ್ರೆ ಸಂತೋಷ ಪಟ್ಕೊಳ್ತಾನಂತ, ತನ್ನನ್ನು ಒಪ್ಪದಿದ್ದರೆ ದ್ವೇಷ ಮಾಡ್ತಾನಂತ. ನಮ್ಮ ಶಾಸ್ತ್ರದಲ್ಲಿ ಹೇಳಿರುವ ಭಗವಂತ, ನೀವು ನನ್ನನ್ನು ಪ್ರಶಂಸೆ ಮಾಡಬೇಕು, ನಾನೇ ಸೃಷ್ಟಿಕರ್ತ ಎಂದು ಒಪ್ಪಬೇಕು. ನಾಸ್ತಿಕರನ್ನು ಮೆಚ್ಚಲ್ಲ ಆ ಮತಗಳಲ್ಲಿ. ಅಥವಾ ಇನ್ನೊಬ್ಬ ದೇವರನ್ನು ನೀವು ನಮಸ್ಕಾರ ಮಾಡಿದರೆ, ಇನ್ನೊಬ್ಬ ದೇವರನ್ನು ಆರಾಧಿಸಿದ್ದರೆ ಅವರು ಮೆಚ್ಚಲ್ಲ, ತುಂಬ ಶತ್ರುವಾಗಿ ನೋಡ್ತಾನೆ. ನಮ್ಮ ಭಗವಂತ ಹೇಳ್ತಾನೆ, ನನ್ನನ್ನು ಆಸ್ತಿಕನಾಗಿ ನನ್ನನ್ನು ಒಪ್ಪಿಕೋ, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು, ಇಲ್ಲದಿದ್ದರೆ ನೀನು ನರಕಕ್ಕೆ ಕಳಿಸ್ತೀನಿ ಹೇಳ್ತಾನೆ. ಸಮೋಹಂ ಸರ್ವಭೂತೇಶು ನವೇ ದ್ವೇಷೋಸ್ತಿ ನ ಪ್ರಿಯ, ನಾನು ಎಲ್ಲರಿಗೂ ಸಮಾನವಾಗಿದ್ದೇನೆ. ಸಮೋಹಂ ಸರ್ವಭೂತೇಶು ನವೇ ದ್ವೇಷೋಸ್ತಿ ನ ಪ್ರಿಯ, ನನಗೆ ಯಾರು ಪ್ರಿಯ ಎಂದು ಯಾರಿಗೂ ಅಪ್ರಿಯ, ನನಗೂ ಶತ್ರುಗಳು ಮಿತ್ರಗಳು ಎಂದು ಯಾರೂ ಇಲ್ಲ. ಇವರು ಮಿತ್ರರು ಇವರು ಶತ್ರುಗಳು ಎಂಬ ವ್ಯತ್ಯಾಸವಿಲ್ಲ. ಮತ್ತು ಜನರು ನಮಸ್ಕಾರ ಮಾಡಿದ್ದಾಗ ಪ್ರಾರ್ಥನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಆವಾಗ ನೀವು ಸಂತೋಷ. ಅದಲ್ಲ ಇವರ ಬುದ್ಧಿ ನೋಡಿ. ಚಿಕ್ಕ ಮಕ್ಕಳು ಏನೇನೋ ಮಾಡಿಬಿಟ್ರೆ ಏನೋ ಮಾಡ್ತಾರೆ ನೋಡು, ಅದು ಕೆಲವು ವಸ್ತು ತೊಗೊಂಡು ನಾವೇನೋ ಕೆಲಸ ಮಾಡ್ಕೊಳ್ತಾ ಇದ್ದರೆ ಆ ಮಗು ಬಂದು ಅದು ಮಾಡ್ತಾನೆ, ಅದು ತಂದುಕೊಡ್ತಾನೆ. ನಾವೆಲ್ಲ ಕಳೆಗೆ ಬಿದ್ದಿದ್ದೆಲ್ಲ ಎತ್ತಿ ಇಲ್ಲಿ ಇಟ್ಕೊಂಡು ಹೋದರೆ ಮಗು ತಂದಿಡ್ತಾನೆ. ನಾವು ಮಗು ಮಾಡಬೇಕೆಂದು ಇಷ್ಟಪಟ್ಕೊಂಡಿದ್ದೀವಿ, ನಾವೇ ಮಾಡ್ಕೊಳ್ತೀವಿ, ಆದರೆ ಮಗು ಮಾಡಿದ್ದು ನೋಡಿ ನಮಗೇನೋ ಏನೋ ಅವ್ರ ಮೇಲೆ ಒಂದು ಪ್ರೀತಿ ಕರುಣೆ ಉಂಟಾಗಿ ಅಯ್ಯೋ ಎಷ್ಟು ಒಳ್ಳೆಯ ಮಗು ಅನಿಸು. ಹಾಗೆಯೇ ನಾವೇನಾದರೂ ಭಗವಂತನಿಗೆ ಆರಾಧನೆ ಮಾಡಿದರೆ, ನಾಮಸ್ಮರಣೆ ಮಾಡಿದರೆ, ಕೀರ್ತನ ಭಜನ ಪೂಜೆ ಪ್ರದಕ್ಷಿಣ ಇತ್ಯಾದಿಗಳು ಮಾಡಿದ್ದರೆ ನಮ್ಮ ಹೃದಯ ಕರಗಿ ಹೋಗಿ ನಾವು ವಿನಯಶೀಲರಾಗಿದ್ದನ್ನು ನೋಡಿ ನಮ್ಮಲ್ಲಿ ಏನಾಗ್ತದೆ, ಈ ವಿಷಯಕ್ಕಿವರು ಯೋಗ್ಯನಾಗಿದ್ದಾನೆ ಎಂದು ತಿಳ್ಕೊಂಡು ಆ ಯೋಗ್ಯತೆಗೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ ಅಷ್ಟೇ ಹೊರತು, ನನ್ನನ್ನು ಪ್ರಶಂಸೆ ಮಾಡಿದ ಎಂದು ತನ್ನ ಅಭಿಮಾನವನ್ನು ಮೆಚ್ಚಿಸಿದಾಗ ಫಲ ಕೊಡ್ತಾನೆ ಎಂದು ಅರ್ಥ ಅಲ್ಲ. ಏಕೆಂದರೆ ಯಾರು ಅಭಿಮಾನಿ ಆಗುತ್ತಾನೋ ಅವರಿಗೆ ಸ್ತೋತ್ರ ಮಾಡಿದರೆ ಸಂತೋಷ ಪಟ್ಕೊಳ್ತಾನೆ. ಭಗವಂತನ ಅಭಿಮಾನಿಯ, ಅವರಿಗೆ ನಾವು ಸ್ತೋತ್ರ ಮಾಡಿದರೆ ಅವರು ಸಂತೋಷ ಪಟ್ಕೊಳ್ತಾನೆ. ನೀವು ಸ್ತೋತ್ರ ಮಾಡದಿದ್ದರೆ ಅವರಿಗೇನು ಬೇಜಾರಾಗಲ್ಲ. ಇಡೀ ಜನರು ನಾಸ್ತಿಕವಾಗಿದ್ದರೂ ನಿಶ್ಚಿಂತವಾಗಿರುತ್ತಾನೆ ಪರಮಾತ್ಮ. ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಪರಮಾತ್ಮ ಪರಿಪೂರ್ಣ ಸ್ವರೂಪ ಆತ್ಮಾರಾಮ. ಆತ್ಮಾರಾಮ ಅಂದರೆ ತನ್ನಲ್ಲಿ ತಾನು ಆನಂದವಾಗಿದ್ದಾನೆ, ತನಗೆ ಯಾವ ಕೊರತೆ ಇಲ್ಲ, ನಾನು ದೊಡ್ಡವನು ಎಂದು ಅಭಿಮಾನವೂ ಇಲ್ಲ. ನೀವು ಪ್ರಶಂಸೆ ಮಾಡಿದ್ದರೂ ಹೆಚ್ಚಾಗಲ್ಲ, ಮಾಡದಿದ್ದರೂ ಅವರಿಗೇನು ಕೊರತೆ ಆಗಲಿ. ಇಡೀ ಜನರು ನಾಸ್ತಿಕರಾಗಿ ಭಗವಂತನಿಲ್ಲ, ನಾವು ಒಪ್ಪಲ್ಲ, ನೀವು ನಮಸ್ಕಾರ ಮಾಡಲ್ಲ, ಮಂದಿರ ಕಟ್ಟಲ್ಲ, ಕಟ್ಟಿದ ಮಂದಿರ ನಾನು ಹೋಗಲ್ಲ, ಇದ್ದರೆ ಒಡೆದು ಹಾಕ್ತೀವಿ ಅಂದರೆ ಭಗವಂತ ಏನು ಬೇಜಾರು ಮಾಡೋ, ನಿಶ್ಚಿಂತವಾಗಿರ್ತಾನೆ. ನಮ್ಮ ಭಗವಂತ ಮನುಷ್ಯರ ಜೀವರ ಬುದ್ಧಿಯನ್ನು ನೋಡಿ, ಕೆಲಸ ನೋಡಿ ಹೆದರುವವನಲ್ಲ, ಪರಿಪೂರ್ಣ ಸ್ವರೂಪ. ಆದರೆ ಅಂಥವನಿಗೆ ನಾವು ಈಗ ಜನರಿಗೆ ಅನಿಸುತ್ತದೆ, ಪರಮಾತ್ಮಕ್ಕೆ ಅಭಿಮಾನವಿಲ್ಲ, ಪ್ರಶಂಸೆ ಮಾಡಿದರೆ ಹಿಗ್ಗುವನಲ್ಲ, ನಿಂದೆ ಮಾಡಿದರೆ ಕುಗ್ಗುವನಲ್ಲ. ಹಾಗಾದರೆ ನಾವು ಮೆಚ್ಚಿಸುವುದು ಹೇಗೆ ಅಂದರೆ, ಅವರನ್ನು ಅಭಿಮಾನ ಮೆಚ್ಚಿಸಿ ಅವರನ್ನು ಹಿಗ್ಗುವಂತೆ ಮಾಡಬೇಕಾಗಿಲ್ಲ. ಮರೇನು ಮಾಡಬೇಕು ಅಂದರೆ, ನಿಮ್ಮ ವಿನಯ ತೋರಿಸಿಕೊಂಡರೆ, ನಿಮ್ಮ ಯೋಗ್ಯತೆ ನೋಡಿಕೊಂಡು ನಿಮಗೆ ಅನುಕೂಲವಾಗಿ ಫಲ ಕೊಡ್ತಾನೆ ಅಷ್ಟೇ. ನಿಮ್ಮ ಯೋಗ್ಯತೆ ನೋಡಿಕೊಡ್ತಾನೆ ಹೊರತು, ನೀವು ಪ್ರಶಂಸೆ ಮಾಡದಿದ್ದರೆ ಅವ್ರಿಗೇನು ಬೇಜಾರಿಲ್ಲ. ಏಕೆಂದರೆ ಸ್ವಯಂ ಪರಿಪೂರ್ಣ, ಇದು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದು. ಅವರ ಶಾಸ್ತ್ರದಲ್ಲಿ ಹಾಗಿಲ್ಲ. ಸೃಷ್ಟಿ ನಾನು ಮಾಡಿದೆ, ನನ್ನನ್ನು ಒಪ್ಪಬೇಕೋ, ನಾನು ಮಾಡಿದೆ ಗೊತ್ತಾ, ನಾನು ಮಾಡಿದೆ ಗೊತ್ತಾ, ಒಪ್ಪಬೇಕು. ಈ ಮನೆ ಯಾರು ಕಟ್ಟಿದ್ರು ಗೊತ್ತಾ, ನಾನು ಕಟ್ಟಿಸಿದೆ. ಹಾಂ ಗೊತ್ತಾ ನಿನಗೆ? ಅವ್ರು ಯಾರೋ ಗೊತ್ತಿಲ್ಲ. ಯಾರೋ ಗೊತ್ತಿಲ್ಲ ಎಂದು ಹೇಳ್ತೀಯ? ನಾನು ಇವ್ರನ್ನವನು ಇಷ್ಟೆಲ್ಲ ನಾನು ಕಟ್ಟಿಸಿದೆ, ನನಗೆ ಗೊತ್ತಿಲ್ಲ ಎಂದು ಹೇಳ್ತೀಯ? ಸಿಟ್ಟು ಮಾಡ್ಕೊಳ್ತೀನಿ. ಅವ್ರು ಭಗವಂತ ಹೀಗೆ ಹೇಳ್ತಾನೆ ಅವ್ರ ಮತದಲ್ಲಿ, ನನಗೆ ಗೊತ್ತಿಲ್ಲ ಎಂದು ಹೇಳ್ತೀಯ? ಅಥವಾ ಯಾರೋ ಮಾಡಿರ್ಬೋದು, ಯಾರೋ ಎಂದು ಹೇಳ್ತೀಯ? ನಾನು ಕಟ್ಟಿದ್ದನ್ನು ಇನ್ನೊಬ್ಬರ ಹೆಸರು, ಅವ್ರಿಗೆ ಅಭಿಮಾನ ಹೆಚ್ಚು. ನನ್ನನ್ನು ಒಪ್ಪಬೇಕು, ನನ್ನ ಹೆಸರು ತಗೊಳ್ಬೇಕು. ನೀವು ಇನ್ನೊಬ್ಬರನ್ನು ಪ್ರಶಂಸೆ ಮಾಡಿದರೆ ನರಕಕ್ಕೆ ಕಳಿಸ್ತೀನಿ, ಹಿಂಸೆ ಮಾಡ್ತೀನಿ, ನಿನ್ನನ್ನು ನಾಶ ಮಾಡಿಬಿಡ್ತೀನಿ, ಹೀಗೆ ಹೆದರಿಸ್ತಾನೆ. ಈ ಲಕ್ಷಣಗಳು, ಈ ಭಾವ ನೋಡಿದ್ದರೆ ಇವನು ಭಗವಂತನ ಒಂದು ಮನುಷ್ಯ ಏನಾ, ಮನುಷ್ಯನೇನಾ ಅನಿಸುತ್ತದೆ ಅಲ್ಲವೇ? ಅವರ ಸ್ವಭಾವ ನೋಡಿದರೆ ಒಂದು ಮನುಷ್ಯ. ಅವರು ಹೇಳ್ತಾರೆ, ದೇವ ಅಂದರೆ ಹೀಗೆ ಇರಬೇಕು, ಒಬ್ಬ ಮನುಷ್ಯನೇ ಆಗಬೇಕು, ಒಬ್ಬ ವ್ಯಕ್ತಿ ಆಗಬೇಕು. ನಮ್ಮ ಭಗವಂತ ವ್ಯಕ್ತಿ ಅಲ್ಲ. ಮಾತಾಡುವಾಗ ಒಂದು ಲೀಲಾರೂಪ, ರಾಮ ಕೃಷ್ಣ ಶಿವ ದೇವಿ ಇತ್ಯಾದಿ ಲೀಲಾರೂಪ ಧರಿಸಿದ್ದರೂ, ಲೀಲಾರೂಪ ಅಂದರೆ ಮನುಷ್ಯ ರೂಪ ಹಾಗೆ ಕಂಡುಬಂದರೂ, ಅವರ ಹೃದಯದಲ್ಲಿ ಒಂದು ಮನುಷ್ಯತ್ವ ಇಲ್ಲ. ಮನುಷ್ಯ ಅಂದರೆ ಒಂದು ವ್ಯಕ್ತಿ ಅಲ್ಲ, ಎಲ್ಲರನ್ನು ವ್ಯಾಪಿಸಿ ಎಲ್ಲರ ಹೃದಯದಲ್ಲಿರುವಂಥ, ಎಲ್ಲರನ್ನು ಸೇರಿಸಿಕೊಂಡಿರುವವರು. ಅದರಿಂದ ಒಬ್ಬರು ನನ್ನವರು, ಒಬ್ಬರು ನನ್ನವರು ಅಲ್ಲ ಎಂದಿಲ್ಲ. ಒಬ್ಬರು ನನ್ನನ್ನು ಮೆಚ್ಚಿದರೆ, ಆಸ್ತಿಕನಾದರೆ, ಭಕ್ತನಾದರೆ ಇವರಿಗೆ ನಾನು ಮಾಡ್ತೀನಿ, ಇನ್ನೊಬ್ಬರಾದರೆ ಅವರನ್ನು ನನ್ನ ನರಕಕ್ಕೆ ಕಳಿಸಿನಿ ಏನಿಲ್ಲ. ಸಮೋಹಂ ಸರ್ವಭೂತೇಶು, ನಾನು ಎಲ್ಲ ಪ್ರಾಣಿಗಳಲ್ಲಿ ಸಮಾನವಾಗಿಯೇ ಇದ್ದೇನೆ. ನಮೇ ದ್ವೇಷೋಸ್ತಿ ನ ಪ್ರಿಯ, ಭಗವದ್ಗೀತ ಹೇಳ್ತಾ ಇದೆ 9ನೇ ಅಧ್ಯಾಯ. ನಮೇ ದ್ವೇಷೋಸ್ತಿ ನ ಪ್ರಿಯ, ನನಗೆ ಯಾರೂ ಶತ್ರುವಿಲ್ಲ, ನನಗೆ ಯಾರೂ ಮಿತ್ರರಿಲ್ಲ. ಅಂದರೆ ಅರ್ಥವೇನು? ಅವರ ಪಾಡಿಗೆ ಮನುಷ್ಯರು ಜೀವರು ತಮ್ಮ ದೃಷ್ಟಿಯ
ಆಸ್ತಿಕರಾಗಲಿ ನಾಸ್ತಿಕರಾಗಲಿ, ಸಜ್ಜನರಾಗಲಿ ದುರ್ಜನರಾಗಲಿ, ನನ್ನ ದೃಷ್ಟ್ಯಾ ಎಲ್ಲರೂ ನನ್ನವರೇ. ಅದಕ್ಕಾಗಿ ಭಗವಂತ ದೇವತರ ಹೃದಯದಲ್ಲಿ ಅಂತರಾತ್ಮ ಆಗಿದ್ದಾನೆ, ಮನುಷ್ಯರಲ್ಲಿದ್ದಾನೆ, ರಾಕ್ಷಸರಲ್ಲಿಯೂ ಅಂತರಾತ್ಮ ಆಗಿದ್ದಾನೆ. ಅದೇನಪ್ಪ ಅಂದರೆ ಹೌದು, ಎಲ್ಲರ ಆತ್ಮ ನಾನೇ, ಅವ್ರು ಗೊತ್ತು ಮಾಡ್ಕೊಳ್ತಾ ಇಲ್ಲ, ಅವ್ರ ತಪ್ಪು ಅಷ್ಟೇ, ನಾನು ಮಾತ್ರ ಎಲ್ಲರಿಗೂ ಬಂದೆ. ಮಳೆ ಮಾಡಿದರೆ ಎಲ್ಲರಿಗೆ ಮಾಡ್ತಾನೆ, ಸಜ್ಜನ ದುರ್ಜನ ಎಲ್ಲರಿಗೆ ಮಾಡ್ತಾನೆ. ಗಾಲಿ ಕೆಲವು ವಸ್ತುಗಳು ಎಲ್ಲರಿಗೂ ಸಮಾನವಾಗೇ ಕೊಡ್ತಾನೆ. ಏಕೆ? ಇವನಿಗೆ ಗೊತ್ತಾಗ್ತಾ ಇಲ್ಲ, ಇವರ ಅಭಿಮಾನ ಅಹಂಕಾರದಿಂದ ಗೊತ್ತು ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಭಗವಂತನನ್ನು ಗೊತ್ತು ಮಾಡದಿದ್ದರೆ, ಭಗವಂತನನ್ನು ಭಕ್ತನಾಗದಿದ್ದರೆ ನಷ್ಟ ಹೋಗುವುದು ತನಗೆ, ಲಾಸ್ ತನಗೆ, ಹಾನಿ ತನಗೆ ಆಗುತ್ತದೆ ಹೊರತು ಭಗವಂತನಿಗೇನಾಗಲ್ಲ ಅಲ್ಲವೇ. ಭಗವಂತನಿಗೆ ಹಾನಿ ಆಗಲ್ಲ. ಭಗವಂತನ ನಾನು ಒಪ್ಪಲ್ಲ, ನಾನು ನಾಸ್ತಿಕನಾಗ್ತೀನಿ, ನಾನು ನಮಸ್ಕಾರ ಮಾಡಲ್ಲ, ಯಾರಿಗೆ ಮಾಡಲ್ಲ ಅಂದರೆ ಏನಾಗಲ್ಲ ನಿನಗೆ ಲಾಸ್. ನಿನ್ನ ಬುದ್ಧಿ ಸಂಕುಚಿತವಾಗಿ, ನಿನ್ನ ಬುದ್ಧಿ ಅಭಿಮಾನ ಅಹಂಕಾರದಲ್ಲಿ ನೀವೇ ನರಳಿ ನರಳಿ ಅಂದರೆ ದುಃಖ ಅನುಭವಿಸ್ತೀವಿ ಅಷ್ಟೇ ಹೊರತು ಭಗವಂತನಿಗೆ ಏನು ಲಾಸ್ ಇಲ್ಲ, ಲಾಸ್ ನಿನಗೆ. ಹಾಂ, ನಮ್ಮ ಶಾಸ್ತ್ರ ಹೇಳುವುದು ಹೀಗೆ ಹೇಳ್ತದೆ. ಅದಕ್ಕಾಗಿ ನಮ್ಮ ಭಗವಂತ ಗುಂಡ ಹಾಗೆ ಮಾಡಲ್ಲ. ಏಕೆ? ಒಂದು ನಾಸ್ತಿಕರಿದ್ದಾರೆ, ನನ್ನ ಭಕ್ತರಾಗಲ್ಲ, ಅದರಿಂದ ನನ್ನ ಶತ್ರು, ಅವರನ್ನು ಹೋಗಿ ಸಾಯಿಸ್ತೀನಿ ಅಂದರೆ ನಿಶ್ಚಿಂತವಾಗಿ ಕೂತಿರ್ತಾನೆ, ನಿಶ್ಚಿಂತವಾಗಿ ಆನಂದವಾಗಿ ಕೂತಿರ್ತಾನೆ. ಆತ್ಮಾರಾಮಾಯ, ಅವನ ಆತ್ಮಾರಾಮ. ಅದಕ್ಕಾಗಿ ಭಗವಂತನಲ್ಲಿ ಹೆದರ್ಕೊಳ್ಳುವುದಿಲ್ಲ, ಅವ್ರ ನಾಸ್ತಿಕ ಅವ್ರು ನೋಡಿ ಶತ್ರು ಎಂದು. ಅದಕ್ಕಾಗಿ ಸೌಮ್ಯನಾಗಿರುತ್ತಾನೆ, ಶಾಂತನಾಗಿರುತ್ತಾನೆ, ಯಾರ ಮೇಲೆ ಈರ್ಷ್ಯ ಇಲ್ಲ, ದ್ವೇಷ ಇಲ್ಲ, ಕೋಪ ಇಲ್ಲ, ಹಾಗೇ ಇಲ್ಲ. ಅವ್ರ ದೇವರಿಗೆ ನಾನು ಈರ್ಷಾಲು, ನಾನು ಹಾಗೆ, ನಾನು ಕೋಪ ಇದೆ, ಮಾತು ಮಾತು ಕೋಪ, ಮಾತು ಮಾತು ಕೋಪ. ಅವರ ಪುಸ್ತಕವೆಲ್ಲ ಕೋಪನೇ, ಹೆಜ್ಜೆ ಹೆಜ್ಜೆ ಕೋಪ. ಏಯ್, ನನ್ನನ್ನು ಹೆದರಿಸ್ತಾ ಇದ್ದೀರಿ, ನಾನು ಬೇಡ ಎಂದು ಹೇಳಿದ್ರೆ ಮತ್ತೆ ಮಾಡ್ತಾ ಇದ್ದೀಯಾ, ನೋಡು ನಿನ್ನ ಗತಿಯನ್ನು ಮಾಡ್ತೀನೋ. ಹೀಗೆ ಹೆದರಿಸ್ತಾನೆ, ಪುಸ್ತಕ ನೋಡಿದ್ರೆ ಹೀಗೆ ಹೆದರಿಸ್ತಾನೆ. ಇದೇನಪ್ಪ, ಭಗವಂತ ಒಂದು ಮನುಷ್ಯನ ಹಾಗೆ ಹೆದರ್ಕೊಳ್ತಾ ಇದ್ದಾನೆ, ಇನ್ನೊಬ್ಬರನ್ನು ಹೆದರಿಸ್ತಾ ಇದ್ದ. ನಮ್ಮ ಭಗವಂತ ಎಲ್ಲಾದರೂ ಹಾಗೆ ಹೇಳಿದ್ದೇನೆ ನಮ್ಮ ಶಾಸ್ತ್ರಗಳಲ್ಲಿ, ಏಯ್ ನೀನು ನಾಸ್ತಿಕನಾಗಿದ್ದೀಯಾ, ನಿನ್ನ ಗತಿಯನ್ನು ನೋಡು, ನಿನ್ನ ನರಕಕ್ಕೆ ಕಳಿಸ್ತೀನಿ, ಶಾಶ್ವತವಾಗಿ ನರಕಕ್ಕೆ. ನನ್ನನ್ನು ಒಪ್ಪಲ್ಲವ, ಸೃಷ್ಟಿಯೆಲ್ಲ ನಾನು ಮಾಡಿದೆ, ನನ್ನನ್ನು ಒಪ್ತಾ ಇಲ್ಲ, ನನ್ನನ್ನು ಕಡೆಗಣಿಸ್ತಾ ಇದ್ದೀವಿ. ಬೇಜಾರು ಮಾಡ್ಕೊಳ್ತಾನೆ ಭಗವಂತ. ಚಿಕ್ಕ ಮಗುಗೆ ಅಪ್ಪ ಎಷ್ಟು ದೊಡ್ಡವನೋ, ದೊಡ್ಡ ಎಷ್ಟು ದೊಡ್ಡ ಆಫೀಸರೋ, ಎಷ್ಟು ಹಣ ಇದೆಯೋ, ಎಷ್ಟು ಸಂಪದೆ, ಅವ್ರಿಗೆ ಏನೂ ಗೊತ್ತಿಲ್ಲ. ಆವಾಗ ಏನು ಮಾಡಪ್ಪ, ಬೇಜಾರು ಮಾಡ್ಕೊಳ್ತಾನ? ಇವ್ರು ನನ್ನನ್ನು ಗೊತ್ತು ಮಾಡ್ತಾ ಇಲ್ಲ, ನಾನು ಇಷ್ಟು ದೊಡ್ಡ ಆಫೀಸರು, ಇಷ್ಟು ದೊಡ್ಡ ತಹಸೀಲ್ದಾರು ನಾನು, ಇಷ್ಟು ದೊಡ್ಡ ಡಿ ಎಂ ನಾನು, ಇವನು ಗೊತ್ತೇ ಇಲ್ಲ, ಇವ್ರು ಯಾರೋ ಕಡೆಗಣಿಸ್ತಾನೆ ಎಂದು ಬೇಜಾರು ಮಾಡ್ಕೊಳ್ಳೋ ಹೊಡಿತಾನೆ ಮಗುವನ್ನು. ಅವ್ರಿಗೇನು ಗೊತ್ತಿದೆ? ಅರ್ಥವಾಗದಿದ್ದರೆ ಮಗುವಿನ ಅಲ್ಪ ಬುದ್ಧಿಯ ಹೊರತು ಅಪ್ಪಗೆ ಕಡಿಮೆ ಆಗ್ತದೆ ಏನಾದರೂ? ಹಾಗೆ ನಮ್ಮ ಭಗವಂತ ಉದಾರವಾಗಿರುತ್ತಾನೆ. ಗೊತ್ತಾಗದಿದ್ದರೆ ಇವರ ಅಲ್ಪ ಬುದ್ಧಿ, ಅವ್ರು ಗೊತ್ತಾಗದಿದ್ದರೆ ನನಗೇನು? ನನ್ನನ್ನು ಗೊತ್ತು ಮಾಡಿಕೊಳ್ಳುವುದಕ್ಕೆ ಬುದ್ಧಿಯೂ ವ್ಯಾಪಕವಾಗಬೇಕು, ಬುದ್ಧಿ ಬೆಳೆಯಬೇಕು. ತುಂಬ ದೊಡ್ಡವನಾದ ನಂತರ ನನ್ನನ್ನು ಗೊತ್ತು ಮಾಡ್ಕೊಳ್ತಾನೆ, ಇಲ್ಲದಿದ್ದರೆ ಅವ್ರಿಗೇನು ಗೊತ್ತು? ರಾಕ್ಷಸರಾದರೆ, ಅಹಂಕಾರಿಯಾದರೆ, ರಾಕ್ಷಸ ಅಹಂಕಾರಿಯಾದರೂ ಅವರಿಗೆ ನಷ್ಟ, ಅದರಿಂದ ಭಗವಂತನಿಗೇನಾಗಲ್ಲ. ಅದಕ್ಕಾಗಿಯೇ ಈ ಕುಂತಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಮೋ ಕಿಂಚನ ವಿತ್ತಾಯ, ನಾವು ವಿನಯಶೀಲರಾದರೆ ನಮಗೆ ಲಾಭ, ನಿಮ್ಮ ಮಹಿಮೆ, ನಿಮ್ಮ ಅನುಗ್ರಹ, ನಮಗೆ ಗೊತ್ತಾಗುವಂಥ ಯೋಗ್ಯತೆ ಬರುತ್ತದೆ. ನಾವು ಅಹಂಕಾರವನ್ನು ಬಿಟ್ಟರೆ ಭಗವಂತನನ್ನು ಅರ್ಥ ಮಾಡಿಕೊಂಡು ಭಗವಂತನ ಭಕ್ತಿಯನ್ನು, ಭಗವಂತನ ಅನುಗ್ರಹವನ್ನು ಅನುಭವಿಸುವ ಯೋಗ್ಯತೆ ನಮ್ಮಲ್ಲಿ ಬೆಳೆಯುತ್ತದೆ ಅಷ್ಟೇ ಹೊರತು ಭಗವಂತನಿಗೇನಾದರೂ ಲಾಭವ? ನಮ್ಮ ಬುದ್ಧಿ ಶುದ್ಧವಾಗುತ್ತದೆ, ನಮ್ಮ ಮನಸ್ಸು ನಿರ್ಮಲವಾಗುತ್ತದೆ, ನಾವು ಭಗವಂತನನ್ನು ಅರ್ಥ ಮಾಡಿಕೊಂಡುವಂಥ ಯೋಗ್ಯತೆ ನಮ್ಮಲ್ಲಿ ಬೆಳೆಯುತ್ತದೆ, ನಮ್ಮ ಹೃದಯಕ್ಕೆ ಆನಂದ, ನಮಗೆ ಆನಂದ ಹೊರತು ಭಗವಂತ ಸ್ವಯಂ ಆನಂದ ಸ್ವರೂಪನೇ. ಅವರಿಗೇನು ಕಡಿಮೆನೇ ಇಲ್ಲ, ಅವರಿಗೇನು ಕೊರತೆನೇ ಇಲ್ಲ. ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯಪತಯೇ ನಮಃ. ಕೈವಲ್ಯಪತಿ, ಮೋಕ್ಷಕ್ಕೆ ಅಧಿಪತಿ ನೀನೇ. ಅಂದರೆ ಭಗವಂತನ ಅನುಗ್ರಹದಿಂದಲೇ ನಮಗೆ ಅನುಗ್ರಹ ಅಂದರೆ ಅರ್ಥವೇನು? ಭಗವಂತನ ಅನುಗ್ರಹ ಈಗ ಮಾಡ್ತಾನೆ, ಈಗ ಮಾಡಲ್ಲ ಎಂದಿಲ್ಲ. ಅವರ ಅನುಗ್ರಹ ಯಾವಾಗಲೂ ಇರ್ತದೆ, ಎಂದಿಗೂ ಇರುತ್ತದೆ, ಎಲ್ಲರ ಮೇಲೆ ಇರುತ್ತದೆ. ಮತ್ತು ಕೊರತೆಯಲ್ಲಿ ಮರಿ ಕೆಲವರ ಮೇಲೆ ಅನುಗ್ರಹ ಕಂಡು ಬರ್ತಾ ಇದೆ, ಕೆಲವರ ಮೇಲೆ ಇಲ್ಲ ಅಂದರೆ ನಾವು ಸ್ವೀಕರಿಸುವ ಮನಸ್ಸು ನಮಗೆ ಇಲ್ಲ. ಸೂರ್ಯನ ಉದಯವಾದರೆ ಎಲ್ಲರಿಗೂ ಬೆಳಕು ಕೊಡ್ತಾನೆ, ನೀವು ಕಿಟಕಿ ಮುಚ್ಚಿಕೊಂಡ್ರೆ ಸೂರ್ಯನ ಏನು ಮಾಡಲಿ ಅಷ್ಟೇ. ನೀವು ಕಿಟಕಿ ಮುಚ್ಕೊಂಡಿದ್ದೀರಿ, ಬಾಗಿಲು ಮುಚ್ಕೊಂಡಿದ್ದೀರಿ, ಸೂರ್ಯ ಬೆಳಕು ಇದೆ, ಎಲ್ಲರ ಮೇಲೆ ಬೀಳುತ್ತಾ ಇದೆ, ನಿಮ್ಮ ಮಾತ್ರ ಬೇಡ ಎಂದು ಹೇಳಿ. ನೀವು ತೆಗೆದು ಬಾಗಿಲು ನಿಮಗೆ ಬರ್ತದೆ ಅಷ್ಟೇ. ಭಗವಂತ ಎಲ್ಲರಿಗೂ ರೆಡಿ ಕೊಟ್ಟ, ನಿಮ್ಮ ಹೃದಯ ಮುಚ್ಚಿಕೊಂಡಿದೆ ಅಭಿಮಾನ ಅಹಂಕಾರದಿಂದ, ಅದು ಬಿಡುವುದು ನಿಮಗೆ ಬರ್ತದೆ. ಭಗವಂತನ ಪರವಾಗಿ ಯಾವುದು ಅಡ್ಡಿ ಮಾಡಲಿಲ್ಲ, ಅವರು ಕೊಟ್ಟೆ ಬಿಟ್ಟರು ಎಲ್ಲರಿಗೆ. ನೀವು ತಗೋಬಿಡು, ನಿಮ್ಮ ಹೆಸರಿನಲ್ಲಿ ಹಾಕಿಬಿಟ್ಟೆ, ಅನುಗ್ರಹ ಮೋಕ್ಷ ಎಲ್ಲರ ಹೆಸರಿನಲ್ಲಿ ಹಾಕಿಬಿಟ್ಟೆ, ಬೇಕಾದರೆ ತಗೋ, ಇಲ್ಲದಿದ್ದರೆ ನಾನು ನಿಮ್ಮ ಹೆಸರನ್ನ ಅಲ್ಲಿಡ್ತೀನಿ, ನೀವು ಯಾವಾಗ ಬುದ್ಧಿ ಬಂದರೆ ತಗೋ, ಇಲ್ಲದಿದ್ದರೆ ನಿಮಗೆ ನಷ್ಟ. ಭಗವಂತನ ತರಫಿನಿಂದ ನನ್ನನ್ನು ಒಪ್ಪಲಿಲ್ಲ, ನನ್ನನ್ನು ಭಕ್ತನಾಗಲಿಲ್ಲ ಎಂದು ಅವರಿಗೇನು ಬೇಜ, ನನ್ನ ಭಕ್ತನಾಗದಿದ್ದರೂ ಎಲ್ಲರಿಗೆ ಹಂಚಿಕೊಟ್ಟ, ತನ್ನ ಅನುಗ್ರಹವನ್ನು ಎಲ್ಲರಿಗೆ ಕೊಟ್ಟೇ ಬಿಟ್ಟ. ಆದ್ದರಿಂದ ಭಕ್ತಿ ಯಾರಿಗೋಸ್ಕರ? ನಮ್ಮನ್ನು ಶುದ್ಧ ಮಾಡಿಕೊಂಡು, ನಮ್ಮನ್ನು ಯೋಗ್ಯ ನಿರ್ಮಲ ಮಾಡಿಕೊಂಡು,
ನಾವು ಯೋಗ್ಯರಾಗಿದ್ದರೆ ಭಗವಂತ ಅನುಗ್ರಹ ನಮಗೆ ಗೊತ್ತಾಗ್ತದೆ. ನಾವು ಭಕ್ತರಾದ ನಂತರ ಭಗವಂತನ ಅನುಗ್ರಹ ಮಾಡ್ತಾನೆ ಎಂದಲ್ಲ ನೋಡಿ. ಇದೊಂದು ಮತ್ತೊಂದು ಹೇಳ್ತೀವಿ, ಆ ಮತಗಳು ಏನು ಹೇಳುತ್ತವೆ, ನೀವು ಭಕ್ತರಾದರೆ ಅವರು ಅನುಗ್ರಹ ಮಾಡ್ತಾನೆ, ಅಷ್ಟುವರೆಗೂ ಮಾಡಲ್ಲ ಅನುಗ್ರಹ, ನಿಮ್ಮ ನರಕಕ್ಕೆ ಕಳಿಸ್ತದೆ. ನಮ್ಮ ಶಾಸ್ತ್ರ ಏನು ಹೇಳ್ತದೆ, ನೀವು ಭಕ್ತರಾಗುವಕ್ಕೆ ಮುಂಚೆನೇ ಅವರ ಅನುಗ್ರಹ ಇದೆ. ನೀವು ಭಕ್ತರಾದ ನಂತರ ಗೊತ್ತಾಗ್ತದೆ, ಅಯ್ಯೋ ಇದೆಲ್ಲ ನಮಗೆ ಭಗವಂತ ಮೊದಲೇ ಮಾಡಿಕೊಟ್ಟ, ನಾವು ದುಷ್ಟಜನರು ಅಜ್ಞಾನಿಗಳು ರಾಕ್ಷಸರಾಗಿದ್ದರೂ ಭಗವಂತ ಮೊದಲಿನಿಂದ ನನ್ನ ಮೇಲೆ ಪ್ರೀತಿ ಮಾಡ್ತಾನೇ ಇದ್ದಾನೆ, ಅನುಗ್ರಹ ಮಾಡ್ತಾನೇ ಇದ್ದಾನೆ. ನನ್ನ ಮಗು ನೋಡಿ ಏನೇನು ಮಾಡ್ತಾನೆ, ಗಲಾಟೆ ಮಾಡ್ತಾನೆ, ಏನೇನು ಮಾಡ, ಆದರೂ ತಾಯಿ ಮಾತ್ರ ಅವ್ರಿಗೋಸ್ಕರ ಎಲ್ಲ ಅವರಿಗೆ ಅವರಿಗೆ ಊಟ, ಅವರಿಗೆ ವಸ್ತ್ರ, ಅವರಿಗೆ ಭೋಜನ ಏನೇನು ಬೇಕೋ ಎಲ್ಲ ಮಾಡಿಕೊಡ್ತಾರೆ, ಅವರಿಗೆ ಆಡುವುದಕ್ಕೆ ವಸ್ತುಗಳು ಎಲ್ಲ ತಯಾರು ಮಾಡೇ ಇಡ್ತಾರೆ. ಇವರು ಏನು ಮಾಡಿದರೂ ಅವರು ಅಂದರೆ ತಾಯಿ ಅನುಗ್ರಹ ಪ್ರೀತಿ ಮೊದಲೇ ಇರುತ್ತದೆ. ಇವರು ಕೆಟ್ಟವನಾದರೂ ಏನೋ ಗಲಾಟೆ ಮಾಡಿದ್ದರೂ ತಾಯಿ ಪ್ರೀತಿ ಇದ್ದೇ ಇರುತ್ತದೆ. ಹಾಗೆ ಭಗವಂತನ ಪ್ರೀತಿ, ಇವರು ರಾಕ್ಷಸರಾಗಿದ್ದರೂ ಅವರ ಪ್ರೀತಿ ಹಾಗೆ ಇರುತ್ತದೆ, ಹಿಂದಿನ ಹಾಗೆ ಏನು ಕಡಿಮೆ ಆಗಲ್ಲ. ನಾವೇ ಹೆದರ್ಕೊಂಡು ನಮ್ಮ ಅಭಿಮಾನದಿಂದ ಹೆದರ್ಕೊಂಡು ಹೆದರ್ಕೊಂಡು ನೋಡಿ, ಅವ್ರ ಅಪ್ಪ ಅಮ್ಮ ಹೊಡೆಯುತ್ತಾರೆ ಅನ್ನೋದು ಇವರೇನೋ ಗಲಾಟೆ ಮಾಡಿದ್ರು, ಹೊಡೆಯುತ್ತಾರೆ ಅನ್ನೋದು ಹೆದರ್ಕೊಂಡು ತಾನೇ ಓಡಿ ಹೋದ. ಮತ್ತೆ ಮನೆಗೆ ಬಾಂಧ ಅಮ್ಮ ಅಮ್ಮ ಹೊಡೆಯುತ್ತಾರೆ, ಅಮ್ಮ ಹೊಡೆಯುತ್ತಾರೆ, ಅವ್ರು ಏನು ಹೊಡೆಯಲ್ಲಪ್ಪ ಅಂತ ಹೊಡೆಯುತ್ತಾನೆ, ಇವರಿಗೆ ಹೆದರಿಕೆ, ಏಕೆ ನಾನು ತಪ್ಪು ಮಾಡಿದೆ ಎಂದು ನನ್ನ ಮನಸ್ಸು ನನ್ನನ್ನೇ ಚುಚ್ಚುತ್ತಾಯಿ. ಹಾಗೆ ನಮ್ಮ ಪಾಪ ನಮ್ಮ ದುಃಖ ನಮ್ಮನ್ನು ಚುಚ್ಚಿ ನಾವು ಸುತ್ತು ಕೋಟೆ ಕಟ್ಕೊಂಡಿದ್ದೀವಿ ಅಷ್ಟೇ ಹೊರತು ಭಗವಂತನ ಪರವಾಗಿ ಏನಿಲ್ಲ. ಭಗವಂತನಿಗೆ ನೀವು ಪಾಪ ಮಾಡಿದ್ದರೂ ಅವರು ಅನುಗ್ರಹ ಮಾಡುವಕ್ಕೆ ಸಿದ್ಧವಾಗಿದ್ದಾನೆ. ನಿಮ್ಮ ಪಾಪವನ್ನು ಅವರು ಲೆಕ್ಕಕ್ಕೆ ತಗೊಳ್ಳಲ್ಲ, ಎಲ್ಲರ ಮೇಲೆ ಅನುಗ್ರಹ ಮಾಡ್ತಾನೇ ಇರ್ತಾನೆ. ಮರಿ ಅಡ್ಡಿ ಯಾರು, ನಮ್ಮ ಬುದ್ಧಿ ನಮಗೆ ಅಡ್ಡಿ, ನಮ್ಮ ಬುದ್ಧಿ ನಮ್ಮ ಅಹಂಕಾರ ನಮ್ಮ ದುರ್ಬುದ್ಧಿ ಅಲ್ಪ ಬುದ್ಧಿ ಇದೇ ನಮಗೆ ಅಡ್ಡಿ. ಆದ್ದರಿಂದ ಭಗವಂತನ ಅನುಗ್ರಹವನ್ನು ನೆನಪಿಸ್ಕೋ. ಅವರ ಪಾಪ ಅಮಾಯಕರು ಮುಗ್ಧರು, ಎಲ್ಲರ ಮೇಲೆ ಸಮಾನ ಪ್ರೀತಿ, ಎಲ್ಲರ ಮೇಲೆ ಅಹೇತುಕ ದಯ, ಅಹೇತುಕ ದಯೆ ಇರುತ್ತದೆ, ಅದನ್ನು ನೆನಪಿಸ್ಕೋ ಅಪ್ಪ. ನಿಮ್ಮ ದುಃಖ ಬುದ್ಧಿ ನಿಮ್ಮ ಅಲ್ಪ ಬುದ್ಧಿ ನಿಮ್ಮ ದುರಹಂಕಾರ ಎಲ್ಲ ಕರಗಿ ಹೋಗ್ತದೆ. ನೀವು ತಪ್ಪು ಮಾಡಿದ್ದರೂ ಭಗವಂತ ಲೆಕ್ಕಕ್ಕೆ ತಗೊಳ್ಳಲ್ಲ, ಹಿಂದಿನ ಹಾಗೆ ಪ್ರೀತಿ ಮಾಡ್ತಾನೆ. ಅದು ನೋಡಿದರೆ ನಮ್ಮ ಅಭಿಮಾನ ಕರಗಿ ಹೋಗ್ತದೆ, ಅಪ್ಪ ಇಂಥ ಭಗವಂತನನ್ನು ಬಿಟ್ಟು ಏನೇನು ಮಾಡ್ತಾ ಇದ್ದೀವಿ, ಏನಿದೆ ಅರ್ಥ. ನಮ್ಮ ಹೃದಯ ಕರಗಿ ಹೋಗಿ ನಮ್ಮ ಅಭಿಮಾನ ಹೋಗುತ್ತದೆ. ಅದಕ್ಕೋಸ್ಕರ ಆತ್ಮಾರಾಮಾಯ ಶಾಂತಾಯ ಕೈವಲ್ಯಪತಯೇ ನಮಃ. ಆಹಾ, ನೀವು ಕೈವಲ್ಯಪತಿ, ನೀನು ನಿಮ್ಮನ್ನು ನಾವೇ ಕಡೆಗಣಿಸ್ತಾ ಇದ್ದೀವಿ. ನಿಮ್ಮನ್ನು ನೋಡದಿದ್ದರೆ, ನಾವು ಆಸ್ತಿಕರಾಗದಿದ್ದರೆ, ಭಕ್ತರಾಗದಿದ್ದರೆ ತಪ್ಪು ನಿನ್ನದಿಲ್ಲ, ನನ್ನದೇ ತಪ್ಪು. ಏಕೆ, ನಮ್ಮ ಬುದ್ಧಿ ಅಲ್ಪ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಷ್ಟು ಯೋಗ್ಯತೆ ಇಲ್ಲ ನನಗೆ. ನಿಮ್ಮ ಸದ್ಗುಣ, ನಿಮ್ಮ ಮಹಿಮೆ, ನಿಮ್ಮ ಲೀಲೆ, ನಿಮ್ಮ ಸೌಂದರ್ಯ, ನಿಮ್ಮ ಮಾಧುರ್ಯ, ಅದನ್ನು ಅರ್ಥ ಮಾಡಿಕೊಳ್ಳುವ ನಮ್ಮ ಯೋಗ್ಯತೆ ಇಲ್ಲ ಅಷ್ಟೇ. ಆದ್ದರಿಂದ ನೀವು ದೂರವಾಗಿದ್ದೀ ಅನಿಸುತ್ತಾ ಇದೆ, ನಮಗೆ ಅನಿಸುತ್ತಾ ಇದೆ. ಅದಕ್ಕಾಗಿ ಆ ಶ್ಲೋಕ ನೋಡಿ, ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಯೇ ಭಜಂತಿ ತುಮಾಂ ಭಕ್ತ್ಯ. ಯಾರು ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನ ಕಡೆ ತಿರುಗುತ್ತಾರೋ, ಮಯಿ ತೇ ತೇಷು ಚಾಪ್ಯಹಂ, ನಾ ಕಡೆ ಸ್ವಲ್ಪ ತಿರುಗಿದರೆ ಸಾಕು, ನಾನು ಅಲ್ಲೇ ಇದ್ದೆ, ಮೊದಲಿನಿಂದ ನಾನು ಕೈ ಹಿಡ್ಕೊಂಡೇ ಇದ್ದೀನಿಂದ ಅವರಿಗೆ ನಂತರ ಗೊತ್ತಾಗ್ತದೆ. ಅಯ್ಯೋ ಇಷ್ಟು ದಿನ ಇಷ್ಟೊತ್ತು ಅವನೇ ಮಾಡಿದಾರ, ಅಯ್ಯೋ ನನಗೆ ಗೊತ್ತೇ ಆಗಲಿಲ್ಲವೇ, ಇಷ್ಟು ದಿವಸ ಅವರೇ ನನ್ನನ್ನು ನಡೆಸ್ತಾ ಇದ್ದಾರೆ, ಅವರೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಅಯ್ಯೋ, ಆವಾಗ ನಾಚಿಕ ಅನಿಸುತ್ತದೆ, ಇಷ್ಟು ದಿವಸ ನಾನು ಇಷ್ಟು ಕೆಟ್ಟವನಾಗಿದ್ದರೂ ಅವರೇ ರಕ್ಷಣೆ ಮಾಡ್ತಾ ಇದ್ದಾರೆ, ನಾನು ಗೊತ್ತೇ ಮಾಡಿಕೊಂಡಿಲ್ಲ, ತಪ್ಪಲ್ಲ ನನ್ನದೇ, ಹಾಗೆ ಅನಿಸುತ್ತದೆ. ಯಾವ ಭಕ್ತರಿಗಾದರೂ ಹಾಗೆ ಅನಿಸುತ್ತದೆ. ಅವರ ಶಾಸ್ತ್ರಗಳು ಬೇರೆ ಹೇಳ್ತವೆ, ನೀವು ಮೊದಲು ನನ್ನನ್ನು ಒಪ್ಕೋ, ನಂತರ ನಿನ್ನನ್ನು ಅನುಗ್ರಹ ಮಾಡ್ತೀನಿ, ಇಲ್ಲದಿದ್ದರೆ ನರಕಕ್ಕೆ ಕಳಿಸ್ಬೇಕು. ಹೆದರಿಸ್ತಾನೆ, ನಾನು ಸೃಷ್ಟಿ ಮಾಡಿದ್ದೀನಿ, ಜಗತ್ತೆಲ್ಲ ನನ್ನದು, ಇನ್ನೊಬ್ಬ ದೇವರನ್ನಲ್ಲ, ನಾನು ಹೇಳಿದ್ದೆ ಮಾಡಬೇಕು ಅಂದರೆ ಆ ಈಶ್ವರನಿಗೆ ಒಂದು ಚೂರು ಏನೋ ಒಂದು ಅಹಂಕಾರ ಇದ್ದಂತೆ ಕಂಡುಬರ್ತದೆ. ಅದು ಏಕೆ ಅಂದರೆ, ಅವರು ಅರ್ಥ ಮಾಡಿಕೊಂಡಿದ್ದು ಭಗವಂತ ಅಂದರೆ ಇನ್ನೊಬ್ಬ ಮನುಷ್ಯನೇ ಅಂತ ತಿಳ್ಕೊಂಡು ಬಿಟ್ಟರು. ಅವರು ಅಭಿಮಾನವಿರುವ ನಮ್ಮಂಥ ಇನ್ನೊಬ್ಬ ಮನುಷ್ಯ ಎಂದು ಊಹಿಸಿಕೊಂಡು ಅವರನ್ನು ಗಾಡ್ ಎಂದು ಹೇಳ್ಕೊಂಡು ಬಿಟ್ಟರು, ತಮ್ಮ ಹಾಗೆ ಗಾಡನ್ನು ಊಹಿಸಿಕೊಂಡರು. ಅದೇ ನಮ್ಮ ಶಾಸ್ತ್ರ, ಅದೇ ಗಾಡು, ಅದೇ ಮತ ಎಂದು ಇಟ್ಕೊಂಡು ಬಿಟ್ಟರು. ಅದಕ್ಕಾಗಿ ಇದೆಲ್ಲ ತಂದರು. ಆದರೆ ಭಗವಂತನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಅದಕ್ಕೆ ನಮ್ಮ ಭಾವಶುದ್ಧಿ ಬೇಕು, ನಮ್ಮ ಗುರುಗಳು ಬೇಕು, ನಮ್ಮ ಮಹರಿ. ಅದಕ್ಕಾಗಿ ನಮ್ಮ ಗುರುಗಳು, ಮಹನೀಯರು, ಋಷಿಗಳು, ಅವರ ಮುಖದಿಂದ ಕೇಳು. ಓ, ನಮ್ಮ ಭಗವಂತನ ಸದಕ್ಕಾಗಿ ಸತ್ಸಾಂಗತ್ಯದಿಂದ ಆ ಭಕ್ತರ ಬಾಯಿಯಿಂದ ಗೊತ್ತಾಗ್ತದೆ, ಓ ಭಗವಂತನ ಸ್ವಭಾವ ಹೇಗಿರುತ್ತದೆ. ಅಯ್ಯೋ ಹೀಗಿರುತ್ತದ, ನಮಗೆ ಗೊತ್ತೇ ಇಲ್ಲ, ನಾವು ಭಗವಂತ ಅಂದರೆ ಮನುಷ್ಯರ ಹಾಗೆ ನೋಡಿಕೊಂಡು ಏನೇನೋ ಹೆದರ್ಕೊಂಡು ಬಿಟ್ಟಿದ್ದೀವಿ, ಏನೇನೋ ಊಹಿಸ್ಕೊಂಡಿದ್ದೀವಿ, ಅವರಲ್ಲ ಹಾಗಲ್ಲ ಹೀಗೆ ಎಂದು ಹೇಳಿದ ನಂತರ ಅದಕ್ಕಾಗಿ ಭಕ್ತರ ಮುಖದಿಂದ ಕೇಳಬೇಕು. ಓ, ಅದಕ್ಕಾಗೇ ಸತ್ಸಾಂಗತ್ಯ, ಗುರುಮುಖದಿಂದ ಕೇಳಿದರೆ ಗೊತ್ತಾಗ್ತದೆ, ಅಯ್ಯೋ ಇಷ್ಟಾ ಭಗವಂತನ ಸ್ವರೂಪ, ನಮಗೆ ಗೊತ್ತೇ ಇಲ್ಲ, ನಾನು ಏನೇನೋ ತಿಳ್ಕೊಂಡು ಬಿಟ್ಟೆ. ಹೌದು, ನಮ್ಮ ಅಲ್ಪ ಬುದ್ಧಿ, ನಮಗೇನು ಗೊತ್ತಿರಲಿಲ್ಲ, ನಮ್ಮ ಹಾಗೆ ಅವರನ್ನು ಊಹಿಸ್ಕೊಂಡು ಬಿಟ್ಟಿದ್ವಿ. ಅದಕ್ಕಾಗಿ ಕುಂತಿ ಭಕ್ತಳು, ಅದಕ್ಕಾಗಿ ಕುಂತಿ ಬಾಯಿಯಿಂದ ಭಗವಂತನ ಸ್ತೋತ್ರ ಮಾಡಿದ್ದು ಅದು ತನಗೋಸ್ಕರನೇ ಅಲ್ಲ, ಕುಂತಿ ಹೃದಯದಲ್ಲಿದ್ದ ಯಾವ ಭಕ್ತನಾದರೂ ಹಾಗೆ ಹೇಳ್ತಾನೆ.
ಅದರಿಂದ ಆ ಭಕ್ತನ ಹೃದಯದಿಂದ ಭಕ್ತಳ ಹೃದಯದಿಂದ ಏನೇನು ಹೇಳಿದ್ದರೋ, ಹೇಗೆ ತಿಳ್ಕೊಂಡರೋ, ಹೇಗೆ ಅರ್ಥ ಮಾಡಿಕೊಂಡರೋ ಭಗವಂತನನ್ನು, ಆ ಭಾವ ನಮಗೆ ಗೊತ್ತಾದರೆ ನಾವು ಭಕ್ತರಾಗಿ ಬಿಡ್ತೀವಿ. ಪರಮಾತ್ಮನ ಸ್ವಭಾವ, ಪರಮಾತ್ಮನ ಗುಣಗಳು, ಮಹಿಮೆ, ಅವರ ದಯೆ ಅಲ್ಲ ನಮಗೆ ಗೊತ್ತಾಗ್ತದೆ, ಶಕ್ತಿ ಸಾಮರ್ಥ್ಯ ಅದೆಲ್ಲ ಗೊತ್ತಾಗಿಬಿಟ್ಟರೆ ನಮಗೆ ಗೊತ್ತಾಗದೆ ನಾವು ಭಕ್ತರಾಗಿ ಬಿಡ್ತೀವಿ. ಪ್ರಪಂಚದಲ್ಲಿ ಎಲ್ಲರಿಗಿಂತ ಯಾರು ಇಷ್ಟ ಅಂದರೆ ಭಗವಂತ ಅಂದರೆ ನಮಗೆ ಆಗಿಬಿಡ್ತಾರೆ, ಹಾಗೆ ಆಗಿಬಿಡ್ತೇವೆ. ಅದಾಗಬೇಕು. ಅದಕ್ಕಾಗಿ ಈ ಭಕ್ತರ ಬಾಯಿನಿಂದ ನಾವು ಕೇಳ್ತಾ ಇದ್ದೀವಿ ಮಾತುಗಳು. ಕುಂತಿ ಮಾತಿನಿಂದ ಅವರ ಹೃದಯದಲ್ಲಿ ಏನಿದೆ, ಶ್ರೀಕೃಷ್ಣನನ್ನು ಏನೆಂದು ತಿಳ್ಕೊಂಡರು, ಹೇಗೆ ಅರ್ಥ ಮಾಡಿಕೊಂಡರು, ಆ ತತ್ವ ನಮಗೆ ಗೊತ್ತಾಗ್ತದೆ. ಇದು ರಹಸ್ಯ. ಅದು ಕುಂತಿ ಹೇಳುವವರೆಗೂ ನಮಗೆ ಗೊತ್ತಾಗಲ್ಲ. ಯಾರೋ ಮಹನೀಯರು ಭಕ್ತರು ಹೇಳಬೇಕು, ಇಲ್ಲದೆ ನಮಗೇನು ಗೊತ್ತು? ಅವರ ಭಕ್ತಿ ಅವರು ಒಳಗೆ ಇಟ್ಕೊಂಡ್ರೆ ನಮಗೇನು ಗೊತ್ತಾಗಲ್ಲ. ಶ್ರೀಕೃಷ್ಣನನ್ನು ಸ್ತುತಿ ಮಾಡಿದ್ದಾಗ ಆ ಸ್ತೋತ್ರ ವೇದವ್ಯಾಸರು ನಮಗೋಸ್ಕರನೂ ಬರೆದಿರ್ತಾರೆ. ಇಲ್ಲದಿದ್ದರೆ ಆ ಕುಂತಿ ಹೃದಯದಲ್ಲಿ ಎಷ್ಟು ಭಕ್ತಿ ಇತ್ತೋ ಆ ಭಕ್ತಿ ನಮಗೆ ಬೇಕು, ನಾವು ಪಡ್ಕೊಳ್ಳಬೇಕೆನ್ನುವುದು ನಮಗೆ ಗೊತ್ತು. ಹೇಳುವುದೇ ಇಲ್ಲ, ನಮಗೆ ಗೊತ್ತೇ ಆಗುತ್ತಿಲ್ಲ. ಅದಕ್ಕಾಗಿ ಕುಂತಿ ಹೃದಯದಲ್ಲಿರುವ ಭಕ್ತ ವೇದವ್ಯಾಸ ತಿಳ್ಕೊಂಡು ಅದನ್ನು ಬರೆದು ಶುಕನಿಗೆ ಹೇಳಿ ಶುಕನ ಮೂಲಕ ಪರೀಕ್ಷತ್ತಿಗೆ, ಪರೀಕ್ಷತ್ತು ಮೂಲಕ ಪುಸ್ತಕ ರೂಪವಾಗಿರುವಾಗ ಈ ಅನಾದಿ ಕಾಲದಿಂದ ಇಷ್ಟಿಷ್ಟು ವರ್ಷಗಳಿಂದ ನಮ್ಮವರೆಗೂ ಬಂತು. ಆವಾಗ ನಮಗೆ ಗೊತ್ತಾಯಿತು, ಅಯ್ಯೋ ಹೇಗಿರುತ್ತದೆ ಭಕ್ತಿ ಅಂದರೆ ಹೇಗಿರುತ್ತದೆ ನೋಡಿ. ಕುಂತಿ ಎಷ್ಟು ಸಿಟ್ಟು ಮಾಡಿಕೊಳ್ಳಬಹುದಿತ್ತು ನೋಡಿ, ಅದು ಮುಂದೆ ಹೇಳ್ತೀನಿ. ಭೀಷ್ಮನ ಕಡೆ ಹೋದಾಗ ಭೀಷ್ಮ ಹೇಳ್ತಾನೆ, ಅಪ್ಪ ಅಪ್ಪ ಪಾಂಡವರು ನೀವು ಎಷ್ಟು ಎಷ್ಟು ನರಳಿ ಹೋದರು, ಹೆಜ್ಜೆ ಹೆಜ್ಜೆಗೆ ಕಷ್ಟ, ನಿಮಗೆ ಎಲ್ಲ ಸಾಮರ್ಥ್ಯ ಇದೆ, ಧರ್ಮ ಇದೆ, ಕ್ಷಮಾಶೀಲತೆ ಇದೆ, ಇಷ್ಟು ಇದ್ದರೂ ಅಕಾರಣವಾಗಿ ಅನ್ಯಾಯ. ಯಾಕೆ ಎಲ್ಲರೂ ನೋಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಋಷಿಗಳು, ಭೀಷ್ಮ ಅಲ್ಲೇ ಇದ್ದಾನೆ, ವಿದುರ ಇದ್ದಾನೆ, ವೇದವ್ಯಾಸರಿದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರೂ ಏನು ಮಾಡಲ್ಲ, ಅವನೇ ಅನ್ಯಾಯ ಮಾಡ್ತಾ ಇದ್ದಾನೆ, ದ್ರೌಪದಿಗೆ ಮೋಸ, ಅನ್ಯಾಯ, ಅಪಮಾನ, ಎಲ್ಲರೂ ಇದ್ದಾರೆ, ಯಾರೂ ಏನು ಮಾಡಲ್ಲ. ಇದು ನೋಡಿದರೆ ಎಷ್ಟು ಕೋಪ ಬರಬೇಕು ಅಲ್ಲ. ಭಗವಂತನದ್ದನ್ನು ಇದ್ದಾನ ಸರ್, ನಾನು ನಂಬೋದೇ ಅಲ್ಲ, ನಾಸ್ತಿಕ ಆಗಿಬಿಡ್ತಾನೆ ಅಲ್ಲ. ಇಷ್ಟು ಕಷ್ಟ ಪಟ್ಕೊಂಡ್ರೆ ನಾಸ್ತಿಕನೇ ಬರಬೇಕು ನಮಗೆ. ಭಗವಂತ ಇದ್ದರೆ ನಮಗೇಕೆ ಇಷ್ಟು ಕಷ್ಟಗಳು ಬರಬೇಕು? ಜನರು ಈಗೇನು ಮಾಡ್ತಾರೆ, ನಾನೇನು ಮಾಡಿದೆ, ಭಗವಂತ ನನಗೇಕೆ ಮಾಡಬೇಕು? ಭಗವಂತ ನಿಜವಾಗಿದ್ದಾನ, ಇದ್ದರೆ ಅವರೆಲ್ಲರೂ ಸುಖವಾಗಿದ್ದರೆ ನನಗೇಕೆ ಕಷ್ಟ, ಇಷ್ಟೇಕೆ ಕಷ್ಟ? ಭೀಷ್ಮ ಹೇಳ್ತಾನೆ, ಅಪ್ಪ ನೀವು ಎಷ್ಟು ಕಷ್ಟ ಪಟ್ಕೊಂಡಿದ್ದೀರಿ, ಅದು ಮುಂದೆ ಹೇಳೋಣ, ಭೀಷ್ಮ ಹೇಳಿದ್ದಾಗ ನೋಡೋಣ. ಆದರೆ ಕುಂತಿ ಅಷ್ಟೇ, ಹೆಜ್ಜೆ ಹೆಜ್ಜೆಯೂ ಅಪಮಾನ, ಇನ್ನೊಬ್ಬರ ಮನೆಯಲ್ಲಿರುವುದು ತನ್ನ ಆಸ್ತಿ, ಅದು ಪಾಂಡು ವಂಶ, ಪಾಂಡುರಾಜನ ಪತ್ನಿ, ಅದರಿಂದ ಧೃತರಾಷ್ಟ್ರನಿಗೆ ಅಧಿಕಾರವಿಲ್ಲ, ರಾಜ್ಯಾಧಿಕಾರ ಪಾಂಡುಗೆ ಬರಬೇಕು, ಪಾಂಡು ಪತ್ನಿಗೆ ಆ ರಾಜ್ಯ ಸಂಪದವೆಲ್ಲ ಬರಬೇಕು. ಆದರೆ ಇವರು ಇನ್ನೊಬ್ಬರ ಮನೆಯಲ್ಲಿ ಏನು ಬಾಡಿಗೆಕ್ಕಿದ್ದಂತೆ ಅಥವಾ ಇನ್ನೋ ಗುಲಾಮರಂತೆ ಇವರು ಬದುಕಬೇಕು, ರಾಜ್ಯಭೋಗ ಅವರ ಅನುಭವಿಸಬೇಕು. ಇವರಿಗೆ ಅಕಾರಣವಾಗಿ ಅಪಮಾನ, ಹೆಜ್ಜೆ ಹೆಜ್ಜೆಗೆ ಅಪಮಾನ. ಹಾ, ಏನು ಗತಿ? ಚಿಕ್ಕ ಮಕ್ಕಳಾಗಿರುವಾಗ ಅವರನ್ನು ಇಲ್ಲಿ ಕರ್ಕೊಂಡು ಬಂದರು, ಎಲ್ಲರೂ ದುಃಖವನ್ನೇ ಅನುಭವಿಸಬೇಕು. ಅದು ನೋಡಿ ಹೇಗೆ ದುರ್ಗತಿ. ಮನ್ಯೇ ತ್ವಾಂ ಕಾಲಮೀಶಾನ ಮನಾದಿ ನಿಧನಂ ವಿಭು. ಇಷ್ಟು ಕಷ್ಟ ಪಟ್ಕೊಂಡರು, ಸುಖ ಪಟ್ಕೊಂಡುವಾಗ, ಸಂಪದ ಇರುವಾಗ ನನಗೆ ಇದೆ ಎಂದು ಅಭಿಮಾನ ಪಟ್ಕೊಂಡರು, ದುಃಖ ಭಕ್ತನಾಗಲ್ಲ. ದುಃಖವನ್ನು ಅಭಿಮಾನ ಪಟ್ಕೊಂಡರೂ ಭಕ್ತನಾಗಲ್ಲ. ನಮಗೆ ಉಂಟಾಗಿರುವ ದುಃಖಗಳನ್ನು ಅಭಿಮಾನ ಪಟ್ಕೊಂಡರೆ ಏನಾಗುತ್ತದೆ? ಅಯ್ಯೋ ನನಗೆ ಇಷ್ಟು ಅನ್ಯಾಯವಾಯಿತು, ಇಷ್ಟು ಅನ್ಯಾಯವಾಯಿತು, ಇವರು ಮಾಡಿದ್ದಾರೆ, ಅವರ ಮೇಲೆ ಸಿಟ್ಟು, ಕೋಪ ಎಲ್ಲ ಬರ್ತದೆ. ಸುಖ ಅನುಭವಿಸಿದ್ದರೆ ಅಭಿಮಾನ ಬರ್ತದೆ ಅಲ್ಲವೇ. ದುಃಖ ಹೆಚ್ಚು ಅನುಭವಿಸಿ ದುಃಖ ಅಭಿಮಾನ ಪಟ್ಕೊಂಡರೆ, ನಾನು ಇಷ್ಟು ದುಃಖ ಅನುಭವಿಸಿದ್ದೆ, ಇಷ್ಟು ದುಃಖ ಅನುಭವಿಸಿದ್ದೆ, ಇವರ ಕೈಯಲ್ಲಿ ಇಷ್ಟು ಅನ್ಯಾಯ, ಇಷ್ಟು ಮೋಸಕ್ಕೊಳಗಾಗಿದೆ ಅಂದರೆ ಅವರ ಮೇಲೆ ಒಂದು ಚೂರು ಕೋಪ ಇರ್ತದೆ, ದ್ವೇಷ ಇರುತ್ತದೆ. ಆವಾಗಲೂ ಮತ್ತೆ ಅದೂ ಅಭಿಮಾನವೇ, ಕೋಪವೂ ಅಭಿಮಾನವೇ, ಅಭಿಮಾನವೂ ಅಹಂಕಾರವೂ ಅಭಿಮಾನವೇ, ಎರಡೂ ಅಭಿಮಾನಗಳೇ. ಆದ್ದರಿಂದ ದುಃಖವನ್ನು ಹೀಗೆ ಅನುಭವಿಸ್ತಾನೆ, ಹೀಗೆ ಬಿಟ್ಟು ಬಿಡ್ತಾನೆ, ಮರ್ತೇ ಹೋಗುತ್ತಾನೆ. ಯಾರು ಕಾರಕರೋ ಅವ್ರ ಮೇಲೆ ಸಿಟ್ಟು ಮಾಡಿಕೊಳ್ಳಲ್ಲ. ಎಷ್ಟೋ ಜನರಿದ್ದಾರೆ ನಡೆಯಲಿ ಪ್ರಪಂಚ ಅಷ್ಟೇ. ಸುಖ ಅನುಭವಿಸಿದ್ದಾಗ ಸುಖ ನಾನು ಅನುಭವಿಸಿದ್ದೆ ಎಂದು ಅಭಿಮಾನ ಪಟ್ಕೊಳ್ಳದೆ ಅದು ಬಿಡಬೇಕು. ಅಂದರೆ ಸುಖ ದುಃಖಗಳ ಎರಡು ಅಭಿಮಾನ ಬಿಟ್ಟು ಸುಖ ದುಃಖಗಳ ಮೂಲಕ ಆ ಭಗವಂತನನ್ನೇ ನೋಡಿಕೊಂಡು ಅವರ ಪ್ರೀತಿಯಲ್ಲೇ ಮುಳುಗಿದ್ದರೆ ಯಾವಾಗಲೂ ವಿನಯಶೀಲನಾಗ್ತಾನೆ. ಅದು ಕುಂತಿಯಲ್ಲಿ ಕಂಡು ಬರ್ತಾಯಿ. ಅವರ ದುಃಖಗಳು ಮನಸ್ಸಿನಲ್ಲಿ ಇಟ್ಕೊಂಡು ತಾವು ಗಾಯಗೊಂಡು, ನಮಗಿಷ್ಟು ಅನ್ಯಾಯವಾಯಿತು, ಭಗವಂತ ನೀವಿದ್ದು ಏನು ಲಾಭ, ನಮ್ಮ ಜೊತೆಗೆ ಇದ್ದೀರಿ ಯಾವಾಗಲೂ, ಆದರೆ ನಮಗಿಷ್ಟು ಕಷ್ಟ ಬಂದಿದೆ. ದುರ್ಯೋಧನ ಜೊತೆಗೆ ಯಾರೂ ಇಲ್ಲ, ಶ್ರೀಕೃಷ್ಣ ದುರ್ಯೋಧನ ಜೊತೆಗೆ ಇಲ್ಲ, ಅವರ ಜೊತೆಗೆ ಕರ್ಣ ಇದ್ದಾನೆ, ಶಕುನಿ ಇದ್ದಾನೆ, ದುಶ್ಯಾಸನ ಇದ್ದಾನೆ, ಎಲ್ಲ ಕೆಟ್ಟವರು. ಆದರೆ ಅವರಿಗೆಲ್ಲ ಸಂಪದ, ನಾವು ಕೃಷ್ಣ ಇದ್ದು ಏನು ಪ್ರಯೋಜನ? ಅದರಿಂದ ನೀವು ಅವತಾರ ಬಂದಿದ್ದು ಏಕೆ? ಯಾವಾಗ ಕುಂತಿ ಆದರೆ ಯಾರಾದರೂ ಹೀಗೆ ಬೈದರ ಶ್ರೀಕೃಷ್ಣನನ್ನು? ಯಾರೂ ಬೈಯಲಿಲ್ಲ. ಏಕೆ? ನಮಗೆ ಸಂಪದ, ಕೀರ್ತಿ, ದುಃಖಗಳು ಏನೇ ಇರಲಿ ಪರವಾಗಿಲ್ಲ, ಆ ದುಃಖಗಳ ನಿಮಿತ್ತದಿಂದ ನೀವು ನಮ್ಮ ಜೊತೆಗೆ ಇದ್ದೀರಿ. ನೀವಿರುವುದೇ ನಮಗೆ ಹೆಚ್ಚಿನ ಸಂಪದ. ನೀವು ನಮ್ಮ ಜೊತೆಗೆ ಇರುವುದು, ನಮ್ಮನ್ನು ನೆನಪಿಸಿಕೊಳ್ಳುವುದು, ಪಾಂಡವರು ನಮ್ಮವರು ಎಂದು ನೀವು ತಿಳ್ಕೊಂಡಿದ್ದೀರಿ. ಕೆಲವೊಮ್ಮೆ ಶ್ರೀಕೃಷ್ಣ
ಪಾಂಡವರ ಜೊತೆಗೆ ಇಲ್ಲದಿದ್ದರು, ಅಲ್ಲಿ ದ್ವಾರಕದಲ್ಲೇ ಇದ್ದರು, ಪರವಾಗಿಲ್ಲ. ಶ್ರೀಕೃಷ್ಣ ಪಾಂಡವರನ್ನು ನಮ್ಮವರು ಎಂದು ಭಾವಿಸ್ತಾನೆ, ಎಲ್ಲರಿಗೂ ಹೇಳ್ಕೊಡ್ತಾನೆ, ಅರ್ಜುನ ನಮ್ಮವರು, ಪಾಂಡವರು ನಮ್ಮವರು ಎಂದು ಹೇಳ್ಕೊಡ್ತಾನಲ್ಲ, ಸಾಕು. ಶ್ರೀಕೃಷ್ಣ ಹೃದಯದಲ್ಲಿ ನಮಗೆ ಸ್ಥಾನ ಇದೆ, ಅದೇ ನಮಗೆ ಎಲ್ಲಕ್ಕಿಂತ ಹೆಚ್ಚಿನ ಬಲ. ಕಾಡಿನಲ್ಲಿರ್ತೀವಿ, ಎಲ್ಲಿಯಾದರೂ ಇರ್ತೀವಿ, ಸಂಪದ ಹೋಗಲಿ ಪರವಾಗಿಲ್ಲ, ನಮಗೆ ಕೃಷ್ಣನ ಅನುಗ್ರಹ ದಯೆ ಇದೆ, ಅವರ ಪ್ರೀತಿ ಇದೆ, ಸಾಕು, ನಮ್ಮ ಅದೇ ಹೆಚ್ಚಿನ ಸಂಪದ. ಅದು ನೋಡಿ, ಅದಿಟ್ಟುಕೊಂಡರು. ಅದಕ್ಕಾಗಿ ಅವರು ಭಕ್ತಿಯ ಬಲದಿಂದ ಜೀವಿಸಿದ್ದರು, ಆನಂದವಾಗಿದ್ದರು. ಪಾಂಡವರು ಕಾಡಿನಲ್ಲಿದ್ದರೂ ಅದು ನೋಡಿ ಒಂದು ಆಶ್ಚರ್ಯ. ಪಾಂಡವರು ಕಾಡಿನಲ್ಲಿದ್ದಾರೆ, ಗುಡಿಸಲು ಹಾಕ್ಕೊಂಡರು, ಅದೇನು ಹಣ್ಣುಗಳು, ಮರಗಳು, ಹತ್ತಿ ಹಣ್ಣುಗಳು ತಗೊಂಡು ಬಂದು ಅದು ತಿನ್ನಬೇಕು. 12 ವರ್ಷ ಹಾಗೆ ಜೀವಿಸಿದ್ದರು. ಕಷ್ಟವಾಗಿ ಜೀವಿಸಬೇಕು, ಮಳೆಗಾಲ, ಬಿಸಿಲು ಕಾಲ, ಚಳಿಗಾಲ, ಎಷ್ಟಾ ಕಷ್ಟಪಟ್ಟು ಜೀವಿಸಬೇಕು. ಆದರೆ ದುರ್ಯೋಧನ ಮಾತ್ರ ಎಷ್ಟು ವೈಭೋಗವನ್ನು ಅನುಭವಿಸ್ತಾ ಇದ್ದಾನೆ. ಈರ್ಷ್ಯ ಯಾರಿಗಿರಬೇಕಿತ್ತು? ಪಾಂಡವರಿಗೆ, ದುರ್ಯೋಧನಿಗೆ. ಈರ್ಷ್ಯ ಅಂದರೆ ಏನು? ನಮಗಿಂತ ಹೆಚ್ಚು ಇನ್ನೊಬ್ಬರಿಗಿದ್ದರೆ ಅದು ನೋಡಿ ನಮಗೆ ದುಃಖ. ಪರೋತ್ಕರ್ಷೆ ಜಾಯಮಾನ ಸಂತಾಪ. ಶಾಸ್ತ್ರ ಏನು ಹೇಳ್ತದೆ? ಇನ್ನೊಬ್ಬರ ಉತ್ಕರ್ಷ ನೋಡಿ ನಮಗೆ ದುಃಖ ಉಂಟಾದರೆ ಅದನ್ನು ಈರ್ಷ್ಯ ಎಂದು ಹೇಳ್ತಾರೆ. ಈರ್ಷ್ಯ ದುರ್ಯೋಧನಿಗೆ ಆಗಬೇಕಾ ಪಾಂಡವರಿಗೆ? ಪಾಂಡವರಿಗೆ ಆಗಬೇಕಿತ್ತು, ಆದರೆ ಪಾಂಡವರನ್ನು ನೋಡಿ ದುರ್ಯೋಧನಿಗೆ ಈರ್ಷ್ಯ. ಮರಿ ದುರ್ಯೋಧನ ಸುಖವಾಗಿದ್ದಾನ? ಸಂಪದ ಇದೆ, ರಾಜಸೂಯ ಯಾಗ ಮಾಡಿದ ನಂತರ ಆ ರಾಜ್ಯವೆಲ್ಲ ಸುಮ್ಮನೆ ಆ ಮೋಸದ ಜೂಜಿನಿಂದ ಎಲ್ಲ ಕಿತ್ಕೊಂಡ. ಪಾಂಡವರನ್ನು ಅಪಮಾನ ಮಾಡಿ ಮೈಯಲ್ಲಿರುವ ಬಟ್ಟೆಗಳು ಮಾತ್ರ ಬಿಟ್ಟು, ಯಾವ ಆಭರಣ ಇಲ್ಲ, ಯಾವ ಸಂಪತ್ತಿಲ್ಲ, ಏನಿಲ್ಲ, ಸುಮ್ಮನೆ ಮೈ ಮೇಲೆ ಬಟ್ಟೆ. ಅದರಿಂದ ಪಾಪ, ಅವರಿಗೆ ಸಾಮರ್ಥ್ಯ ಇದೆ, ಪರಾಕ್ರಮ ಇದೆ, ವಿದ್ಯಾಬುದ್ಧಿ ಇದೆ, ಅಧಿಕಾರವಿದೆ. ಈ ರಾಜ್ಯ ಅವರದೇ ಅಧಿಕಾರ, ವಂಶದಿಂದ ಅವರೇ ಅಧಿಕಾರ. ಪಾಂಡುರಾಜ ನಂತರ ಇವರಿಗೆ ಅಧಿಕಾರ, ಎಲ್ಲ ಇದ್ದರೂ ಅವರನ್ನು ಕಾಡು ಕಳಿಸಿಬಿಟ್ಟು. ಆದರೆ ಪಾಂಡವರಿಗೆ ನಮಗೆ ಜೊತೆಗೆ ಶ್ರೀಕೃಷ್ಣರಿದ್ದಾರೆ ಎಂದು ಅವರನ್ನೇ ಸ್ಮರಿಸಿಕೊಳ್ತಾ ಬದುಕಿದ್ದಾರೆ. ದುರ್ಯೋಧನಿಗೆ ಈರ್ಷ್ಯ ಹೆಚ್ಚು, ಎಷ್ಟು ಇಚ್ಛೆ ಎಷ್ಟು ಇದೆ ಅಂದರೆ, ಅವರು ಹೋದ ನಂತರ ನಾವು ಪಾಂಡವರನ್ನು ಮತ್ತೆ ಪಾಂಡವರನ್ನೇ ನೆನಪಿಸ್ಕೊಳ್ತಾ ಅವರಿಗೆ ದುಃಖ, ಇನ್ನೂ ದುಃಖ, ಇನ್ನೂ ದುಃಖ. ಏನು ಹೇಳಬೇಕದಕ್ಕೆ? ಸಂಪದ ಇದ್ದರೆ ಸುಖವಾಗಿರ್ತಾರೆ, ಸಂಪದ ಇದ್ದರೂ ಒಳಗೆ ಎಲ್ಲ ಸುಡುತ್ತಾ ಇದೆ. ಹಿಂದಿಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ಈರ್ಷ್ಯಕ್ಕೆ ಜಲ್ನ ಎಂದು ಹೇಳ್ತಾರೆ. ಜಲನ್, ಜಲನ್ ಅಂದರೆ ಸುಡುವಂತೆ, ಅಂದರೆ ಮನಸ್ಸೆಲ್ಲ ಸುಡುತ್ತಾ ಇದೆ. ಅವರಿಗೆ ಸಮಾಧಾನವೇ ಇಲ್ಲ, ತೃಪ್ತಿಯೇ ಇಲ್ಲ, ಸಮಾಧಾನ ತೃಪ್ತಿ ಇಲ್ಲವೇ ಇಲ್ಲ. ಬರೀ ಇನ್ನೊಬ್ಬರದು ಕಿತ್ತುಕೊಂಡರೂ ತೃಪ್ತಿ ಇಲ್ಲ. ಪಾಪ, ಅವರು ಬಡವರಾಗಿದ್ದರೂ ಅವರು ಸುಖವಾಗಿದ್ದಾರೆ, ಪ್ರಸನ್ನವಾಗಿದ್ದಾರೆ. ಇದಕ್ಕೇನು ಹೇಳಬೇಕು? ಸಂಪದದಿಂದ ಸುಖ ಬರ್ತದೆ, ಅಥವಾ ಈ ಈರ್ಷ್ಯ ರಾಗ ಕೋಪ ಇದು ಹೋಗಬೇಕಾ? ಎಲ್ಲರ ಮೇಲೆ ಪ್ರೀತಿ ಇದ್ದರೆ ಎಷ್ಟು ಆನಂದವಾಗ್ತದೆ ನೋಡಿ. ನೀವು ಎಲ್ಲರ ಮೇಲೆ ಪ್ರೀತಿಯಿಂದ ನೋಡ್ತೀರಿ, ಅವರು ನಿಮ್ಮನ್ನು ಆಧಾರದಿಂದ ಪ್ರೀತಿಯಿಂದ ನೋಡ್ತಾರೆ, ಈ ಆನಂದ ಹೇಗಿರುತ್ತದೆ ನೋಡಿ. ಅಥವಾ ಇನ್ನೊಬ್ಬರನ್ನು ನೋಯಿಸಿ ಅಪಮಾನ ಮಾಡಿ ನೀವು ಕಿತ್ಕೊಂಡು ಬಂದು ನೀವು ಅನುಭವಿಸಿದರೆ ಅದು ಸುಖನ? ಅವ್ರ ಕೈಯಲ್ಲಿ ಕಿತ್ಕೊಂಡು ಅವರನ್ನು ಬಾಗಿಲು ಹೊರಗೆ ಹಾಕಿಬಿಟ್ಟು ಬಾಗಿಲು ಮುಚ್ಕೊಂಡು ನೀವು ಸುಖವಾಗಿ ಅನುಭವಿಸಿದ ಅದು ಸುಖವ? ನಾಲಿಗೆಗೆ ಸುಖ ಅನಿಸಬಹುದು, ಸೋಫಾ ಮೇಲೆ ಕೂತಿದ್ದರೆ ಇದಕ್ಕೆ ಮೆತ್ತಗಿರಬಹುದು, ಹೃದಯದಲ್ಲಿ ಮಾತ್ರ ದುಃಖವೇ ದುಃಖ, ಅಸಂತೃಪ್ತಿ ಅಲ್ಲ. ಅದು ಇಲ್ಲಿ ಹೇಳುತ್ತೇವೆ, ಮನುಷ್ಯ ಜೀವನದಲ್ಲಿ ನಿಜವಾದ ಆನಂದ ಪ್ರೀತಿ, ದಯೆ, ನಿಸ್ವಾರ್ಥತ, ನಾನು ನನ್ನದು ಅಭಿಮಾನ. ಇಲ್ಲದಿರುವವನಿಗೆ ಯಾವ ಆನಂದವೋ ಆನಂದ ಅವರಿಗೆ ಗೊತ್ತಾಗ್ತದೆ, ಅನುಭವಿಸಿದವನಿಗೆ ಗೊತ್ತಾಗ್ತದೆ. ಮಿಕ್ಕ ಜನರು ಎಷ್ಟು ಸಂಪದ ಇದ್ದರೂ ಏನೋ ಕಲ್ಕೊಂಡಂತೆ, ಏನೋ ಕಲ್ಕೊಂಡಂತೆ, ಬೇಜಾರು ಬೇಜಾರು ದುಃಖ ಇಲ್ಲವೇ ಇಲ್ಲ. ಅದಕ್ಕಾಗಿ ಮನ್ನೇ ತ್ವಾಂ ಕಾಲಮೀಶಾನ ಮನಾದಿ ನಿಧನಂ ವಿಭುಂ ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿತಃ ಕಲಿಹಿ. ಪ್ರಪಂಚದಲ್ಲಿ ಜನರು ನೋಡಿ, ಭೂತಾನಾಂ ಯನ್ಮಿತಃ ಕಲಿಹಿ. ಕಲಿ ಅಂದರೆ ಜಗಡ, ಜಗಡ ಅಂದರೆ ಪರಸ್ಪರ ದ್ವೇಷ, ಪರಸ್ಪರ ಜಗಡನೇ ಹೇಳ್ತಾರೆ, ಪರಸ್ಪರ ಜಗಡ, ಕ್ವಾರಲಿ. ಆ ಪರಸ್ಪರ ಜಗಡ, ಜಗಡ ಹಿಂದಿ ಪದ, ಅದೇ ಕನ್ನಡಕ್ಕೆ ಬಂದುಬಿಟ್ಟಿದೆ. ಪರಸ್ಪರ ಜಗಡ, ಜಗಡನ ಜಗಡೇನ ಡಾ, ಹಿಂದಿಯಲ್ಲಿ ಡಾನೆ ಹೇಳ್ತಾರೆ. ಸೊ ಆ ಪರಸ್ಪರ ಜಗಡ ಅಂದರೆ ಯುದ್ಧ, ಮೋಸ, ಪರಸ್ಪರ ಯುದ್ಧಗಳು, ಜಗಡಗಳು, ಇದೆಲ್ಲ ಮಾಡುವುದು ಮನುಷ್ಯರು ಮಾಡಿಕೊಂಡರು, ಪರಮಾತ್ಮ ಮಾತ್ರ ಇವರ ಮನಸ್ಸಿನಲ್ಲಿ, ಅವರ ಮನಸ್ಸಿನಲ್ಲಿ, ಇಬ್ಬರ ಮನಸ್ಸಿನಲ್ಲಿ ಸಮಾನವಾಗೇ ಇದ್ದಾನೆ. ಕುಂತಿ ನೋಡಿ, ನಮಗೆ ಹತ್ತಿರವಿದ್ದಾನೆ, ದುರ್ಯೋಧನಕ್ಕೆ ದೂರವಾಗಿದ್ದಾನೆ ಎಂದು ಹೇಳ್ತಾ ಇದ್ದಾರೆ ಕಂತಿ. ಕುಂತಿ ನೋಡಿ, ಎಲ್ಲರ ಮನಸ್ಸಿನಲ್ಲಿ ನೀವು ಸಮವಾಗಿದ್ದೀವಿ. ಮನುಷ್ಯರು ನಾನು ನನ್ನದು ಅಭಿಮಾನದಿಂದ ಅನಾವಶ್ಯಕ ಜಗಳ ಮಾಡ್ತಾ ಇದ್ದಾರೆ. ನೀವು ಆ ದುರ್ಜನರು ಸಜ್ಜನರು ಎಲ್ಲರಲ್ಲಿ ನೀವು ಸಮಾನವಾಗೇ ಇದ್ದೀ. ಅದು ನೋಡಿ ಕುಂತಿ ಹೇಳುವುದು ನೋಡಿ. ನಮ್ಮ ಭಕ್ತರು ಅರ್ಥ ಮಾಡಿಕೊಂಡಿದ್ದು ಭಗವಂತನ ಬಗೆಯೇ ಬೇರೆ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಭಗವಂತ ಅಂದರೆ ಯಾರು, ಹೇಗಿರುತ್ತಾರೆ, ಆಶ್ಚರ್ಯ ನೋಡಿ. ಸಮಂ ಚರಂತ್ರನ್ ಸರ್ವತ್ರ, ಎಲ್ಲರಲ್ಲಿ ಸಮವಾಗಿರುತ್ತಾನೆ. ಈ ಮನುಷ್ಯರ ಬುದ್ಧಿ ವಿಷಮ ಬುದ್ಧಿ, ಅವರು ಬೇರೆ ಇವರು ಬೇರೆ, ಮನುಷ್ಯರು ಬೇರೆ ಬೇರೆ ಬುದ್ಧಿ ಇಟ್ಕೊಳ್ತಾರೆ, ಭಗವಂತ ಬೇರೆ ಬುದ್ಧಿ ಇಟ್ಕೊಳ್ಳಲ್ಲ, ಎಲ್ಲರಲ್ಲೂ ಇರ್ತಾನೆ, ಸಮಾನವಾಗೇ ಇರ್ತಾನೆ.
ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿತಃ ಕಲಿಹಿ. ನೀವಂಥವನು ಕಾಲ, ನೀವೇ ಕಾಲಸ್ವರೂಪ. ಕಾಲ ಅಂದ್ರೇನು? ಕಾಲನೇ ಜಗತ್ತನ್ನು ಸೃಷ್ಟಿ ಮಾಡ್ತದೆ. ಕಾಲನೇ, ಕಾಲ ಅಂದರೆ ಎಲ್ಲರನ್ನು ಏನು ಮಾಡ್ತದೆ, ಬದಲಾಯಿಸುವುದು. ಇನ್ನೊಂದು ಆಗಿ ಹೋಗುವುದು ಹೇಳ್ತಾರೆ, ಆಗಿ ಹೋಗುತ್ತದೆ ನೋಡಿ. ಆ ಆಗಿ ಹೋಗುವಿಕೆಯನ್ನು ಕಾಲ ಎಂದು ಹೇಳ್ತಾರೆ. ಆಗುತ್ತದೆ ಹೋಗ್ತದೆ, ಆಗುತ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಆಗಮಾಪಾಯಿತ್ವ ಅದನ್ನು ಕಾಲ ಹೇಳ್ತಾರೆ. ಆ ಶಕ್ತಿ ಪ್ರಪಂಚದಲ್ಲಿ ಅನೇಕ ನಾಮರೂಪಗಳು, ಪದಾರ್ಥಗಳು ಬರ್ತವೆ ಇರ್ತವೆ ಹೋಗ್ತವೆ, ಬರ್ತವೆ ಇರ್ತವೆ ಹೋಗ್ತದೆ. ಈ ಈ ಈ ಮಾರ್ಪಾಡು, ಈ ನಿರಂತರ ಮಾರ್ಪಾಡು, ಅದು ಕಾಲ. ನೀನೇ ಈ ಕಾಲಸ್ವರೂಪ. ಅಂದ್ರೇನು? ಆಧಾರವಾಗಿ ನೀನಿರ್ತೀವಿ. ನಿನ್ನಲ್ಲೇ ನರ್ತಕಿಯಲ್ಲಿ ನೃತ್ಯ ಭಂಗಿಗಳು ಒಂದು ಬರುತ್ತದೆ ಇರುತ್ತದೆ ಹೋಗ್ತದೆ ಬರ್ತದೆ ಇರ್ತದೆ. ನರ್ತಕಿ ಮಾತ್ರ ಹಾಗೆ ಹೇಳ್ತಾರೆ, ಆಧಾರವಾಗಿ ನರ್ತಕಿ ಆಧಾರದಲ್ಲೇ ನೃತ್ಯ ಬಗೆ ಬಗೆ ಭಂಗಿಗಳು. ನರಸಿಂಹ ಅವತಾರ, ಇನ್ನು ವಾಮನ ಅವತಾರ, ರಾಮ ಅವತಾರ, ಏನೇನು ಬಗೆ ಬಗೆ ಅವತಾರಗಳು, ಲೀಲೆಗಳೆಲ್ಲ ನೃತ್ಯ ಮಾಡ್ತಾರೆ. ಎಲ್ಲ ಭಂಗಿಗಳು ಬರ್ತವೆ ತೋರ್ಕೊಳ್ತವೆ ಹೋಗ್ತವೆ, ಬರ್ತವೆ ತೋರ್ಕೊಳ್ತವೆ ಹೋಗ್ತವೆ. ಆಧಾರವಾಗಿ ನರ್ತಕಿ ಇರ್ತಾರೆ. ಅದರಿಂದ ಎಲ್ಲ ಬದಲಾವಣೆಗಳಿಗೆ, ಎಲ್ಲ ಮಾರ್ಪಾಡುಗಳಿಗೆ ನೀನೇ ಆಧಾರ. ನಿನ್ನಲ್ಲೇ ಜಗತ್ತೆಲ್ಲ ತೋರ್ತದೆ. ಇನ್ನೂ ಹೇಳಬೇಕಾದರೆ ನಿನ್ನನ್ನೇ ಜಗತ್ತಾಗಿ ನೋಡ್ತಾ ಇದ್ದೀವಿ. ನಿನ್ನನ್ನೇ ಮನುಷ್ಯರು, ಈ ಪ್ರಾಣಿಗಳು, ಪಂಚಭೂತಗಳು, ಇನ್ನೊಂದು ರೂಪ ಇದೆಲ್ಲ ನಿನ್ನ ಲೀಲಾರೂಪ. ನಿನ್ನ ಭಂಗಿಗಳು ನರ್ತಕಿ ಭಂಗಿಗಳ ಹಾಗೆ ಅದು ನೋಡಿ. ಈ ಮನೆ ಒಂದು ನಿನ್ನ ಭಂಗಿ, ಮನುಷ್ಯರು ಒಂದು ಭಂಗಿ, ಕುರ್ಚಿ ಒಂದು ಭಂಗಿ, ಟೇಬಲ್ ಒಂದು ಭಂಗಿ, ಮರ ಗಿಡಗಳು, ಬೆಟ್ಟಗಳು, ನದಿಗಳು, ಇದೆಲ್ಲ ನಿನ್ನದೇ ಭಂಗಿ. ಭಗವಂತನ ಹೀಗೆ ಹೀಗೆ ನೃತ್ಯ ಮಾಡ್ತಾ ಇದ್ದರೆ ಇದೆಲ್ಲ ಒಂದೊಂದು ಭಂಗಿ. ಈ ಭಂಗಿಗಳೆಲ್ಲ ನೀನೇ. ನಾವು ಭಂಗಿಗಳು ನೋಡಿಕೊಂಡು ಹಿಂದಿನ ನಟನನ್ನು ಮರೆತು ಹೋಗ್ತಾ ಇದ್ದೀವಿ. ಅಷ್ಟೇ ತಪ್ಪಾಗ್ತಾ ಇದೆ. ಇದೆಲ್ಲ ಪರಮಾತ್ಮ ಭಂಗಿಗಳೇ, ಇದೆಲ್ಲ ಪರಮಾತ್ಮ ಭಂಗಿ. ಅದಕ್ಕಾಗಿ ಬಗೆ ಬಗೆ ಭಂಗಿಗಳಲ್ಲೇ ತೋರ್ಕೊಳ್ತಾ ಇದ್ದಾನೆ. ಅದಕ್ಕಾಗಿ ಜಗತ್ತು ನೋಡಿ ಎಷ್ಟು ವಿಚಿತ್ರವಾಗಿದೆ, ಆಶ್ಚರ್ಯಕರವಾಗಿದೆ, ಆನಂದಕರವಾಗಿದೆ. ಇಷ್ಟೆಲ್ಲ ಯಾವ ಮನುಷ್ಯನಿಂದ ಆಗುತ್ತದೆ? ಇಷ್ಟು ಬಗೆ ಬಗೆ ಸೃಷ್ಟಿ ಮಾಡೋದು, ಇಷ್ಟೆಲ್ಲ ತಾನೇ ತೋರ್ಕೊಳ್ತಾ ಇದ್ದಾನೆ. ಹಿಂದೆ ಇದ್ದುಕೊಂಡು ತಾನೇ ಈ ಬಗೆ ಬಗೆಯಾಗಿ ತೋರ್ಕೊಳ್ತಾ ಇದ್ದ. ನಾವು ಅವರು ತೋರುವ ಬಗೆಯನ್ನೇ ನೋಡಿ, ಯಾರು ತೋರ್ತಾ ಇದ್ದಾರೋ ಇಷ್ಟು ಬಗೆ ಬಗೆಯಾಗಿ, ಆ ತೋರುವವನನ್ನು ಮರೆತು ಹೋಗ್ತಾ ಇದ್ದ. ಇದು ನಮ್ಮ ದೋಷ. ಕುಂತಿ ಹೇಳ್ತಾ ಇದ್ದಾರೆ, ನಮ್ಮ ದೋಷ ನೋಡು, ನೀವು ಹತ್ತಿರವಾಗಿದ್ದೀವಿ, ನಮ್ಮ ಪಕ್ಕಕ್ಕೆ ಎದುರಾಗೇ ಇದ್ದೀವಿ, ಆದರೂ ನಿಮ್ಮನ್ನು ಗೊತ್ತು ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಅಲ್ಪ ಬುದ್ಧಿ ನೋಡಿ. ಮನ್ಯೇ ತ್ವಾಂ ಕಾಲಮೀಶಾನಂ ಜಗತ್ತುಕ್ಕೆ ಈಶ, ಅನಾದಿ ನಿಧನಂ, ಅನಾದಿ ನಿಧನಂ ವಿಭುಂ. ಆದಿ, ನಿಮಗೆ ಆದಿ ಅಂತಗಳಿಲ್ಲ. ನಿಧನ ಅಂದರೆ ಅಂತ, ಆದಿ ಅಂದರೆ ಜನ್ಮ, ನಿಧನ ಅಂದರೆ ಮರಣ. ಜನ್ಮ ಮರಣಗಳಿಲ್ಲದವನು, ಏಕೆಂದರೆ ಜನ್ಮ ಮರಣಗಳು ಕಾಲ ಎಲ್ಲ ನಿನ್ನಲ್ಲೇ ತೋರ್ತದೆ. ನೀವು ಮಾತ್ರ ಕಾಲ ಅತೀತ ಅಂದರೆ ಯಾವಾಗಲೂ ಎಂದಿಗೂ ಇರುತ್ತಾನೆ, ಇರುತ್ತಾನೆ, ಇರುತ್ತಾನೆ. ಇರುವುದೇ ಅವರ ಸ್ವರೂಪ, ಇರುವಿಕೆನೇ ಪರಮಾತ್ಮನ ಸ್ವರೂಪ ಅಷ್ಟೇ. ಎಂದಿಗೂ ಇರುತ್ತಾನೆ, 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 ಇರುತ್ತಾ ಅಷ್ಟೇ, ಇರ್ತಾನೇ ಇರುತ್ತಾನೆ. ಇರುವಿಕೆನೇ ಅವರ ಸ್ವರೂಪ, ಅರಿವೇ ಅವರ ಸ್ವರೂಪ ಅಷ್ಟೇ. ನವೇದ ಕಶ್ಚಿತ್ ಭಗವಂಶ್ಚಿಕೀರ್ಷಿತಂ. ಇಂಥವನು ನೀವು ಈ ಲೀಲೆ, ಮನುಷ್ಯ ಲೀಲೆ, ಶ್ರೀಕೃಷ್ಣ ರೂಪ ಧರಿಸಿ ಬಂದಾಗ ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಮನುಷ್ಯರಾಗಿ ಬಂದು ಏನು ಮಾಡಲಿದ್ದೀರಿ? ಏಕೆ ಮನುಷ್ಯರಾಗಿ ಬಂದಿದ್ದೀರಿ? ಏನೇನು ಮಾಡ್ತಾ ಇದ್ದೀರಿ? ನಮಗೇನು ಅರ್ಥವೇ ಆಗಲ್ಲ. ನಮ್ಮ ಮನುಷ್ಯನ ಬುದ್ಧಿಗೆ ಅರ್ಥವೇ ಆಗಲ್ಲ. ನವೇದ ಕಶ್ಚಿತ್ ಭಗವಂಶ್ಚಿಕೀರ್ಷಿತಂ ತವೇಹ ಮಾನಸ್ಯ ನೃಣಾಂ ವಿಡಂಬನಂ. ನೀವು ಸರ್ವವ್ಯಾಪಕನಾಗಿ, ಅನಂತನಾಗಿ, ಆನಂದ ಸ್ವರೂಪನಾಗಿ, ಅಖಂಡನಾಗಿ, ಸರ್ವಶಕ್ತಿಮಂತ, ಎಲ್ಲ ಶಕ್ತಿ ನೀದೆ. ಈ ಜಗತ್ತು ಬ್ರಹ್ಮಾಂಡದ ಸೃಷ್ಟಿ ಮಾಡುವಂಥ ಶಕ್ತಿ ಅಂತ ನೀದೆ. ಇಂಥ ಶಕ್ತಿ ಇದ್ದುಕೊಂಡು ಸರ್ವಜ್ಞರಾಗಿ ಮರಿ ಮನುಷ್ಯ ರೂಪವಾಗಿ ಚಿಕ್ಕ ಮಗುವಾಗಿ ಎಲ್ಲರ ಜೊತೆಗೆ ಆಟಾಡುತ್ತಾ, ಎಲ್ಲರ ಜೊತೆಗೆ ಇದ್ದು ಎಲ್ಲರನ್ನು ಬಯಸಿಕೊಂಡು, ಏನು ಜರಾಸಂಧಾದಿಗಳು ಕೃಷ್ಣನ ಜೊತೆಗೆ ಜಗಳ ಮಾಡಿ ಓಡಿಸಿಬಿಟ್ಟ. ಪಾಪ ಕೃಷ್ಣ ಓಡಿ ಓಡಿ ಹೋಗಬೇಕಾಯಿತು. ಅದು ದಶಮಸ್ಕಂದದಲ್ಲಿ ನೋಡೋಣ. ಜನರ ಲೀಲಾ ಅಂದರೆ ಸುಮ್ಮನೆ ರಾಕ್ಷಸರನ್ನು ನೋಡಿ ಹೆದರ್ಕೊಂಡು ಓಡಿ ಹೋಗಬೇಕಾಯಿತು. ಓಡಿ 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 ಹೋಗಬೇಕಾಯಿತು. ಇಷ್ಟೆಲ್ಲ ಲೀಲಾ ಏಕೆ ಮಾಡ್ತಾ ಇದ್ದೀವಿ? ನಮಗೆ ಅರ್ಥವೇ ಆಗಲ್ಲ. ನೀವು ಅಷ್ಟು ಅನಂತ ಪರಮಾತ್ಮರಾಗಿ ಮನುಷ್ಯರ ಹಾಗೆ ಇದಕ್ಕೆ ಸಿಕ್ಕಾಕ್ಕೊಂಡು ಏನು ಮಾಡಿ ಇದೆಲ್ಲ ಏಕೆ ಮಾಡ್ತಾ ಇದ್ದೀವಿ? ನಮ್ಮ ಮೇಲೆ ಪ್ರೀತಿಯಿಂದ ನಮ್ಮ ಜೊತೆಗೆ ಇದ್ದು ನಮ್ಮ ಸಹ ಹಾಗೆ ಸುಖ ದುಃಖಗಳನ್ನು ಅನುಭವಿಸ್ತಾ ನಮ್ಮ ಜೊತೆಗೆ ಇದ್ದೀ ನೋಡಿ. ತವೇಹ ಮಾನಸ್ಯ ನೃಣಂ ವಿಡಂಬನಂ. ವಿಡಂಬನಂ ಅಂದರೆ ಚೇಷ್ಟ, ಚೇಷ್ಟ ಅಂದರೆ ಕನ್ನಡ ಚೇಷ್ಟ ಅಲ್ಲ, ಅಂದರೆ ಲೀಲೆ ಅಂತ ಅರ್ಥ. ವಿಡಂಬನಂ ಅಂದರೆ ಲೀಲೆ, ಕನ್ನಡದಲ್ಲಿ ಚೇಷ್ಟ ಅಂದರೆ ಬೇರೆ ಅರ್ಥ. ಚೇಷ್ಟ ಅಂದರೆ ಕ್ರಿಯಾ, ಸಂಸ್ಕೃತದಲ್ಲಿ ಕ್ರಿಯಾ ಅಂತ ಅರ್ಥ. ನಡತೆ, ಮನುಷ್ಯರ ನಡತೆ, ಮನುಷ್ಯರ ರೂಪವಾಗಿ ಮನುಷ್ಯರ ನಡತೆ ನೀವು ಮಾಡುತ್ತಾ ಇದ್ದು ಭಗವನ್ ನಿಮ್ಮ ಲೀಲೆ ಏನು, ನಿಮ್ಮ ಉದ್ದೇಶವೇನು, ಯಾವುದಕ್ಕೆ ಮನುಷ್ಯ ರೂಪವಾಗಿ ಬಂದು ನಮಗೆ ಏನು ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೀರಿ ನಮಗೇನು ಅರ್ಥವಾಗ್ತಾ ಇಲ್ಲ. ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಸಿತ್ ದ್ವೇಷ್ಯಶ್ಚ ಯಸ್ಮಿನ್ ವಿಷಮಾಮತರ್ನಣ. ನಾನು ಇಷ್ಟೊತ್ತು ಹೇಳಿದ್ದೀನಿ ಶ್ಲೋಕ ಬಂದು. ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಸಿತ್, ಯಾರಿಗೆ ತನ್ನ ಪ್ರಿಯನು ಎಂದ ಇಲ್ಲ, ನನಗೆ ಪ್ರಿಯ ಎಂದು ಯಾರೂ ಇಲ್ಲ ಭಗವಂತನಿಗೆ, ನನ್ನ ಶತ್ರು ಎಂದು ಯಾರೂ ಇಲ್ಲ. ಶ್ಲೋಕ ಎಷ್ಟು ಸ್ಪಷ್ಟವಾಗಿದೆ.
ನಯಸ್ಯ ಕಶ್ಚಿತ್ ಇತೋಸ್ತಿ ಕರ್ಹಿಚಿತ್ ದ್ವೇಷಶ್ಚ ಯಸ್ಮಿನ್ ವಿಷಮಾಮತಿ ನೃಣಂ. ಮನುಷ್ಯರಿಗೆ ಇದೆ, ಇವರು ನಮ್ಮವರು ನಮ್ಮವರಲ್ಲ ಎಂದು. ಭಗವಂತನಿಗೆ ನಮ್ಮವರು ನಮ್ಮವರಲ್ಲ ಎಂದಿಲ್ಲ. ಏಕೆ ಇಲ್ಲ? ನೀವು ಯೋಚನೆ ಮಾಡಿದ್ದೀರಾ? ಭಗವಂತನಿಗೆ ಇಷ್ಟು ಮನುಷ್ಯರಲ್ಲಿ ಭಯೋತ್ಪಾದಕರು, ಟೆರರಿಸ್ಟು, ಗುಂಡಾಗಳು ನೋಡಿದ್ರೆ ನಮಗೇನಿಸುತ್ತದೆ? ಪಾ ಭಗವಂತನು ಇವರು, ಭಗವಂತನು ಮಾತ್ರ ಇವರಿಗೆ ಶಾಪ ಕೊಡ್ತಾನೆ. ಭಗವಂತನು ಯಾರಿಗೆ ಏನು ಶಾಪ ಕೊಡಲ್ಲ, ಅವು ಎಲ್ಲರೂ ತಮ್ಮವರೇ. ಅದು ಹೇಗೆ ಹೇಗೆ ಇಷ್ಟು ಅನ್ಯಾಯ? ದುಷ್ಟ ಜನರಲ್ಲಿ ಅವರ ಮೇಲೆ ಪ್ರೀತಿ ಹೇಗಿರುತ್ತದೆ? ಏಕೆ? ಚಿಕ್ಕ ಮಕ್ಕಳು ಏನೇನು ಆಟ ಆಡ ಮಾಡ್ತಾರೆ, ಇದು ಮಾಡ್ತಾರೆ, ಇದು ಹೊಡೆದು ಹಾಕ್ತಾರೆ. ಏನು ಹೊಡೆದು ಹಾಕಿದರೆ ತಾಯಿಗೆ ಬೇಜಾರಾಗ್ತದೆ. ಏಕೆಂದರೆ ಇವನು ಮಾಡಿರುವ ಏನೋ ಚಿಕ್ಕ ಕೆಲಸ, ತಪ್ಪು ಕೆಲಸದಿಂದ ಭಗವಂತನಿಗೆ ಏನಾದರೂ ಅಡ್ಡಿಯಾಗುತ್ತದೆ? ಅನಂತ ಸರ್ವಶಕ್ತಿ ಮಂತ ಅಲ್ಲವೇ. ಇವರು ಚಿಕ್ಕ ಚಿಕ್ಕ ಅಲ್ಪ ವ್ಯಕ್ತಿಗಳು ಏನೇನೋ ಇಲ್ಲಿ ಇಲ್ಲಿಂದ ಅಲ್ಲಿ ವಸ್ತು ಹಾಕಿ, ಅಲ್ಲಿಂದ ಇಲ್ಲಿ ಹಾಕಿ, ಇದನ್ನು ಮಾಡ್ತಾ ಮಾಡ್ತಾ ಆಡ್ತಾ ಕೆಳಗೆ ಬಿಸಾಕ್ತಾನೆ. ಕೆಳಗೆ ಬಿಸಾಕಿದ್ರೆ ಅಯ್ಯೋ ಹೊಡೆದು ಹೋಯ್ತಾನೆ, ನೀವು ಹೊಡೆದು ಹಾಕಿದ್ರೆ ಅವ್ರು ಶಿಕ್ಷೆ ಕೊಡ್ತಾನೆ. ನೀವು ಹೊಡೆದು ಹಾಕಿದರೆ ಪರಮಾತ್ಮಕ್ಕೆ ಏನಾಗಲ್ಲ, ಇಂಥದ್ದು ಸಾವಿರ ವಸ್ತುಗಳು ಸೃಷ್ಟಿ ಮಾಡ್ತಾನೆ, ಏನಿದೆ ಅವ್ರಿಗೇನು ಚಿಂತೆ ಇಲ್ಲ. ಅದರಿಂದ ಅವ್ರು ಬೇಜಾರು ಮಾಡಿಕೊಳ್ಳುವನಲ್ಲ. ಇನ್ನೊಂದು, ಈ ಮನುಷ್ಯರು ಯಾರೋ ಬೇರಾಗಿ ನೋಡಲ್ಲ, ಇವರೆಲ್ಲರನ್ನು ತನ್ನ ಕೈಕಾಲುಗಳ ಹಾಗೆ ನೋಡ್ತಾನೆ ಭಗವಂತ. ನಮ್ಮ ಕೈಕಾಲು ನೋಡಿದರೆ ನಮಗೆ ಸಿಟ್ಟು ಬರ್ತದೆ. ಕೆಲವೊಮ್ಮೆ ನಮ್ಮ ಉಗುರು ನಮಗೆ ಚುಚ್ಚುತ್ತದೆ, ನಮ್ಮ ಹಲ್ಲುಗಳು ನಮ್ಮ ನಾಲಿಗೆಯನ್ನು ಕಚ್ಚುತ್ತವೆ ಅಲ್ಲ. ಏನೇನೋ ಆಗ್ತದೆ ಕೆಲವೊಮ್ಮೆ, ನಾವೇ ಏನೋ ಮಾಡ್ತಾ 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 ನಮ್ಮ ಬೆರಳೆ ನಮಗೆ ಚುಚ್ಚುತ್ತದೆ. ಈಮೇಲೆ ಇದು ಇದು ಏನಂತಾರೆ, ಉಗುರು 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 ನಮ್ಮನ್ನು ಚುಚ್ಚುತ್ತದೆ. ಆವಾಗ ಏನು ಮಾಡ್ತೀವಿ, ನಮ್ಮ ಕೈ ನೋಡ್ಬಿಟ್ಟು ನಾವು ಬೇಜಾರು ಮಾಡ್ಕೊಳ್ತೀವಿ. ಹಾಗೆ ಪರಮಾತ್ಮ ದುರ್ಜನರು ಸಜ್ಜನರು ಎಲ್ಲರನ್ನು ತನ್ನ ಕೈಕಾಲುಗಳೇ, ತನ್ನ ಕೈಕಾಲು ಎಷ್ಟೇ ಬೈಯಲ್ಲಿ ನಮ್ಮ ಕೈಕಾಲು ನಮಗೆ ಅತ್ಯಂತ ಪ್ರೀತಿ. ಏಕೆ? ಇದರಲ್ಲಿ ಏನೋ ಒಳ್ಳೆಯದಿದೆ ಎಂದು ಅರ್ಥ ಅಲ್ಲ, ಇದು ನಾನು ಆಗುವುದರಿಂದ ಪ್ರೀತಿ. ಆ ನಾನೆಂಬುದು ಆತ್ಮ ಎಲ್ಲರಿಗೂ ಪ್ರೀತಿ. ನಾನು ಎಲ್ಲಿರಲಿ ಹೇಗಿರಲಿ ಏನೇ ಮಾಡಲಿ ಅದು ಪ್ರೀತಿ. ಏಕೆ? ಕ್ರಿಯದಲ್ಲಿ ಪ್ರೀತಿ ಅಲ್ಲ, ನಮ್ಮ ಗುಣ ರೂಪದಲ್ಲಿ ಪ್ರೀತಿ ಅಲ್ಲ, ಅದು ನಾನು ಆಗುವುದರಿಂದ ಪ್ರೀತಿ. ಆ ಆತ್ಮ ಪ್ರೀತಿ, ಆತ್ಮದಲ್ಲಿ ಪ್ರೀತಿ ಸಹಜ, ಎಲ್ಲರಿಗೂ ಸಹಜ. ಏಕೆ? ಆತ್ಮ ಅಂತ ಆನಂದ ಸ್ವರೂಪ, ಎಲ್ಲರ ಆತ್ಮ ನಿತ್ಯ ಶುದ್ಧ. ನಾವು ಪಾಪ ಮಾಡಿದ್ದೆಲ್ಲ ಈ ಮನಸ್ಸೇ, ಆತ್ಮ ಕಂಟಲ್ಲ ಅಲ್ಲವೇ. ನಾವು ಪಾಪ ಮಾಡಲಿ ಏನೇ ಮಾಡಲಿ ಈ ಮನಸ್ಸಿಗೆ ಮಾಡ್ತದೆ, ಈ ನಾನು ನಾನೇ ಬುದ್ಧಿ ಮಾಡ್ತದೆ. ಈ ನಾನು ಬುದ್ಧಿಗೆ ಹಿಂದೆ ಆತ್ಮ ಸ್ವರೂಪ ಇದೆ ನೋಡಿ. ಎಲ್ಲರಿಗೆ ತಾನು ಎನ್ನುವುದು, ನಾನು ಬಿಡಿ ತಾನು ಇಟ್ಕೊಳ್ಳಿ, ಈ ನಾನೆಂಬ ಅಭಿಮಾನಕ್ಕೆ ಆಧಾರವಾಗಿ ತಾನು ಇದೆ ನೋಡಿ. ಆ ತಾನೆನ್ನುವುದು ನಿತ್ಯ ಶುದ್ಧ. ನೀವು ಮಲ್ಕೊಂಡಿರುವಾಗ ಏನಿರ್ತೀವಿ, ನಾನೆಂಬ ಬುದ್ಧಿ ಇಲ್ಲ ಅಲ್ಲವೇ. ನೀವು ನಿದ್ದೆಯಲ್ಲಿ ನಾನು ನಾನು ಎಂದು ಈ ಅರಿವಿದೆ, ನಾನು ನಾನೆಂಬ ವೃತ್ತಿ ಇಲ್ಲ, ಆದರೆ ತಾನಿದ್ದಾನೆ, ಆ ತಾನು ನಿತ್ಯ ಶುದ್ಧ. ನೀವು ತನ್ನಿದ್ದೆಯಲ್ಲಿದ್ದೀರಾ? ಇದ್ದೀವಿ. ಹೇಗೆ? ಇದ್ದೇನೆ. ಹೇಗೆ ಅಂದರೆ ಹೇಳೋಕ್ಕಾಗಲ್ಲ. ನಾನು ಇದ್ದೇನೆ ಎಂದು ನಾನು ನಿದ್ದೆ ಹೋಗಿದ್ದೆ, ನಾನು ಮಲ್ಕೊಂಡಿದ್ದೇನೆ ಎಂದು ಬುದ್ಧಿ ಇದೆಯಾ? ಇಲ್ಲ. ಆ ನಾನು ಇದೆಯಾ? ಇಲ್ಲ. ಆ ನಾನು ಬಿಟ್ಟಿದ್ದರೂ ತನ್ನಿದ್ದೆಯಲ್ಲಿ ನೀವು ಇದ್ದೀರಿ ನೋಡಿ, ಹಾಗಿದ್ದೀರಿ ನೀವು. ಅದು ನಿಮ್ಮ ಆತ್ಮ, ಅದು ನಿತ್ಯ ಶುದ್ಧ, ನಿತ್ಯ ಆನಂದ ಸ್ವರೂಪ. ಅದಕ್ಕಾಗಿ ತನ್ನಿದ್ದೆಯಲ್ಲಿ ಆನಂದವಾಗಿರ್ತಾನೆ. ಯಾವ ಕೊರತೆ? ನಮಗೆ ಹಣ ಇಲ್ಲ, ಅದಿಲ್ಲ, ಕೈಕಾಲು ನೋವು ಆಗಿದ್ದರೆ ಏನೇನೋ ಆಗಲಿ, ಕೈ ಕತ್ತರಿಸಿ ಹೋದರೂ ನಿದ್ದೆಯಲ್ಲಿ ಮಾತ್ರ ನಿಶ್ಚಿತವಾಗಿರ್ತಾನೆ. ಯಾವ ಕೊರತೆ? ಆ ನಾನೆಂಬ ಅಭಿಮಾನಕ್ಕಿಂತ ಇನ್ನೂ ಒಳಗೆ, ಇನ್ನೂ ವ್ಯಾಪಕವಾಗಿದೆಯಲ್ಲ, ಅದು ನಮ್ಮ ನಿಜಸ್ವರೂಪ. ಅದು ನಮಗೆ ಇಷ್ಟ, ಎಲ್ಲರಿಗೂ ಇಷ್ಟ. ಏಕೆ? ಅದು ಸಹಜವಾದ ಆನಂದ ಸ್ವರೂಪ, ಎಲ್ಲರಿಗೂ ಇಷ್ಟ. ಆ ಆಧಾರದಲ್ಲೇ ಈ ಶರೀರ, ಇಂದ್ರಿಯ, ಮನಸ್ಸು ಯಾವುದೇ ಬರಲಿ, ಇದು ಇಷ್ಟವಾಗ್ತಾ ಇದೆ. ಏಕೆ? ಈ ಶರೀರವನ್ನು ಆತ್ಮ ಮಾಡಿಸ್ಕೊಂಡಿದ್ದೀವಿ, ಆತ್ಮ ಆಗಿಸ್ಕೊಂಡಿದ್ದೀವಿ. ಅದಕ್ಕಾಗಿ ಶರೀರ ಪ್ರೀತಿ, ಇಂದ್ರಿಯಗಳು, ಮನಸ್ಸು, ಇದನ್ನು ಆತ್ಮಕ್ಕೆ ಸೇರಿಸಿಬಿಟ್ಟಿದ್ದೀವಿ. ಅದಕ್ಕಾಗಿ ಇದು ಪ್ರೀತಿ ಆಗ್ತಾ ಇದೆ. ಆತ್ಮ ಮೇಲೆ ಪ್ರೀತಿ, ದೇಹ ಮೇಲೆ ಬಂತು ಅಷ್ಟೇ, ಏನಿಲ್ಲ ವ್ಯತ್ಯಾಸ. ಆ ಪ್ರೀತಿ ನಮಗೆ ಆತ್ಮ ಮೇಲೆ ಇದೆಲ್ಲ, ಸಹಜ ಪ್ರೀತಿ. ಆ ಪ್ರೀತಿ ದೇಹ ಮೇಲೆ ಬಂತು, ಅದಕ್ಕಾಗಿ ದೇಹ ಇಷ್ಟವನ್ನಿಸುತ್ತಾ ಇದೆ. ದೇಹ ಅದಕ್ಕಾಗಿ ನೋಡಿ, ಎಷ್ಟು ಪಾಪ ಮಾಡಲಿ, ಎಷ್ಟು ಕೆಟ್ಟ ಭಯಂಕರ ಕೆಟ್ಟ ಕೆಲಸ ಮಾಡಲಿ, ಇನ್ನೊಬ್ಬರಿಗೆ ಅನಿಸುತ್ತದೆ ಅಯ್ಯೋ ಇಷ್ಟು ಭಯಂಕರ ಏನು, ನಮಗೆ ಮಾತ್ರ ನಾವು ನಿಶ್ಚಿಂತವಾಗಿರ್ತೀವಿ, ನಮಗೇನಾಗದೇ ಇದ್ದಂತೆ. ಏಕೆ? ಏಕೆಂದರೆ ನಾವು ನಮ್ಮ ಮನಸ್ಸು ಇಂದ್ರಿಯಗಳು ಮಾಡಿದ್ದು ಮರೆತು ಹೋಗಿ ನಮ್ಮ ಆತ್ಮ ಎಷ್ಟು ಶುದ್ಧವಾಗಿದೆಯೋ ಆ ಶುದ್ಧತೆಯನ್ನೇ ನೆನಪಿಸಿಕೊಂಡು, ನಾನು ಏನು ತಪ್ಪು ಮಾಡಲಿಲ್ಲ, ನಾನು ಒಳ್ಳೆಯವನೇ ಅನಿಸ, ಎಷ್ಟು ಕೆಟ್ಟವನಿಗಾದರೂ ನಾನು ಕೆಟ್ಟವನಿಂದ ಯಾರಿಗಾದರೂ ಅನಿಸುತ್ತದೆ ನೋಡಿ. ನಾವೇ ತಪ್ಪು ಮಾಡಿದ ನಂತರ ಆ ಸ್ವಲ್ಪ ಹೊತ್ತು ಇರುತ್ತದೆ, ಸ್ವಲ್ಪ ಹೊತ್ತಿಗೂ ಬೇರೆ ಕೆಲಸದಲ್ಲಿದ್ದಾಗ ಮರ್ತೇ ಹೋಗ್ತೀವಿ. ಮಿಕ್ಕಜ್ಜನ ಮೊನ್ನೆ ಮಾಡಿದ್ದೆ ನೋಡು ಅವರೆಲ್ಲರೂ ನೆನಪಿಟ್ಕೊಳ್ತಾರೆ. ನನಗನ್ಸ ನಾನು ಚೆನ್ನಾಗೇ ಇದ್ದೇನೆ, ನನಗೇನು ಆಗಲಿಲ್ಲ ರೀ, ನಾನೇ. ಏಕೆ ಅಂದರೆ ನಮ್ಮ ಇಂದ್ರಿಯ ಮನಸ್ಸುಗಳು ಮಾಡಿದ್ದೆಲ್ಲ ಮರೆತು ಹೋಗಿ ನಮ್ಮ ನಿಜವಾದ ಆತ್ಮಸ್ವರೂಪದಲ್ಲೇ ನಾವಿರ್ತೀವಿ. ಆ ಸ್ವರೂಪ ಯಾವಾಗಲೂ ಶುದ್ಧ, ಅದಕ್ಕೆ ಯಾವ ಪಾಪ ಇಲ್ಲ, ಅದು ನಿತ್ಯ, ಅದೇ ಆತ್ಮ, ಅದೇ ಪರಮಾತ್ಮನ ಸ್ವರೂಪ. ಅದಕ್ಕಾಗಿ ಪರಮಾತ್ಮ ನಮ್ಮ ಎಲ್ಲರಲ್ಲಿ ಆ ನಿತ್ಯ ಶುದ್ಧನಾಗಿ, ಆ ಪರಮಾತ್ಮ ಸ್ವರೂಪವಾಗಿ, ಆನಂದ ಸ್ವರೂಪನಾಗಿದ್ದಾನೆ. ಈ ಅಭಿಮಾನ ಇದು ಸ್ವಲ್ಪ ಬಿಟ್ಟು ಒಳಹೊಕ್ಕು ನೋಡಿದರೆ ಪರಮಾತ್ಮದಲ್ಲೇ ನಿಂತು ಬಿಡ್ತೀವಿ, ನಮ್ಮ ಸ್ವರೂಪಕ್ಕೆ ನಾವು ಬಂದು ಬಿಡ್ತೀವಿ. ಅದಕ್ಕಾಗಿ
ಪರಮಾತ್ಮಗೆ ಯಾರೂ ದ್ವೇಷ, ಯಾರೂ ಶತ್ರು, ಯಾರೂ ಮಿತ್ರರಿಲ್ಲ. ಎಲ್ಲರೂ ತನ್ನ ಕೈಕಾಲುಗಳ ಹಾಗಿರುತ್ತವೆ. ಕೈಕಾಲು ಮೇಲೆ ನಮಗೆ ಯಾರಿಗೂ ದ್ವೇಷ ಇಲ್ಲ. ಎಷ್ಟು ತಪ್ಪು ಮಾಡಿದರೂ ನಮ್ಮದೇ, ಏನೇ ಮಾಡಲಿ ನಮ್ಮದೇ. ಇದಕ್ಕೆ ಗಾಯವಾಗುತ್ತದೆ, ನೋವಾಗ್ತದೆ, ಬಾ ನೋವು ಹೇಳ್ತೀವಿ. ಇಷ್ಟು ನೋವಾದರೆ ಏಕೆ ಕೈ ತೆಗೆದು ಬಿಡು ಅಂದರೆ ಅಲ್ಲ, ನೋವಿದ್ದರೂ ಕೈಯೇ ಇಟ್ಕೊಳ್ತೀವಿ ಅಲ್ಲ. ಇಷ್ಟು ನೋವಾಗಿದ್ದರೂ ಕೈಯೇ ಬೇಕು ನಮಗೆ. ಏನು ಹಣ್ಣುಗಳು ತರಕಾರಿ ಹಣ್ಣುಗಳು ಏನು ಕತ್ತರಿಸುವಾಗ ಈ ಕೈ ಕತ್ತರಿ ಹೋಗ್ತದೆ, ರಕ್ತ ಬರುತ್ತದೆ. ಅಪ್ಪ ಹೇಳ್ತೀವಿ, ಅಯ್ಯೋ ಅಯ್ಯೋ ಹೇಳ್ತೀವಿ ಹೊರತು. ಇಷ್ಟು ನೋವಾಗ್ತಾ ಇದೆ, ನಿಮಗೆ ನಿದ್ದೆ ಬರ್ತಾ ಇಲ್ಲ, ಇಷ್ಟಾಗುವುದು ಈ ಬೆರಳನ್ನೇ ತೆಗೆದು ಬಿಡಿ ಅಂದರೆ ಅಮ್ಮಮ್ಮ ಬೇಡ, ನೋವಿದ್ದರೂ ನಮ್ಮ ಬೆರಳು ನಮಗೇ ಬೇಕು ನಮ್ದೆ. ಹಾಗೆ ಪರಮಾತ್ಮನಿಗೆ ರಾಕ್ಷಸರನ್ನು, ದುಷ್ಟರನ್ನು, ಸಜ್ಜನರನ್ನು ಎಲ್ಲರನ್ನು ತನ್ನರೇ ಎಂದು ನೋಡ್ತಾರೆ. ಏಕೆ ತನಗಿಂತ ಬೇರೆ ಯಾರಿಲ್ಲ. ನಮಗೆ ಅನಿಸಬಹುದು, ನಮಗೆ ಅನಿಸ, ಹೊರಗೆ ಹೋಗಿ ಮಾತಾಡಿ ಅವ್ರಿಗೆ ಹೇಳಿ. ಏಕೆಂದರೆ ತನ್ನದೇ ನಮಗನಿಸಬಹುದು ನಾನು ಬೇರೆ ಎಂದು, ಆದರೆ ಅವರಿಗನ್ಸಲ್ಲ. ಅದು ನೋಡಿ, ಅದಕ್ಕಾಗಿ ಎಲ್ಲರೂ ಹಾಗೆ ನೋಡ್ತಾ ಇದ್ದೆ. ಇವನು ಎಷ್ಟು ತಪ್ಪು ಮಾಡಿದರು, ಕೆಲವೊಮ್ಮೆ ಚಿಕ್ಕ ಮಕ್ಕಳು ಏನೇನೋ ಇರೋ ಗಲಾಟೆ ಮಾಡಿ ತಪ್ಪು ಮಾಡಿದವರು ಭೇದ ಮಾಡ್ಕೊಳ್ತಾರೆ. ಏನಾಯಿತು ಅಂದರೆ ಅವ್ರು ಏನು ಹೇಳಲ್ಲ, ಹೆದರ್ಕೊಳ್ತಾರೆ, ಹೊಡೆಯುತ್ತಾರೆ. ನಂತರ ಏನೋ ಗೊತ್ತಾದರೆ ಅಯ್ಯೋ ಅವರೇನೋ ಮುಟ್ಟುವಕ್ಕೆ ಹೋದ, ಅದು ಕೆಳಗೆ ಬಿದ್ದಿತ್ತು, ಅದು ನಾನು ಹೊಡೆಯುತ್ತೀನಿ ಅಂದ್ಕೊಂಡು ಅವರೇ ಬೇಜಾರ ಮಾಡ್ಕೊಳ್ತಾ ಇದ್ದ. ಹಾಗೆ ಅವ್ರ ತಾಯಿಗೆ ಅನಿಸುತ್ತದೆ ಸುಮ್ಮನೆ ಏನಿಲ್ಲ, ಅವ್ರಿಗೆ ದ್ವೇಷನೇ ಇಲ್ಲ, ಅವ್ರಿಗೆ ಅನಿಸುತ್ತದೆ ನಮ್ಮನ್ನು ಹೊಡಿತಾರ ಏನೋ ಅಂದು ಅವರಿಗೆ ಭಯ. ಹಾಗೆ ಜೀವರಿಗೆ ತಮಗೆ ಅನಿಸುತ್ತದೆ ಅಯ್ಯೋ ನನ್ನ ಪಾಪ ಮಾಡಿದೆ, ನನ್ನನ್ನು ಶಿಕ್ಷೆ ಕೊಡ್ತಾನೆ, ನನಗೆ ನರಕ ಮಾಡ್ತಾನೆ, ಇದು ನಮ್ಮ ದೃಷ್ಟಿಗೆ ಅನಿಸುತ್ತದೆ. ಪರಮಾತ್ಮ ದೃಷ್ಟಿಗೆ ಎಲ್ಲರಿಗೆ ಒಂದೇ ಅನಿಸುತ್ತದೆ. ಈ ಭಾವವನ್ನು ನಾವು ತಿಳ್ಕೊಂಡರೆ ನಮ್ಮ ಮನಸ್ಸು ಈ ಪಾಪ ಬುದ್ಧಿ ಬಿಟ್ಟು, ನಾನು ನನ್ನದು ಪರಿಚ್ಛಿನ್ನ ಬುದ್ಧಿ ಬಿಟ್ಟು, ಪರಿಮಿತ ಬುದ್ಧಿ ಬಿಟ್ಟು ಪರಮಾತ್ಮವನ್ನೇ ತಿಳ್ಕೊಂಡು ಶುದ್ಧವಾಗಿ ಬಿಡ್ತಾನೆ. ಆಯಿತು. ಸೊ ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಚಿತ್ ದ್ವೇಷಶ್ಚ ಯಸ್ಮಿನ್ ವಿಷಮ ಮತಿರ್ನುಣ. ಪರಮಾತ್ಮನಲ್ಲಿ ಸಮತ್ವ ಇದೆ, ಆದರೆ ನಮ್ಮ ತರಫಿನಿಂದ ನಾವು ವಿಷಮ ನೋಡ್ತಾ ಇದ್ದೀವಿ. ವಿಷಮ ಅಂದರೆ ಉಲ್ಟ, ಸಮಕ್ಕೆ ಉಲ್ಟ ವಿಷಮ. ವಿಷಮ ಅಂದರೆ ಬಿಡಿಯಾಗಿ, ಹೆಚ್ಚು ಕಡಿಮೆಯಾಗಿ ನಾವು ನೋಡ್ತಾ ಇದ್ದೀವಿ. ಪರಮಾತ್ಮ ದೃಷ್ಟಿಯಲ್ಲಿ ಪೂರ್ಣತೆ ಇದೆ. ಇದೆಲ್ಲ ಏಕೆ ತಿಳ್ಕೊಳ್ಳುವುದು? ಪರಮಾತ್ಮ ದೃಷ್ಟಿ ಹಾಗಿದೆ ಹಾಗಿದೆ ಹೀಗಿದೆ ಹೀಗಿದೆ ಮತ್ತೆ ಮತ್ತೆ ಏಕೆ ಹೇಳ್ತಾ ಇದ್ದೀವಿ? ಏಕೆ ಅಂದರೆ ನಾನು ನನ್ನದು ಎಂದು ಅಭಿಮಾನ ದೃಷ್ಟಿ ಬಿಟ್ಟು ಆ ಪರಮಾತ್ಮ ದೃಷ್ಟಿ ನಾವು ಪಡ್ಕೊಳ್ಳಬೇಕು ಎಂದರ್ಥ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳುವುದು, ಮತ್ತೆ ಮತ್ತೆ ಹೇಳುವುದೇಕೆ? ಆ ಪರಮಾತ್ಮ ದೃಷ್ಟಿ, ಪರಮಾತ್ಮ ದೃಷ್ಟಿ ಭಕ್ತರ ದೃಷ್ಟಿ, ಜ್ಞಾನಿಗಳ ದೃಷ್ಟಿ, ಗುರುಗಳ ದೃಷ್ಟಿ, ಮಹನೀಯರ ದೃಷ್ಟಿ. ಅವರು ನಾನು ನನ್ನದು ಎಂದು ತಮ್ಮ ವೈಯಕ್ತಿಕ ಜೀವ ದೃಷ್ಟಿ ಬಿಟ್ಟು ತಮ್ಮ ದೃಷ್ಟಿಯನ್ನು ಪರಮಾತ್ಮ ದೃಷ್ಟಿ ಆಗಿಸಿಕೊಂಡರು. ತಮ್ಮವನ್ನು ಪರಮಾತ್ಮ ಭಾವದಿಂದ ಇಟ್ಕೊಂಡು ಆ ಪರಮಾತ್ಮ ದೃಷ್ಟಿ ಮಾಡಿಕೊಂಡು ಬಿಟ್ಟರು. ನಾವು ಅವರನ್ನು ನೆನಪಿಸಿಕೊಂಡು ಅವರ ಸ್ಮರಣ ಮಾಡಿ ನಾವು ಆ ಪರಮಾತ್ಮ ದೃಷ್ಟಿ ಪಡ್ಕೊಂಡರೆ ನಮಗೂ ಹೀಗೆ ದುಃಖ, ಭೇದ ಭಾವ, ರಾಗ, ದ್ವೇಷ, ಅಹಂಕಾರ ಹೋಗುತ್ತದೆ. ಅದಕ್ಕೋಸ್ಕರ ಪರಮಾತ್ಮ ಚಿಂತನ, ಪರಮಾತ್ಮ ಸ್ಮರಣ, ಪರಮಾತ್ಮ ಭಾವದಿಂದ ನಮ್ಮ ದುಃಖ ಏಕೆ ಹೋಗುತ್ತದೆ? ಪರಮಾತ್ಮ ಆನಂದ ಸ್ವರೂಪ, ಆನಂದವನ್ನು ಚಿಂತನೆ ಮಾಡಿದರೆ ನಮಗೆ ಆನಂದ ಬರುತ್ತದೆ. ಪರಮಾತ್ಮ ಸಮರೂಪ, ಅವು ಯಾರ ಮೇಲೆ ದ್ವೇಷ ಇಲ್ಲ ಅವರನ್ನು ಸ್ಮರಿಸಿಕೊಂಡರೆ ನಮಗೂ ದ್ವೇಷ ಹೋಗುತ್ತದೆ ಅಲ್ಲವೇ? ನಿರ್ದ್ವೇಷ ದ್ವೇಷನಾಶಿನಿ, ನಿಷ್ಕಾಮ ಕಾಮನಾಶಿನಿ, ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ ನೋಡಿ. ನಿಷ್ಕ್ರೋಧ ಕ್ರೋಧ ಶಮನಿ, ಅವರಿಗೆ ಕ್ರೋಧ ಇಲ್ಲ. ಕ್ರೋಧವಿಲ್ಲದ ಆ ದೇವಿಯನ್ನು ನಾವು ಸ್ಮರಿಸಿಕೊಳ್ತಾ ಇದ್ದರೆ ನಮ್ಮ ಕ್ರೋಧ ಹೋಗುತ್ತದೆ. ನಿಷ್ಕ್ರೋಧ ಕ್ರೋಧ ಶಮನಿ, ನಿಷ್ಕಾಮ ಕಾಮನಾಶಿನಿ, ಹೀಗೆ ನಿಷ್ಪಾಪ ಪಾಪನಾಶಿನಿ, ಹೀಗೆ. ಅವ ಪರಮಾತ್ಮನೇ ಪಾಪರಹಿತ. ಪರಮಾತ್ಮನನ್ನು ಎಷ್ಟೆಷ್ಟು ಸ್ಮರಿಸಿಕೊಳ್ತೀವೋ ಅಷ್ಟು ಪಾಪ ಹೋಗ್ತಾನೆ. ಹಾಗೆ ಅದಕ್ಕಾಗಿ ಆ ಪಾಪರಹಿತ ಎಂದು ಭಾವವನ್ನು ಸ್ಮರಿಸಿಕೊಳ್ತಾ ಇದ್ದರೆ ನಾಮ ಪಾಪ ಭಾವ ಬುದ್ಧಿ ಹೋಗುತ್ತದೆ. ಹೀಗೆ ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯಾ ಕರ್ತುರಾತ್ಮನ್, ಇವ ಇದೆ ಅದೇ ಮುಂದಿನ ಶ್ಲೋಕದಲ್ಲದೆ. ನಿಮ್ಮ ಜನ್ಮ ಇಂಥದ್ದು ಪವಿತ್ರವಾದದ್ದು, ನಿಮ್ಮ ಕರ್ಮ ಪವಿತ್ರವಾದದ್ದು, ನೀವು ಏನೇ ಮಾಡಲಿ ವಿಶ್ವರೂಪ ಆನಂದರೂಪ ಪರಮಾತ್ಮ ರೂಪವೇ ಆಗುತ್ತದೆ. ನೀವು ಭಗವಂತನ ಕೂತಿರಲಿ ನಿಂತಿರಲಿ ಆಟ ಆಡಲಿ ಊಟ ಮಾಡಲಿ ಭಕ್ತರನ್ನು ಅನುಗ್ರಹಿಸಲಿ ಎಲ್ಲ ಕೆಲಸಗಳಲ್ಲಿ ಒಂದು ಅಹೇತುಕ ದಯ ಆನಂದ ರೂಪ ಕಂಡು ಬರ್ತಾ ಇದೆ. ಅದೆಲ್ಲ ನೋಡ್ತಾ ನೋಡ್ತಾ ಸ್ಮರಣೆ ಮಾಡ್ತಾ 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 ನಮ್ಮ ಬುದ್ಧಿಯು ಆನಂದಮಯವಾಗ್ತದೆ. ಅದು ಇಲ್ಲಿ ಹೇಳಬೇಕು. ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯಾ ಕರ್ತುರಾತ್ಮನಃ ತಿರ್ಯಂಗ್ ಋಷಿಷು ಯಾದಸ್ಸು ತದತ್ಯಂತ ವಿಡಂಬನಂ. ಮನುಷ್ಯರಲ್ಲಿ ನೀವು ಈ ಮನುಷ್ಯ ರೂಪ ಧರಿಸಿ ಹೀಗೆ ಮಾಡುತ್ತಾ ಇದ್ದರೆ ನನಗೆ ಆಶ್ಚರ್ಯವಾಗ್ತದೆ. ಮತ್ಸ್ಯ ರೂಪ, ಕೂರ್ಮ ರೂಪ, ವರಾಹ ರೂಪ, ಇದೆಲ್ಲ ಮಾಡುತ್ತೋ ಏನೇನು ಏಕೆ ಮಾಡ್ತಾ ಇದ್ದೀರಿ? ನೀವು ಅನಂತ ಆನಂದ ಸ್ವರೂಪ, ಪರಿಪೂರ್ಣ ರೂಪ, ಆದರೂ ಮಾಡ್ತಾ ಇದ್ದೀವಿ, ನನಗೆ ಆಶ್ಚರ್ಯವಾಗ್ತಾ ಇದೆ. ಗೋಪ್ಯಾದದೇ ಆ ಇನ್ನೊಂದು ಶ್ರೀಕೃಷ್ಣ ಲೀಲೆ, ಶ್ರೀಕೃಷ್ಣನ ಬಾಲ್ಯಕಾಲದ ಲೀಲೆಗಳನ್ನು ನೆನಪಿಸಿಕೊಳ್ತಾ ಕುಂತಿ ಹೇಳ್ತಾ ಇದ್ದಾರೆ, ನಮಗೆ ಆಶ್ಚರ್ಯವಾಗ್ತದೆ, ನೀವು ಅನಂತ ಅಖಂಡ, ಯಾವ ಜಗತ್ತಕ್ಕೂ ಹೆದರಬೇಕಾಗಿಲ್ಲ,
ಜಗತ್ತಿನಲ್ಲಿ ಇರುವ ಜಗತ್ತಿನಲ್ಲಿರುವ ಪ್ರಾಣಿಗಳು ರಾಕ್ಷಸರೆಲ್ಲ ನಿಮ್ಮ ಕೈಯಲ್ಲಿ ಸಂಕಲ್ಪ ಮಾತ್ರದಿಂದ ನಿಂತು ಹೋಗ್ತಾರೆ. ಬೇಡ ಅಂದರೆ ದೊಡ್ಡ ದೊಡ್ಡ ರಾಕ್ಷಸರು ನಿಂತು ಹೋಗ್ತಾರೆ ಸಂಕಲ್ಪದಿಂದ. ಅಂಥವರು ನೀವು ಚಿಕ್ಕ ಮಗುವಾಗಿರುವುದು, ತಾಯಿ ಜೊತೆಗೆ ಇರುವುದು, ತಾಯಿ ಹೊಡೆಯೋಕ್ಕೆ ಬಂದರೆ ನೀವು ಹೆದರ್ಕೊಳ್ಳುವುದು ನೋಡಿದರೆ ನನಗೆ ಆಶ್ಚರ್ಯವಾಗ್ತಾ ಇದೆ ಎಂದು ಹೇಳ್ತಾರೆ. ಕುಂತಿ ನೋಡಿ ಆ ಬಾಲಲೀಲೆಯನ್ನು ಹೇಗೆ ಯೋಚನೆ ಮಾಡ್ತಾ ಇದ್ದಾಳೆ, ಹೇಗೆ ಚಿಂತನ. ಗೋಪ್ಯಾದದೆ, ಇದು ಮತ್ತೆ ಬಾಲಲೀಲಾ, ಅದೇನು ದಶಮಸ್ಕಂದದಲ್ಲಿ ಶ್ರೀಕೃಷ್ಣನ ಬಾಲಲೀಲದಲ್ಲಿ ಹಾಗೆ ಆವಾಗ ಹೆಚ್ಚು ನೋಡಬಹುದು. ಈಗ ಸ್ವಲ್ಪ ಕುಂತಿ ನೆನಪಿಸ್ಕೊಳ್ತಾರೆ ನೋಡಿ. ಗೋಪ್ಯಾದದೆ ತ್ವಯ್ಯಕೃತ ಸಿದ್ಧಾಮತಾವತ್, ನೀವೇನು ಗಲಾಟೆ ಮಾಡಿದ್ದಿ, ಏನು ಹಾಲು ಕುಡಿಸ್ತಾ ಇರುವಾಗ, ಆವಾಗ ಏನು ಆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಏನೋ ಆಗುತ್ತಿತ್ತು, ಅದು ಉಕ್ಕಿದ್ದು ಕೇಳಿಸಿತ್ತು, ಶಬ್ದ ಬಂತು. ತಕ್ಷಣವೇ ಮಗುವನ್ನು ಅಲ್ಲಿ ಅಲ್ಲೇ ಬಿಟ್ಟು ಯಶೋದಮ್ಮ ಒಳಗೆ ಹೋದರು ಅಡುಗೆ ಮನೆಗೆ. ಅದೆಲ್ಲ ನೋಡಿಕೊಂಡು ನೋಡಿಕೊಂಡು ಅಡುಗೆ ಎಲ್ಲ ಸರಿಯಾಗಿ ಮಾಡಿ ಇಲ್ಲಿ ಈ ರೂಮ್ಗೆ ಬರುವ ಹೊತ್ತಿಗೆ ಇವನಿಗೆ ಕೃಷ್ಣನಿಗೆ ಸಿಟ್ಟು ಬಂತು. ನನ್ನನ್ನು ಬಿಟ್ಟು ಅಲ್ಲೇನೋ ಮುಖ್ಯವಾಯ್ತಾ, ನಾನು ಮಗ, ಸೃಷ್ಟಿಸ್ಥಿತಿ ಲಯಕರ್ತ, ನಾನು ಗೌಣವಾಗಿ ಬಿಟ್ಟೆ, ನನ್ನನ್ನು ಕೆಳಗೆ ಬಿಟ್ಟು ಅಲ್ಲಿ ಹೋಗೋದ, ಅವರಿಗೆ ಸಿಟ್ಟು ಬಂತು. ಅದರಿಂದ ಏನು ಮಾಡಿದ, ಆ ಮನೆಯಲ್ಲೆಲ್ಲ ಗಲಾಟೆ ಮಾಡಿದ. ಆ ಮೇಲೆ ಹಾಲು ಇತ್ತಂತೆ, ಹಾಲು ಮೊಸರು, ಅದನ್ನು ಒಡೆದು ಹಾಕಿದ. ಅದೆಲ್ಲ ಕೆಳಗೆ ಬಿದ್ದಿತು, ರೂಮ್ ಎಲ್ಲ ತುಂಬಿ ಹೋಯಿತು, ಏನು ಹಾಲು ಮೊಸರಿನಿಂದ. ಅಷ್ಟೇ ಅಷ್ಟೆಲ್ಲ ಇನ್ನೇನು ಆ ಕೋತಿಗಳಿಗೆ ಅದುಗಳಿಗೆ ಬಂತು. ಆ ಕೋತಿಗಳಿಗೆಲ್ಲ ಏನು ಅದು ಬೆಣ್ಣೆ ಕೊಟ್ಟ, ಇನ್ನೇನು ಮೊಸರು ಕೊಟ್ಟ, ಎಲ್ಲ ರೂಮ್ ಎಲ್ಲ ತುಂಬಿ ಹಾಕಿ ಮಾಡಿಬಿಟ್ಟ. ಹಾಕಿ ಕೊನೆಗೂ ಆ ಕಾಲದಲ್ಲಿ ಇದಿರುತ್ತದೆ ನೋಡಿ, ಆ ಮೋರ್ಟಾರ್ ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಕುಟ್ಟುವುದಿರುತ್ತದೆ ನೋಡಿ, ಕೆಳಗಿನ ಭಾಗ ಕುಟ್ಟಾಣಿ, ಆ ಕುಟ್ಟಾಣಿ ಮರದು ಇರುತ್ತಿತ್ತು ಪೂರ್ವಕಾಲದಲ್ಲಿ, ಅದನ್ನು ಹೀಗೆ ಉಲ್ಟಾ ಮಾಡಿ ಅದರ ಮೇಲೆ ಕೂತಿದ್ದಾನೆ. ಗಲಾಟೆ ನೋಡಿ, ಆ ಮರದು ಇರುತ್ತದೆ ಹೀಗೆ ನಿಂತಿದ್ದು, ಅದನ್ನು ಹೀಗೆ ಉಲ್ಟಾ ಮಾಡಿ ಅದರ ಮೇಲೆ ಕೂತಿದ್ದಾನೆ. ಇಷ್ಟೆಲ್ಲ ಗಲಾಟೆ ಮಾಡಿ, ಯಾಕಂದರೆ ಕಾಲಿಗೆ ಹಾಲು ಎಲ್ಲ ಮೊಸರು ಅಂಟುತ್ತಾ ಇದೆ ಅಂದರೆ ಕೂತು ನೋಡ್ತಾ ಇದ್ದೆ. ತಾಯಿ ಬಂದಾಗ ಈ ಸ್ಥಿತಿ ಇತ್ತು, ಇದು ಏನು ಮಾಡಿದ್ದೆ ಅಂದರೆ ತಾಯಿ ನೋಡಿದ್ರೆ ಹೆದರ್ಕೊಂಡು ಈಗ ಓಡಿ ಹೋದ. ಅದರಿಂದ ಕೆಳಗೆ ಇಳಿಯುವುದಲ್ಲ, ಹಾರಿದ. ಚಿಕ್ಕ ಮಗುವಲ್ಲವೇ, ಅದರ ಮೇಲೆ ಹತ್ತಿದ್ದಾನೆ. ಅದರಿಂದ ಕೆಳಗೆ ಹಾರಿ ಆ ಹಾಲು ಮೊಸರಿನಲ್ಲಿ ಹಾಗೆ ಓಡಿ ಹೋದ. ಅಷ್ಟೆ, ಈಗ ಆವಾಗ ಯಶೋದಮ್ಮಗೆ ನೋಡು, ಇವನು ಚಿಕ್ಕ ಮಗುವ ಎಷ್ಟು ಗಲಾಟೆ ಮಾಡ್ತಾ ಇದ್ದಾನೆ, ಅದಕ್ಕೆ ಸಿಟ್ಟು ಬಂತು. ಈಗ ಒಂದೇನು ಆ ಕೋಲು ಹಿಡ್ಕೊಂಡ ಅವನು ಹೊಡೆಯೋದಕ್ಕೆ. ಅದೇ ಹೇಳ್ತಾ ಇದ್ದ, ಗೋಪ್ಯಾ ತಯೇ ತ್ವಯ್ಯ ಕೃತ ಅಗಸಿದ ಮತಾವತ್, ನೀವು ಕೃತ ಆಗಸಿ, ನೀವು ತಪ್ಪು ಮಾಡಿದ್ದನ್ನು ತಾಯಿಗೆ ಯಶೋದಮ್ಮಗೆ ಆ ಸಿಟ್ಟು ಬಂತು. ಅದರಿಂದ ಕೋಲು ಹಿಡ್ಕೊಂಡು ನಿನ್ನ ಹೊಡೆಯೋಕ್ಕೆ ಬಂದಳು, ಓಡಿ ಓಡಿ ಬಂದರು. ನೀವು ಹೊಡೋದು, ಅವರು ಅವಳು ಓಡುವುದು ಅಲ್ಲ, ಓಡಿ ಓಡಿ ಸ್ವಲ್ಪ ಹೊತ್ತಿಗೆ ಹಿಡ್ಕೊಂಡಳು. ಈಗ ಎಲ್ಲಿ ಹೋಗ್ತೀವಿ, ಯಾತೇ ದಶಾಶ್ರು ಕಲೀಲ ಅಂಜನ ಸಂಭ್ರಮಾಕ್ಷಂ. ನೋಡಿದಾಗ ಅವ್ರು ಬೈಯುತ್ತಾ ಇದ್ದಾರೆ, ಎಲ್ಲ ಏನು ನೀವು ಒಂದು ನಿಮಿಷ ತಡೆಯೋಕ್ಕಾಗಲ್ಲವ, ನಾನು ಮನೆಗೆ ಆ ಅಡುಗೆ ಮನೆ ನೋಡೋಕ್ಕಾಗಲ್ಲವ, ಒಂದು ನಿಮಿಷ ಇಷ್ಟೆಲ್ಲ ಮಾಡ್ತೀಯ ಗಲಾಟ, ಈಗ ನೀವು ಈಗ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಗಲಾಟ ಮಾಡಿದ್ರೆ ಅಲ್ಲವೇ, ಮೊದಲೇ ಅವರಿಗೆ ಡಿಸಿಪ್ಲಿನ್ ಮಾಡದಿದ್ದರೆ ಹಿರಿಯನಾದಾಗ ಹಾಳಾಗ್ತಾನೆ. ತಾಯಿಗೆ ಪ್ರೀತಿ ಏನು, ಅವರ ಮೇಲೆ ಕೋಪ ಏಕೆ? ನಾನು ತಾಯಿ, ಇವರಿಗೆ ಒಂದು ಶಿಸ್ತು ಕಲಿಸಬೇಕು, ಸದ್ಬುದ್ಧಿ ಕಲಿಸಬೇಕು, ಒಳ್ಳೆಯ ಹವ್ಯಾಸ, ಇಲ್ಲದಿದ್ದರೆ ಹಾಳಾಗ್ತಾನೆ ಎಂದು ಭಯ. ತನ್ನ ಮಗು ಸಜ್ಜನನಾಗಬೇಕು ಎಂದು ಪ್ರೀತಿಯಿಂದ ಹೊಡೆಯುತ್ತಾಳೆ ಅಷ್ಟೇ, ಅವರಿಗೆ ಬೇರೆ ಏನಿಲ್ಲ. ತನ್ನ ಮಗು ಸಜ್ಜನನಾಗಬೇಕು, ದುರ್ಜನನಾಗಬಾರದು, ಕೆಟ್ಟ ಕೆಲಸ ಮಾಡಬಾರದು, ಅದಕ್ಕಾಗಿ ಇವನ್ನು ಸರಿ ಮಾಡಿ ಹೊಡೆದಾದರೂ ಇವನ್ನು ಸಜ್ಜನ ಮಾಡಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತೀಯ. ನೋಡಿ, ಇವನು ಕೋಲು ತರ್ತೀನಿ ಹೋಗಂದ್ರೆ ಅವ್ರಿಗೆ ಹೆದರ್ಕೊಂಡು ಬಿಟ್ಟ. ಅಮ್ಮ ಹೊಡೆಯುತ್ತಾಳೆ ಎಂದು ಅವ್ರಿಗೆ ಭಯವಾಯಿತು. ಅದು ಅವರು ಅಳುತ್ತಾ ಇದ್ದಾನೆ, ಅಳುವಾಗ ಕಣ್ಣೀರು ಸೋರಿ ಇಲ್ಲಿ ಅಂಜನ ಏನು ಹೇಳ್ತಾರೆ, ಕಾಟುಕ ಹೇಳ್ತಾರೆ, ಕಾಡಿಗೆ, ಈ ಕಾಡಿಗೆ ಎಲ್ಲ ಮುಖವೆಲ್ಲ ಆಯ್ತಂತೆ. ಇದು ಎಲ್ಲ ಏಕೆ, ಆ ನೀರು ಬಂದಾಗ ಅವ್ರು ಹೀಗೆ ಒರೆಸ್ಕೊಂಡ, ಒರೆಸ್ಕೊಂಡ್ರೆ ಈ ಮುಖವೆಲ್ಲ ಆಯಿತು. ಈಗ ಇನ್ನೇನಾಗಬೇಕು, ಅದೇ ಹೇಳ್ತಾರೆ, ಯಾತೇ ದಶಾಶ್ರು ಕಲೀಲ ಅಂಜನ ಸಂಭ್ರಮಾಕ್ಷಂ. ಈ ಕಲೀಲ ಅಂಜನವೆಲ್ಲ ಮುಖವೆಲ್ಲ ಹೀಗಾಯಿತು. ಈಗ ಒರೆಸ್ಕೊಳ್ತಾ ಇದ್ದಾರೆ, ಮತ್ತೆ ಒರೆಸ್ತಾ ಇದ್ದಾನೆ, ಮತ್ತೆ ಒರೆಸ್ತಾ ಇದ್ದಾರೆ, ಇದೆಲ್ಲ ಆಯಿತು. ಈಗ ಸರಿಯಾಗಿ ಒರೆಸೋಕ್ಕೆ ಬರೋಲ್ಲ, ಹೀಗೇನೋ ಮಾಡ್ತಾನೆ ಅಷ್ಟೆ. ಹೀಗೇನೋ ಮಾಡ್ದೆ, ಇಲ್ಲಿಲ್ಲ, ಕೈಗಿಲ್ಲ, ಕೈಗೆ ಸ್ವಲ್ಪ, ಈಗ ಸ್ವಲ್ಪ ಎಲ್ಲ ಅಂಟಿತು, ಬಟ್ಟೆಗೆ ಸ್ವಲ್ಪ. ಈಗ ತಾಯಿ ಮಾತ್ರ ಸಿಟ್ಟು ಮಾಡಿಕೊಂಡು ಹಾಗೆ ಮಾಡ್ತೀಯಾ ಎಂದು ಹೇಳಿದರೆ ತಾಯಿ ಹೊಡೆಯುತ್ತಾನೆ ಎಂದು ಹೀಗೆ ಹೆದರ್ಕೊಂಡು ಬಿಟ್ಟ. ಮತ್ತೆ ಮಾಡ್ತೀಯಾ ಅಂದ್ರೆ ಮಾಡಲ್ಲ, ಹೆದರ್ಕೊಂಡು. ಆ ಮುಖ ನೋಡಿದರೆ, ಆ ಶ್ರೀಕೃಷ್ಣನ ಮುಖ ನೋಡಿದರೆ, ಸೃಷ್ಟಿಸ್ಥಿತಿಲಯ ಕಾರಕ, ಜಗತ್ತು ನೋಡಿ ಯಮಧರ್ಮರಾಜಗಳು ಕಾಲನೇ ಹೆದರ್ಕೊಳ್ತವೆ, ದೇವತೆಗಳು ಋಷಿಗಳು ಅನಂತ ಬ್ರಹ್ಮಾಂಡಗಳೆಲ್ಲ ನಿನ್ನಲ್ಲಿವೆ, ಅಂಥವನು ನೀನು ಚಿಕ್ಕ ಮಗುವಾಗಿ ತಾಯಿ ಕೆಳಗೆ ಕೈಗೆ ಸಿಕ್ಕಾಕ್ಕೊಂಡು ತಾಯಿ ಹೆದರಿಸ್ತಾ ಇದ್ದರೆ ಹೆದರ್ಕೊಳ್ತಾ ಇದ್ದರೆ, ಇದು ನೋಡಿದರೆ ನನಗೆ ಆಶ್ಚರ್ಯವಾಗ್ತಾ ಇದೆ, ಏನು ಹೇಳಬೇಕು, ಇದೆಲ್ಲ ಏನು ಲೀಲಾ, ನನಗೆ
ಗೋಪ್ಯಾದೇ ತ್ವಯಿ ಕೃತಾಗ ಸಿದ್ಧ ಮತಾವತ್ ಯಾತೆ ದಶಾಶ್ರು ಕಲೀಲ ಅಂಜನ ಸಂಭ್ರಮಾಕ್ಷಂ ವಕ್ತಂ ನಿನೀಯ. ವಕ್ತಂ ನೀಯ ಅಂದರೆ ಮುಖ ನೋಡಿಕೊಂಡು ಹೀಗೆ ಬಗ್ಗಿಸಿ ಅವರು ಹೆದರ್ಕೊಳ್ತಾ ಇದ್ದಾನೆ. ಮಾಡಿದ್ಯಾ ಹೇಳ್ತಿ, ಮಾಡಿದ್ಯಾ ನೀನೇ ಮಾಡಿದ್ಯಾ ಹೇಳು ಹೇಳು ಅಂತ ಹೇಳಿದರೆ ಹೌದು ಅಂತ ಹೇಳ್ತಾರೆ. ಹೌದು ಅಂತ ಹೇಳುವಕ್ಕೆ ಅವ್ರಿಗೆ ಭಯ, ನೀನೇ ಮಾಡಿದ್ಯಾ ಹೇಳು, ನೀನೇ ಮಾಡಿದ್ಯಾ ಹೇಳು ಅಂದರೆ ಅದು ಹೆದರ್ಕೊಳ್ತಾ ಇದ್ದಾನೆ ನೋಡಿ. ಆ ವಕ್ತಂ ನಿನೀಯ ಭಯಭಾವನೆಯ ಅಸ್ತಿತಸ್ಯ, ಎಷ್ಟು ತಾಯಿಯನ್ನು ಹೆದರ್ಕೊಳ್ತಾ ಇದ್ದಾನೆ. ಸಾಮಾಂ ವಿಮೋಹಯತಿ ಭೀರಪಿ ಯದ್ ಬಿಬೇತಿ, ಯಾರನ್ನು ನೋಡಿ ಈ ಕಾಲ ಮರಣ ಕಾಲ ಮರಣನೇ ಹೆದರ್ಕೊಳ್ತದೋ ಅಂಥ ಪರಮಾತ್ಮ ತಾಯಿ ಮೇಲೆ ಪ್ರೀತಿಯಿಂದ, ತಾಯಿ ಮೇಲೆ ದಯೆಯಿಂದ, ತಾಯಿಗೆ ತಾಯಿ ಎಂದು ಸ್ಥಾನ ಕೊಡಬೇಕು ಅಲ್ಲವೇ. ತಾಯಿಗೆ ತಾಯಿ ಸ್ಥಾನ, ತಾನು ಮಗುವಾಗಿ ತಾಯಿಗೆ ಆ ಪ್ರೀತಿ ಕೊಡಬೇಕು. ನಾನು ತಾಯಿಯಾಗಿದ್ದೇನೆ, ಇವರನ್ನು ಒಳ್ಳೆಯವಾಗಿ ನೋಡ್ಕೊಳ್ತಾ ಇದ್ದಾನೆ, ತಾಯಿ ಪ್ರೀತಿ ತೋರಿಸಬೇಕೇ. ಆ ಪ್ರೀತಿ ತೋರಿಸುವುದಕ್ಕೆ ನೀವು ತಾಯಿಗೆ ಅವಕಾಶ ಕೊಟ್ಟಿದ್ದಿ, ತಾಯಿ ಕೈಯಲ್ಲಿ ಇಷ್ಟು ಹೆದರ್ಕೊಳ್ತಾ ಇದ್ದರೆ ನಿನ್ನನ್ನು ನೋಡಿ ನನಗೆ ಆಶ್ಚರ್ಯವಾಗ್ತಾ ಇದೆ. ಸಾಮಾಂ ವಿಮೋಹಯತಿ, ನನ್ನ ಮನಸ್ಸು ವಿಮೋಹಿತವಾಗಿದೆ. ವಿಮೋಹಿತ ಅಂದರೆ ನನಗೆ ಬುದ್ಧಿಗೆ ಅರ್ಥವಾಗ್ತಾ ಇಲ್ಲ, ಇದು ಏನು ಲೀಲೆ, ಈ ಲೀಲಕ್ಕೆ ಏನರ್ಥ, ಇದಕ್ಕೆ ಕಾರಣವೇನು? ಏನಿಲ್ಲ, ತಾಯಿ ಮೇಲೆ ಪ್ರೀತಿಯಿಂದ ತಾಯಿ ಹೇಳಿದ್ದು ಮಾಡ್ತಾನೆ, ತಾಯಿ ಹೆದರಿಸಿದ್ದರೆ ಹೆದರ್ಕೊಳ್ತಾನೆ, ಇದು ಮಾಡೋ ಅಂದರೆ ಮಾಡ್ತಾನೆ, ಇದೆಲ್ಲ ಎತ್ತೋ ಅಂದರೆ ಎತ್ತುತ್ತಾನೆ. ಏಕೆ? ತಾಯಿ ಮೇಲೆ ಪ್ರೇಮ. ಅಂತ ನಿನ್ನ ಹೇತುಕ ದಯಾ ನೋಡಿ, ಅನಂತ ಶಕ್ತಿವಂತನಾಗಿ ಭಕ್ತರಿಗೋಸ್ಕರ ಇಷ್ಟು ಸಾಮಾನ್ಯ ಮಗುವಾಗಿ ಅವರು ಆಡು ಹೇಗೆ ಆಡು ಅಂದರೆ ಹಾಗೆ ಆಡ್ತಾ ಇದ್ದೀವಲ್ಲ, ಈ ಲೀಲೆ ನನಗೆ ಅರ್ಥವಾಗ್ತಾ ಇಲ್ಲ. ಮನುಷ್ಯ ಲೀಲೆ. ಗೋಪ್ಯಾ ದದೇ ತ್ವಯಿ ಕೃತಾಗ ಸಿದಾ ಮತಾವತ್ ಯಾತೇ ದಶಾಶ್ರು ಕಲೀಲ ಅಂಜನ ಸಂಭ್ರಮಾಕ್ಷಂ ವಕ್ತಂ ನಿನೀಯ ಭಯಭಾವನಯಾಸ್ತಿತಸ್ಯ ಸಾಮಾಂ ವಿಮೋಹ ಯತಿ ಭೀರಪಿ ಯದ್ ಬಿಭೇತಿ. ನಿನ್ನ ಅವತಾರದ ಪ್ರಯೋಜನವೇನು, ಏಕೆ ಅವತರಿಸಿದ್ದಿ? ಇನ್ನೂ ಅದರ ಬಗ್ಗೆ ಇದೆ, ಟೈಮೇ ಆಯಿತು, ನಾಳೆ ಹೇಳೋಣ. ಇನ್ನೂ ಒಂದು ಎರಡು ಶ್ಲೋಕಗಳಿವೆ, ಎರಡು ಶ್ಲೋಕಗಳಲ್ಲಿ ಮುಗಿಯುತ್ತದೆ, ಮತ್ತೆ ಏನೋ ಬೇರೆ ವಿಷಯಗಳು ಹೇಳುತ್ತಾಳೆ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.